ತಮ್ಮೆಲ್ಲರಿಗೂ ಕೂಡ ಅನಕಾಡೆಮಿ ಪ್ಲಾಟ್ಫಾರ್ಮ್ಗೆ ಹೃದಯಪೂರ್ವಕವಾಗಿರತಕ್ಕಂತಹ ಸ್ವಾಗತ. ಸೊ ಸ್ನೇಹಿತರೆ, ದಿಸ್ ಇಸ್ ಅನಕಾಡೆಮಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಇಂಪನಗೌಡ ಅವರು ಜಾಯ್ನ್ ಆಗಿದ್ದಾರೆ, ರಾಜೇಶ್ ಅವರು ಜಾಯ್ನ್ ಆಗಿದ್ದಾರೆ, ಜನ್ನತ್ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ, ಪ್ರವೀಣ್ ಅವರು ಜಾಯ್ನ್ ಆಗಿದ್ದಾರೆ, ಶಿವರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಓಕೆ ನಟರಾಜ್ ತುಮಕೂರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಓಕೆ, ತಮ್ಮೆಲ್ಲರಿಗೂ ಕೂಡ ಲೈವ್ ಟಾಪರ್ ಇಂಟ್ರಾಕ್ಷನ್ಸ್ ಅಂತ. ಸೊ ಸ್ನೇಹಿತರೆ, 2007 2004ಕ್ಕೆ ನಮ್ಮ ಬಿ ಎಡ್ ಕಂಪ್ಲೀಟ್ ಆಗತ್ತೆ. 2005ಕ್ಕೆ ನಮ್ಮ ಶಿಕ್ಷಕ ವೃತ್ತಿ ಆರಂಭವಾಗತ್ತೆ. 6ಕ್ಕೆ 2007ಕ್ಕೆ ಅಪಾಯಿಂಟ್ ಆಗತ್ತೆ. 2007 ಸಾಧನಾ ಅಕಾಡೆಮಿ, ಅದ್ರ ಜೊತೆಗೆ ನಮ್ಮ ಜಸ್ಟ್ ಮಂಜುನಾಥ್ ಸರ್ ಜೊತೆಗೆ ಒಂದು ಮಂಜುನಾಥ್ ಸರ್ ಆಶಯದೊಂದಿಗೆ ನಮ್ಮ ಒಂದು ಸಣ್ಣ ಸರ್ವಿಸ್ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಮಂಜುನಾಥ್ ಸರ್ ಕೊಟ್ಟಿರ್ತಕ್ಕಂಥ ಈ ಒಂದು ಬ್ಯೂಟಿಫುಲ್ ಫೌಂಡೇಶನ್ನಲ್ಲಿ ನಾವು 14 ಅವ್ರ ಜೊತೆಗೆ ಉಚಿತ ಸೇವೆಯನ್ನು ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಗೆ ಹೋಗ್ತಾರೆ. ಮೋಸ್ಟ್ಲಿ 1000 ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಗೆ ಹೋಗ್ತಾರೆ. ಆ ವಿದ್ಯಾರ್ಥಿಗಳು ಹುದ್ದೆಯನ್ನು ಹೇಗೆ ಅಲಂಕಾರ ಮಾಡ್ತಾರೆ, ಆ ಅಲಂಕಾರ ಮಾಡಿದ್ಮೇಲೆ ಅವರ ಫ್ಯಾಮಿಲಿಯಲ್ಲಿ ಏನು ಬದಲಾವಣೆಗಳಾಗತ್ತೆ, ಅವ್ರ ಜೀವನದಲ್ಲಿ ಏನು ಬದಲಾವಣೆಗಳಾಗತ್ತೆ, ಅವರು ಕೊಡ್ತಕ್ಕಂಥ ಏನು ಗೌರವಗಳಿದೆ, ಆ ಗೌರವಗಳ ಮೇಲೆ ನಮ್ಮೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಶಂಕರ್ ಸರ್ ಆಗಿ ಬದಲಾವಣೆ ಆಗ್ತಾರೆ. ಆ ಶಂಕರ್ ಸರ್ ಆಗಿ ಬದಲಾವಣೆ ಆದಾಗ ಮತ್ತೆ ನಮ್ಮ ಜೊತೆ ಇನ್ನೊಂದು ಸ್ಪರ್ಧಾ ಕರ್ನಾಟಕ ಅಂತಕ್ಕಂಥ ಒಂದು ಟೀಮ್ ಸೇರ್ಕೊಂಡ್ಬಿಡತ್ತೆ. ಸೊ ಆ ಟೀಮು ಕೂಡ ನಮ್ಮ ಜೊತೆಗೆ ಕೈಯನ್ನು ಜೋಡಿಸತ್ತೆ. ಸೊ ಆ ಟೀಮ್ ನಮ್ಮ ಮಂಜುನಾಥ್ ಸರ್ ಅಂಡ್ ಸಾಧನಾ ಶಂಕರ್ ಅಕಾಡೆಮಿ, ನಾವೆಲ್ಲರೂ ಕೂಡ ಮ್ಯಾಕ್ಸಿಮಮ್ ಸರ್ವಿಸ್ ಸೆಂಟ್ರಲ್ಲಿ ವಿದ್ಯಾರ್ಥಿಗಳ ಒಂದು ಬ್ಯೂಟಿಫುಲ್ ನಮಸ್ಕಾರ ಏನಿದೆ, ಆ ನಮಸ್ಕಾರದ ಆಸೆಗೋಸ್ಕರ ನಮ್ಮ ಮನೆ, ನಮ್ಮ ಸಮಾಜ ಇದನ್ನೆಲ್ಲ ಹೊರತುಪಡಿಸಿ ವಿದ್ಯಾರ್ಥಿಗಳೇ ನಮ್ಮ ಲೈಫ್ ಅಂತಕ್ಕಂಥ ಲೈಫನ್ನು ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭದಲ್ಲಿ ಖುಷಿನೂ ಅನುಭವಿಸ್ತೀವಿ. ಈಗಂತೂ ನಾವು ಆ ಅಮಲಿನ ತುತ್ತ ತುದಿಯಲ್ಲಿದ್ದೀವಿ. ಯಾಕಂದರೆ ಆ ವಿದ್ಯಾರ್ಥಿಗಳ ಒಂದು ಪ್ರೀತಿ ಇದೆಯಲ್ವಾ, ಭಗವಂತ ಇದನ್ನೇ ನೀನು ನಡೆಸ್ಕೊಡಪ್ಪ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಭಗವಂತನಲ್ಲಿ ಬೇಡ್ಕೊಳ್ತಾ ಇದೇ ಜೀವನವನ್ನು ನಿಮ್ಮ ಜೊತೆಗೆ ನಾವು ಕೊನೆ ತನಕ ಕಳಿಬೇಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಸೆ ಇದೆ. ಸೊ ಸ್ನೇಹಿತರೆ, ಒಬ್ಬ ಟೀಚರ್ಸ್ಗೆ ತುಂಬ ಖುಷಿ ಆಗ್ತಕ್ಕಂಥದ್ದು ತನ್ನ ವಿದ್ಯಾರ್ಥಿ ಪ್ರಧಾನಮಂತ್ರಿ ಆದಾಗ, ತನ್ನ ವಿದ್ಯಾರ್ಥಿ ರಾಷ್ಟ್ರಪತಿ ಆದಾಗ, ತನ್ನ ವಿದ್ಯಾರ್ಥಿ ವಿಜ್ಞಾನಿ ಆದಾಗ, ತನ್ನ ವಿದ್ಯಾರ್ಥಿ ಒಂದು ಬ್ಯೂಟಿಫುಲ್ ಹುದ್ದೆಯನ್ನು ಅಲಂಕರಿಸಿದಾಗ ಆ ಶಿಕ್ಷಕ ಈ ಮದಕರಿಯಲ್ಲಿ ಹೇಳ್ತಾನಲ್ಲ, ನಾನು ಸಾಯ್ಬೇಕಾದ್ರೂ ಮೀಸೆ ಮ್ಯಾಲೆ ಕೈ ಅನ್ನಂಗೆ ಆ ಶಿಕ್ಷಕ ಹೇಳ್ಕೊತಾನೆ. ಆ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ DC ಇದನ್ನಲ್ಲ, ಆ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ AC ಇದನ್ನಲ್ಲ, ಅವನು ನನ್ನ ಸ್ಟೂಡೆಂಟ್, ನಾನು ಫೋನ್ ಮಾಡಿದ್ರೆ ಅವನು ಕೆಲಸ ಮಾಡ್ತಾನೆ. ಆ ಒಂದು ಬ್ಯೂಟಿಫುಲ್ ಆಸೆಗೋಸ್ಕರ ಇಂತಹ ಅನೇಕ ಶಿಕ್ಷಕರು ಸೊ ನಿಮ್ಮ ಜೊತೆಗೆ ಈ ಒಂದು ಇಂಟ್ರಾಕ್ಷನ್ಸ್ ಅಂಡ್ ಈ ಒಂದು ಶಿಕ್ಷಕ ಮತ್ತು ಗುರುವಿನ ಮಧ್ಯೆ ಇರತಕ್ಕಂಥ ಬಾಂಧವ್ಯಕ್ಕಾಗಿ ಹೋರಾಟವನ್ನು ಮಾಡ್ತಿರ್ತಾರೆ ಸ್ನೇಹಿತರೆ. ಅಂತಹದರಲ್ಲಿ ಒಬ್ಬ ನನ್ನ ವಿದ್ಯಾರ್ಥಿ 2014 ತನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಾರಂಭ ಮಾಡಿ 2014 ಏನು ಹೇಳ್ತಾರಲ್ಲ, ನಮ್ಮ ಸೈಕಾಲಜಿಲಿ ಹೇಳ್ತಾರೆ, ಬಯಾಲಜಿಲಿ ಹೇಳ್ತಾರೆ, 50 ಬಂದಿದ್ರೆ 50% ಎನ್ವೈರನ್ಮೆಂಟ್ ಸಪೋರ್ಟ್ ಮಾಡತ್ತೆ ಅಂತ. ಸೊ ನಾನು ಶಂಕರ್ ಸರ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಸ್ಪರ್ಧಾ ಕರ್ನಾಟಕದ ಮೋಹನ್ ಸರ್ ಇರ್ಬೋದು, ನೆಕ್ಸ್ಟ್ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ನಂಜಾ ನಾಯ್ಕ್ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತ್ ಸುರೇಶ್ ಸರ್ ಇರ್ಬೋದು, ಈ ಥರ ಅನೇಕ ಶಿಕ್ಷಕರ ಮಧ್ಯೆ ಒಂದು ಪಾಕ ಥರ ಬೆಳೆದು 2014 ಪ್ರಾರಂಭ ಮಾಡಿ 2017 8 ವೃತ್ತಿಯನ್ನು ಏಕಕಾಲದಲ್ಲಿ ತಗೊಂಡು ಆ 8 ವೃತ್ತಿಯನ್ನು ತಗೊಂಡು ನಮ್ಮ ಹತ್ರ ಬರ್ತಾನೆ ಸಂಜಯ್ ಕುಮಾರ್ L ಅಂತ ಒಬ್ಬ ವಿದ್ಯಾರ್ಥಿ, ಸರ್ ನಾನು ಯಾವುದಕ್ಕೆ ಜಾಯ್ನ್ ಆಗಲಿ ಸರ್ ಅಂತ. ಸೊ ಅವಾಗ ಅವನು, ನೀನು ಯಾವುದಕ್ಕಾದ್ರೆ ಜಾಯ್ನ್ ಆಗು, ಬಟ್ ಆದರೆ ಒಂದು ತಲೆ ಹಿಡ್ಕೋ, UPSC KPSC ಕ್ರ್ಯಾಕ್ ಮಾಡು. ಇಲ್ಲ ಸರ್, ಬಡತನ ಇದೆ, ನಾನು ಯಾವ್ದಾರು ಒಂದು ಕೆಲಸ ಫಸ್ಟ್ ತಗೊಳ್ಳೇಬೇಕು. ನೋಡಿ, 8 ಸೆಲೆಕ್ಟ್ ಆಗಿ
ನನ್ನ ಬಡತನಕ್ಕೋಸ್ಕರ ಒಂದು ಕೆಲಸ ಅಂತ ಏಳು ಕೆಲಸವನ್ನ ರಿಜೆಕ್ಟ್ ಮಾಡಿ ಒಂದು ಕೆಲಸ ತಗೊಳ್ತಾನೆ, ಮತ್ತೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗಾಗಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರತಕ್ಕಂತ ಒಬ್ಬ ಬ್ಯೂಟಿಫುಲ್ ವಿದ್ಯಾರ್ಥಿ. ಇವನು ಹೇಗೆ ಒಂದು ಮೂರು ವರ್ಷದಲ್ಲಿ ಸ್ಮಾರ್ಟ್ ವರ್ಕ್ ಅನ್ನ ಮಾಡಿ ಹಾರ್ಡ್ ವರ್ಕ್ ಅನ್ನ ಮಾಡಿ ಈ ಎಂಟು ಹುದ್ದೆಯನ್ನ ಏಕಕಾಲದಲ್ಲಿ ತಗೊಂಡ, ಈ ಹುದ್ದೆಗಳನ್ನ ರಿಜೆಕ್ಟ್ ಮಾಡ್ಬೇಕಾದ್ರೆ ಇವನ ಮಾನಸಿಕ ಸ್ಥಿತಿ ಹೇಗಿತ್ತು, ಇವನ ಖುಷಿ ಹೇಗಿತ್ತು, ಈಗ ಈ ವಿದ್ಯಾರ್ಥಿಯ ಅಟಿಟ್ಯೂಡ್ಸ್ ಹೇಗಿದೆ, ಹಾಗಾದ್ರೆ ಈಗ ಇನ್ನೂ ವಿದ್ಯಾರ್ಥಿ ಆಗಿದ್ದಾನ, ಏನ್ ಮಾರ್ಗದರ್ಶಕನಾಗಿದ್ದಾನ, ಓಕೆ, ಇವೆಲ್ಲವನ್ನ ನೀವು ಬ್ಯೂಟಿಫುಲ್ ಆಗಿ ಆ ಸಂಜಯ್ ಕುಮಾರ್ ಎಲ್ ಅಂತಕ್ಕಂತಹ ಎಂಟು ಬಡತನದಲ್ಲಿ ಅರಳಿರ್ತಕ್ಕಂತಹ ಪ್ರತಿಭೆ, ಆ ಬಡತನದಲ್ಲಿ ಅರಳಿರ್ತಕ್ಕಂತಹ ಪರ್ದಾ ಕರ್ನಾಟಕ ಕೋಚಿಂಗ್ ಸೆಂಟರ್ನ ಬಾಗ್ಲನ್ನ ತೆಗೆದು ಕೀಯನ್ನ ತೆಗೆದು ಅದನ್ನ ಕ್ಲೀನ್ ಮಾಡಿ ಎಲ್ಲ ಹುಡುಗರು ಕೂದ್ಮೇಲೆ ಕೂತು ಈಗ ಬ್ಯೂಟಿಫುಲ್ ಆಗಿ ಎಂಟು ಹುದ್ದೆಯನ್ನ ಅಲಂಕಾರ ಮಾಡಿಕೊಂಡು ಅದರಲ್ಲಿ ಒಂದು ಹುದ್ದೆಯನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಇಲ್ಲ ಸರ್, ನಾನು ಇನ್ನು ಬಾಕಿ ಇದೆ, ಇನ್ನು ಒಂದು ವರ್ಷ ನೋಡಿ ಸರ್, ಆಮೇಲೆ ನಾನು ನನ್ನ ಅಕಾಡೆಮಿಯಲ್ಲಿ ಬರ್ತೀನಿ, ಅವಾಗ ಅಣ್ಣನ ಹುದ್ದೆ ಹೇಗಿರತ್ತೆ, ಈ ತರ ಎಲ್ಲ ಡೈಲಾಗ್ಗಳು ನಮ್ಮ ಸಂಜಯ್ ಕುಮಾರ್ ಎಲ್ಲಿಂದ ಬರ್ತಾ ಇದೆ. ಸೊ ಸ್ನೇಹಿತರೆ ಇರ್ಲಿ, ಆಮೇಲೆ ಬರೋ ಮುಂಚೆ ನಿನ್ ತರ ಬಡತನ ಇದೆ, ಕಷ್ಟ ಇದೆ, ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನೀನ್ ಸ್ಫೂರ್ತಿಯಾಗು, ಆ ವಿದ್ಯಾರ್ಥಿಗಳಿಗೆ ನೀನ್ ಪಟ್ಟಂತ ಕಷ್ಟಗಳು, ಆ ಕಷ್ಟವನ್ನ ಮೆಟ್ಟಿ ನಿಲ್ತಕ್ಕಂತ ನಿನ್ನ ಒಂದು ಮಾನಸಿಕ ಸಾಮರ್ಥ್ಯ, ಕಷ್ಟವನ್ನ ಮೆಟ್ಟಿ ನಿಲ್ತಕ್ಕಂಥದ್ದು ಬಹಳ ದೊಡ್ಡದೇನಲ್ಲ. ಫಸ್ಟ್ ನಾವು ನಮ್ಮೊಳಗಡೆ ನಿರ್ಧಾರವನ್ನ ಮಾಡಿದ್ದೇ ಆದ್ರೆ ಈ ಜಗತ್ತನ್ನೇ ಬದಲಾವಣೆ ಮಾಡಬಹುದು. ಆ ನಿರ್ಧಾರವನ್ನ ಹೇಗೆ ಮಾಡ್ಕೋಬಹುದು ಅಂತಕ್ಕಂತ ಬ್ಯೂಟಿಫುಲ್ ಇಂಟರಾಕ್ಷನ್ಸ್ ಅನ್ನ ನಾನು ನನ್ನ ಒಂದು ಬ್ಯೂಟಿಫುಲ್ ವಿದ್ಯಾರ್ಥಿಯೊಂದಿಗೆ ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ದಿಸ್ ಸೆಷನ್ ಲೈವ್ ಟಾಪರ್ ಇಂಟರಾಕ್ಷನ್ಸ್ ವಿತ್ ನನ್ನ ಪ್ರೀತಿಯ ವಿದ್ಯಾರ್ಥಿ ಸಂಜಯ್ ಕುಮಾರ್ ಎಲ್. ಹಾಗಾದ್ರೆ ಸಂಜಯ್ ಕುಮಾರ್ ಎಲ್ ಈ ತರ ಸಾವಿರಾರು ವಿದ್ಯಾರ್ಥಿಗಳು, ಶಂಕರ್ ಸರ್ ಅಂಡ್ ಮಂಜುನಾಥ್ ಸರ್ ಅಂಡ್ ಮೋಹನ್ ಸರ್, ಮಲ್ಲಿಕಾರ್ಜುನ್ ಸರ್ ಅಂಡ್ ನಂಜನಾಯಕ್ ಸರ್, ಈ ತರ ಒಂದು ಗರಡಿಯಲ್ಲಿ ಬೆಳೆದಿದ್ದಾರೆ ಸ್ನೇಹಿತರೆ. ಅವರೆಲ್ಲರೂ ಈ ಒಂದು ಶಿಕ್ಷಕರ ಅನುಭವಗಳಿಂದ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಭವಿಷ್ಯವನ್ನ ಕಟ್ಕೊಂಡಿದ್ದಾರೆ. ಅದರಲ್ಲೂ ಸಂಜಯ್ ಕುಮಾರ್ ಎಲ್ ಒಂದು ವಿಶೇಷತೆ, ಯಾಕಂದ್ರೆ ಅವ್ರ ಜೊತೆಗೆ ಜೀವನವನ್ನ ಮಾಡಿರ್ತಕ್ಕಂತಹ ಒಂದು ಕಾಲವನ್ನ ಕಂಡಿರ್ತಕ್ಕಂತಹ ಶಿಕ್ಷಕರ ಅವರು ಆಲ್ರೆಡಿ ಕರ್ನಾಟಕದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ನಾನು ಶಂಕರ್ ಸರ್ ಇರ್ಬೋದು, ಮಲ್ಲಿಕಾರ್ಜುನ್, ಮೋಹನ್, ನಂಜನಾಯ್, ಇವ್ರ ಜೊತೆಗೆ ಒಡನಾಟವನ್ನ ಮಾಡಿ ಎಂಟು ಹುದ್ದೆಯನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ವ್ಯಕ್ತಿತ್ವ, ತುಂಬಾ ಬಡತನದ ವ್ಯಕ್ತಿತ್ವ. ಅಂದ್ರೆ ಬಡತನ ಅಂತಕ್ಕಂಥದ್ದು ಆರ್ಥಿಕತೆಯಿಂದ ಹೃದಯ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ. ಅವನು ಕ್ಲಾಸಿಗೆ ಬರ್ಬೇಕಾದ್ರೆ ನನಗೆ ಖುಷಿ ಆಗ್ತಕ್ಕಂಥದ್ದು ಏನಂದ್ರೆ ಆ ಮುಖವನ್ನ ಏನ್ ತೊಳ್ಕೊತಾ ಇದ್ದ, ಆ ಮುಖದ ಮೇಲೆ ನೀರು ಹಾಗೆ ಇರೋದು, ಏ ಸಂಜಯ್ ತಲೆ ಬಾಚ್ಕೊಂಡ್ ಬರಯ್ಯ ಅಂತಿದ್ದೆ ನಾನು. ಅವನು ಆಯ್ತು ಸರ್ ಅನ್ನೋನು. ಇವಾಗ ನನಗೆ ಗೊತ್ತಾಯ್ತು, ಸಂಜಯ್ ಎಂಟು ಹುದ್ದೆಯನ್ನ ತಗೊಂಡಾಗ ಯಾಕೆ ತಲೆ ಬಾಚ್ತಾ ಇರ್ಲಿಲ್ಲ, ಆ ತಲೆ ಬಾಚೋ ಸಂದರ್ಭನೂ ಕೂಡ ಅವನು ಹಾರ್ಡ್ ವರ್ಕ್ ಆಗಿ ಬೆಳೆಸ್ತಾ ಇದ್ದ ಅಂತ ಅನ್ಸತ್ತೆ. ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಸ್ಮಾರ್ಟ್ ವರ್ಕ್ ಅಂಡ್ ಬ್ಯೂಟಿಫುಲ್ ಟೀಚರ್ಸ್ ಗ್ರೂಪ್, ಇದರ ಮಧ್ಯೆ ನಮ್ಮ ಸಂಜೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಚೀವ್ಮೆಂಟ್ ಮಾಡಿದ್ದಾನೆ. ಮತ್ತೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ಗಳ ಕನಸುಗಳನ್ನ ನಮ್ಮ ಅಬ್ದುಲ್ ಕಲಾಂ ಹೇಳ್ದ ಹಾಗೆ, ಕನಸನ್ ಕಾಣ್ರಿ, ಅದಕ್ಕೆ ಫೀಸ್ ಇಲ್ಲ, ಕಾಣೋದೇ ಆದ್ರೆ ದೊಡ್ಡ ದೊಡ್ಡ ಕನಸನ್ನ ಕಾಣ್ರಿ, ಜಗತ್ತನ್ನೇ ಗೆಲ್ಬೇಕು ಅಂತ ಕನಸನ್ನ ಕಾಣ್ರಿ, ಆ ಜಗತ್ತನ್ನ ಗೆಲ್ಲಿಸ್ತಕ್ಕಂತಹ ಆ ಆಶೀರ್ವಾದ ಭಗವಂತ ನಿಮ್ಮಲ್ಲಿ ಮಾಡ್ತಾನೆ ಅಂತ ಏನ್ ಬ್ಯೂಟಿಫುಲ್ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಸೊ ಆ ತರ ನಮ್ಮ ಸಂಜಯ್ ಕುಮಾರ್ ಕೂಡ ಹಾರ್ಡ್ ವರ್ಕ್ ಅನ್ನ ಮಾಡಿದ್ದಾರೆ. ಅವನ್ ನೋಡಿದ್ರೇನೆ ಖುಷಿ ಆಗತ್ತೆ, ಯಾಕೆಂದ್ರೆ ಅಷ್ಟು ಅವನ ಜೊತೆ ನಾನು ಇಂಟ್ರಾಕ್ಟ್ ಅನ್ನ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಒಂದು ವೇದಿಕೆಯ ಬಗ್ಗೆ ನಾನು ಸಂಜಯ್ ಕುಮಾರ್ ಹತ್ರ ಮಾತಾಡಿದಾಗ, ಹೌದು ಸರ್, ಇಂಡಿಯಾದ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್, ನಾವೆಲ್ಲ ಓದ್ಬೇಕಾದ್ರೆ ಪಿ ಸಿಗೆ ಒಂದು ಬ್ಯಾಚು, ಪಿ ಎಸ್ ಐಗೆ ಒಂದು ಬ್ಯಾಚು, ಎಸ್ ಡಿಗೆ ಒಂದು ಬ್ಯಾಚು, ಎಫ್ ಡಿಎಗೆ ಒಂದು ಬ್ಯಾಚು, ಈ ಒಂದು ಸಣ್ಣ ಫೀಸ್ ಅಲ್ಲಿ ಸರ್ ಪಿ ಸಿ ಇಂದ ಡಿ ಸಿ ವರ್ಗೂ ಈ ಇಂಡಿಯಾದಲ್ಲಿ ಇರ್ತಕ್ಕಂಥ ಟಾಪ್ ಎಜುಕೇಟರ್ಸ್, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎಲ್ಲರಲ್ಲೂ ಕೂಡ ನೀವು ಮನೆ ಎಲ್ಲಿದೆ, ನಿಮ್ಮ ರೂಮ್ ಎಲ್ಲಿದೆ, ಅಲ್ಲೇ ನಾಲೆಡ್ಜ್ ಅನ್ನ ಕೊಡ್ತಾ ಇದೆ. ನಿಜವಾಗಿಯೂ ಸರ್ ಈ ಒಂದು ಪೆಂಡಮಿಕ್ ಡಿಸೀಸ್ ಸಂದರ್ಭದಲ್ಲಿ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ದಟ್ ಇಸ್ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಸಂಜೀವಿನಿಯಾಗಿ ಬಂದಿದೆ. ಆ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಮಾತಾಡ್ಬೇಕು ಸರ್,
ನನ್ನಂತ ನೂರಾರು ವಿದ್ಯಾರ್ಥಿಗಳು ಇರ್ತಾರೆ, ಅದ್ರಲ್ಲಿ ಒಬ್ಬ ವಿದ್ಯಾರ್ಥಿ ಸಂಜಯ್ ಕುಮಾರ್ ತರ ಬದಲಾವಣೆ ಆದ್ರೆ ಸಾಕು ಅಂತಕ್ಕಂತ ಬ್ಯೂಟಿಫುಲ್ ಆಶಯದೊಂದಿಗೆ ನನ್ನ ಪ್ರೀತಿಯ ವಿದ್ಯಾರ್ಥಿ ಸಂಜಯ್ ಕುಮಾರ್ ಬಂದಿದ್ದಾರೆ. ಸ್ನೇಹಿತರೆ, ಶಂಕರ್ ಸರ್ ಯಾವಾಗ್ಲೂ ನಿಮ್ ಜೊತೆಗೆ ಮಾತಾಡ್ತಾ ಇರ್ತಾರೆ, ನಮ್ಮೆಲ್ರಿಗೂ ಗೊತ್ತು. ದಟ್ ಈಸ್ ಅನ್ ಅಕಾಡೆಮಿ ಶಂಕರ್ ಸರ್ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕಂಪ್ಲೀಟ್ ಡೈಲಾಗ್ಸ್ SNZN ರೆಫರಲ್ ಕೋಡ್ ಅನ್ನ ಬಳಸ್ಕೊಳ್ಳಿ. ಶಂಕರ್ ಸರ್ ಯಾವಾಗಲೂ ಕೂಡ ಸಂಜೆ 7 ಗಂಟೆಗೆ ಪ್ಲಸ್ ಕ್ಲಾಸ್ ಇರುತ್ತೆ, ಬೆಳಿಗ್ಗೆ 9 ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಇರುತ್ತೆ, ನಮ್ಮ ಹೃದಯದಿಂದ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಎಲ್ಲ ಕ್ಲಾಸಸ್ ಅನ್ನ ಕೇಳ್ಬೇಕಪ್ಪ ಅಂದ್ರೆ ಅನ್ ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರಿಪ್ಷನ್ ಆಗಿ ಈಗ ನೀವು ನಿಮ್ಮ ಜೀವನಕ್ಕೆ ಸಬ್ಸ್ಕ್ರಿಪ್ಷನ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಗೆಲ್ಲುವುದು ಹೇಗೆ ಅಂತಕ್ಕಂತ ಒಂದು ಬ್ಯೂಟಿಫುಲ್ ಅನುಭವವನ್ನ ನಮ್ಮ ಸಂಜಯ್ ಕುಮಾರ್ ಆಗಿರ್ತಕ್ಕಂತ 8 ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿರ್ತಕ್ಕಂತ 2014ರಲ್ಲಿ ಸಣ್ಣ ಸಣ್ಣ ನೋಟ್ ಬುಕ್ ಗಳನ್ನ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳು ಟೀಚರ್ಸ್ ಒಟ್ಟಿಗೆ ಒಡನಾಟವನ್ನ ಮಾಡಿಕೊಂಡು ಅವನು ಟೀಚರ್ ಕಮ್ ಸ್ಟೂಡೆಂಟ್ ಆಗಿ ಅತಿರಥ ಮಹಾರಾತರಾಗಿರ್ತಕ್ಕಂತ ಮಂಜುನಾಥ್ ಸರ್, ಮೋಹನ್ ಸರ್, ನೆಕ್ಸ್ಟ್ ಮಲ್ಲಿಕಾರ್ಜುನ್ ಸರ್, ನಂಜನಾಯ್ಕ್ ಸರ್ ಅಂಡ್ ಶಂಕರ್ ಸರ್, ಇವ್ರ ಜೊತೆಗೆ ಶಂಕರ್ ಸರ್ ಇವರೆಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥ ಜೀವನವನ್ನ ಕಟ್ಕೊಳ್ತಾ ಇದ್ದೇನೆ. ಕಟ್ಕೊಳ್ಳಿ ಅಂತಕ್ಕಂಥ ಈ ಬ್ಯೂಟಿಫುಲ್ ಆಶೀರ್ವಾದವನ್ನ ನಾನು ನನ್ನ ಇಡೀ ಟೀಮ್ ಮಾಡತ್ತೆ ಅಂತ ಹೇಳ್ತಾ ಸಂಜಯ್ ಕುಮಾರ್ಗೆ ನಾನು ನಿಮ್ ಜೊತೆಗೆ ಅವನು ಹೇಗೆ ಓದ್ದ, ಆ ಬಡತನವನ್ನ ಹೇಗೆ ಮೆಟ್ಟಿ ನಿಂತ, ಹಾಗಾದ್ರೆ ಓದ್ಲಿಕ್ಕೆ ಬಡತನ ಅನ್ನೋದು ಅಡ್ಡ ಬರತ್ತಾ, ಹಾಗಾದ್ರೆ ಬಡತನ ಇದ್ದೂ ಕೂಡ ಓದ್ಬಹುದಾ? ಓಕೆ ಸ್ನೇಹಿತರೆ, ಕಷ್ಟ ಇದ್ದವನಿಗೆ ಮಾತ್ರ ಗೆಲ್ತಕ್ಕಂತಹ ಕೆಪಾಸಿಟಿ ಇದೆ. ಯಾಕೆಂದ್ರೆ ಕಷ್ಟ ಇದ್ದವನಿಗೆ ಗೊತ್ತಿರತ್ತೆ ನಾನು ಹೇಗೆ ಗೆಲ್ಬೇಕು, ಗೆಲ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಏನು ಅಂತ. ನೋಡಿ, ಒಂದು ಸಣ್ಣ ಡೈಲಾಗ್ ಹೇಳಿ ನಾನು ಸಂಜಯ್ ಕುಮಾರ್ಗೆ ಕ್ಲಾಸ್ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಈ ವಿಮಾನ ಮತ್ತೆ ರಾಕೆಟ್ ಇದೆಯಲ್ವಾ, ಎರಡು ಕುತ್ಕೊಂಡು ಒಂದ್ ದಿವಸ ಮಾತಾಡ್ತಾ ಇದ್ವಂತೆ. ಈ ವಿಮಾನ ಹೇಳ್ತಂತೆ, ನೋಡಯ್ಯ ನಾನು ಎಷ್ಟು ಚಂದ ಗಾಳಿಯಲ್ಲೆಲ್ಲ ಓಡಾಡ್ಕೋತಾ ಬರ್ತೀನಿ, ನೀನೇನಕ್ಕೆ ಸುಯ್ ಅಂತ ಮೇಲಕ್ಕೆ ಹೋಗ್ತೀಯ ಅಂತ. ಅವಾಗ ರಾಕೆಟ್ ಹೇಳ್ತಂತೆ, ಹೌದಯ್ಯ ನಿನ್ ಬುಡಕ್ಕೆ ಬೆಂಕಿ ಬಿದ್ದಿಲ್ಲ, ಹಾಗಾಗಿ ಆರಾಮ್ ಓಡಾಡ್ತೀಯ, ನನ್ ಬುಡಕ್ಕೆ ಬೆಂಕಿ ಇಟ್ಟಿದ್ದಾರೆ, ನಾನು ಓಡಾಡಕ್ಕಾಗಲ್ಲ, ನಾನು ಏನಿದ್ರು ಹೊಸ ಇತಿಹಾಸನೇ ನಿರ್ಮಾಣ ಮಾಡ್ತೀನಿ ಅಂತ. ಹಾಗಾಗಿ ವಿಮಾನ ಆ ಭೂಮಿ ಸುತ್ತಲೇ ಸುತ್ತ ಇರತ್ತೆ, ರಾಕೆಟ್ ಭೂಮಿಯನ್ನ ದಾಟಿ ಹೋಗತ್ತೆ, ಅದಿಗೆ ಮತ್ತಷ್ಟು ಎನರ್ಜಿ ಕೊಟ್ಬಿಟ್ರೆ ಈ ಜಗತ್ತನ್ನೇ ಪರ್ಯಟನೆ ಮಾಡ್ತಕ್ಕಂಥ ಕೆಪಾಸಿಟಿ ರಾಕೆಟ್ಗೆ ಇರುತ್ತೆ. ಆ ರಾಕೆಟ್ ತರ ಹಿಂದೆ ಬೆಂಕಿ ಇಟ್ಕೊಳ್ಳಿ. ಸಿಂಪಲ್, ಸಂಜಯ್ ಕುಮಾರ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ ಆದರ್ಶವಾಗಿ ಇಟ್ಕೊಳ್ಳಿ. ನೆಕ್ಸ್ಟ್, ಏನು ಈ ಶಿಕ್ಷಕ ಅಂತಕ್ಕಂಥ ಒಂದು ಗುರುವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ರಾಕೆಟ್ ಅನ್ನ ಉಡಾಯಿಸಿ ಹೊಸ ಹೊಸ ಗ್ರಹಗಳ ಜೀವನದ ಗ್ರಹಗಳ ಆವಿಷ್ಕಾರವನ್ನ ಮಾಡಿ ಅಂತ ಹೇಳ್ತಾ ನಾನು ಸಂಜಯ್ ಕುಮಾರ್ ಅವರಿಗೆ ಈ ಬ್ಯೂಟಿಫುಲ್ ಸೆಷನ್ ಅನ್ನ ಅವರಿಗೆ ಡೆಡಿಕೇಟ್ ಮಾಡ್ತೀನಿ. ಸ್ನೇಹಿತರೆ, ಸಂಜಯ್ ಕುಮಾರ್ ಒಟ್ಟಿಗೆ ಬ್ಯೂಟಿಫುಲ್ ಕಮೆಂಟ್ ಅನ್ನ ಮಾಡಿ ನೆಕ್ಸ್ಟ್ ಅವ್ರ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಸಂಜಯ್ ಕುಮಾರ್ ಸರ್, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನದ ಅನುಭವಗಳು, ನೀವು ಗೆದ್ದಂತಹ ಹಾದಿಯಲ್ಲಿ ಬಂದಂತಹ ಹೂವು ಮುಳ್ಳು ಎಲ್ಲವನ್ನ ಚೆಲ್ಲಿ ಅವ್ರ ಜೀವನದಲ್ಲಿ ಮುಳ್ಳಿನ ಪ್ರಮಾಣ ಕಡಿಮೆ ಆಗಲಿ, ಹೂವಿನ ಪ್ರಮಾಣ ಜಾಸ್ತಿ ಆಗಲಿ, ಮುಂದಿನ ವರ್ಷ ಇದೇ ಯೂಟ್ಯೂಬ್ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಅತಿಥಿಯಾಗಿ ಬರಲಿ, ಆ ತರ ಒಂದು ಬ್ಯೂಟಿಫುಲ್ ಮೋಟಿವೇಶನ್ ಅನುಭವನ ಹೇಳಿ ಅಂತ ಹೇಳ್ತಾ ಅನ್ ಅಕಾಡೆಮಿ ಟೀಮ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಧನ್ಯವಾದಗಳನ್ನ ಅರ್ಪಿಸ್ತಾ ಸಂಜಯ್ ಕುಮಾರ್ ಸರ್ ಅವರಿಗೆ ಬಿಟ್ಕೊಡ್ತೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರೂ ಕೂಡ ನಮಸ್ಕಾರ ಹೇಳ್ತಿದ್ದೀರಾ, ಬಟ್ ನಿಮಗೆ ರಿಪ್ಲೈ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಈಗ ಅವಕಾಶ ಸಿಕ್ಕಿದೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ನನ್ನ ಬಗ್ಗೆ ಆಲ್ರೆಡಿ ಸರ್ ಹೇಳಿದ್ದಾರೆ, ತುಂಬಾ ಟೈಮ್ ಆಲ್ರೆಡಿ 30 ಮಿನಿಟ್ಸ್ ಮುಗಿದೋಯ್ತು, ಇನ್ನು ಉಳಿದಿರೋದು ಕಡಿಮೆ ಕಾಲಾವಕಾಶ. ಹಂಗಾಗಿ ನಿಮ್ಮ ಡೌಟ್ಗಳಿಂದ ಕೇಳ್ತಾ ಹೋಗ್ಬೋದು. ನಾನು ಹೆಂಗೆ ರೆಫರ್ ಮಾಡಿದೆ, ಫಾರ್ ಎಕ್ಸಾಂಪಲ್ ಬುಕ್ ರೀಡಿಂಗ್ ಅಂದ್ರೆ ಹೆಂಗೆ, ಆಮೇಲೆ ನೋಟ್ಸ್ ಅನ್ನ ಹೆಂಗ್ ರೆಡಿ ಮಾಡ್ಬೇಕು, ವಾಟ್ ಈಸ್ ನೋಟ್ಸ್, ನೋಟ್ಸ್ ಹೆಂಗಿರ್ಬೇಕು, ಆಮೇಲೆ ಗುಡ್ ಟೈಮ್ ಫಾರ್ ರೀಡಿಂಗ್, ಏನನ್ನ ಒಂದು ಓದೋದಕ್ಕೆ ಯಾವ್ದು ಒಂದು ಒಳ್ಳೆ ಟೈಮು, ಅದು ಬಿಟ್ರೆ ನೆಕ್ಸ್ಟ್ ಒಂದು ಸಬ್ಜೆಕ್ಟ್ಗಿಂತ ಮತ್ತೊಂದು ಸಬ್ಜೆಕ್ಟ್ನ ಹೇಗೆ ಡಿಫ್ರೆಂಟ್ ಆಗಿ ಓದಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ತಾ ಹೋಗ್ಬೋದು. ಸೊ ನಾನು ಅಷ್ಟು ಲಿಸ್ಟ್ಗಳನ್ನ ಮಾಡ್ಕೊಂಡಿನಿ, ಸೊ ಏನ್ ಹೇಳ್ಬೇಕು ನಿಮ್ಗೆಲ್ಲ ಅಂತೇಳಿ. ಓಕೆ, ನೋಟ್ಸ್ ರೆಡಿ ಮಾಡೋದು ಹೆಂಗೆ ಅಂತ ಕೇಳ್ತಿದ್ದಾರೆ. ಕ್ವಶನ್ ಮಾರ್ಕ್ ಅವರು ಬೆಳಗ್ಗೆ ಕ್ವಶನ್ ಮಾರ್ಕ್ ಹೇಳ್ತಿದ್ದಾರೆ, ನೋಟ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ರೆಡ್ಯೂಸ್ಡ್ ಬುಕ್ ಅಂತೇಳಿ. ನನ್ನ ಪ್ರಕಾರ ಹೆಣ್ಮಕ್ಳು ಮಾಡ್ತಾರೆ ರೆಡ್ ಇಂಕ್ ಬ್ಲಾಕ್ ಇಂಕ್ ಬ್ಲೂ ಇಂಕ್ ತಲೆ ಕೆಟ್ಟರೆ ಆ ಗ್ರೀನ್ ಇಂಕ್ ಇಟ್ಕೊಂಡ್ಬಿಟ್ಟು ಬರಿತಾ ಕೂತ್ಕೊಂತಾರೆ ಉದ್ದಕ್ಕೆ. 300 ಪೇಜ್ ಇರುವಂತ ಬುಕ್ಸ್ ಅನ್ನ 200 ಪೇಜ್ಗೆ ಮಾಡಿದ್ರೆ ಅದು ನೋಟ್ಸ್ ಅಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ. ನೀವು ನೋಟ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ರೆಡ್ಯೂಸ್ಡ್ ಬುಕ್ ವಿಚ್ ಯು ಕ್ಯಾನ್ ರೀಡ್ ವಿತ್ ಇನ್ ದ ಶಾರ್ಟ್ ಟೈಮ್ ಸ್ಪ್ಯಾನ್ ಅಂತೇಳಿ. ಅಂದ್ರೆ ನೀವು ಒಂದು ಪುಸ್ತಕವನ್ನ ಒಂದು 20 ಪೇಜ್ ಗಳಿಸಿದ್ರೆ 300 ಪೇಜಿಂದ 20 ಪೇಜ್ಗೆ ಕನ್ವರ್ಟ್ ಮಾಡ್ಕೊಂಡು ಅದನ್ನ 1 ಅವರ್ ಅಲ್ಲಿ ರಿವಿಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ರೆ ಅದನ್ನ ನೋಟ್ಸ್ ಅಂತ ಕರೀತಾರೆ. ದಯವಿಟ್ಟು ಯಾರು ಕೂಡ ನೋಟ್ಸ್ ಅಂತ ಹೇಳಿದ್ರೆ ಅಲ್ಲಿರುವಂತ ವಿಷಯವನ್ನೇ ಆಸ್ ಇಟ್ ಈಸ್ ಬ್ರೇಕ್ ಹಾಕ್ಬೇಡಿ. ಮತ್ತೆ ನೋಟ್ಸ್ ಅನ್ನ ಕೇಳಿಸ್ತಿಲ್ಲ ಅಂತ ಹೇಳ್ತೀರಲ್ಲ, ಒಂದ್ ನಿಮಿಷ ಕೇಳಿಸ್ತಿದೀ ಈಗ. ಹಲೋ ಸರ್, ಕೇಳಿಸ್ತಿದೀಯಾ?
ನೋಟ್ಸ್ ಅಂತ ಹೇಳಿದ್ರೆ ತುಂಬಾ ರಿಡ್ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಯಾವತ್ತೂ ಕೂಡ ಒಂದು ಬುಕ್ಸ್ ಅನ್ನ ಮೊದಲ ಬಾರಿ ಓದಿದಾಗ ಅದನ್ನ ನೋಟ್ಸ್ ಮಾಡಕ್ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಮೊದಲ ಬಾರಿಗೆ ನಿಮಗೆ ಒಂದು ಬುಕ್ ಅನ್ನ ಓದಿದಾಗ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬುಕ್ಸ್ ಅನ್ನ ಮೊದಲ ರೀತಿ ಓದಿದಾಗ ನಿಮ್ಗೆ ಯಾವ್ದೇ ರೀತಿ ಐಡಿಯಾ ಇರಲ್ಲ, ಏನು ಇರುತ್ತೆ ಕಂಟೆಂಟ್ ಏನಿರುತ್ತೆ ಏನ್ ಮಾಡ್ಬೇಕು ಅಂತ ಐಡಿಯಾ ಇರಲ್ಲ. ಸೊ ನೀವು ಒಂದು ಬುಕ್ ಅನ್ನ 2-3 times ಓದಿ ನಂತರ ನೋಟ್ಸ್ ಮಾಡ್ತಾ ಬನ್ನಿ. ನಿಮ್ಮ 300 pages ಬುಕ್ಸ್ ಸಾಮಾನ್ಯವಾಗಿ ಒಂದು 20 ಪುಟಕ್ಕೆ ಇಳಿಬೇಕು, ಅವಾಗ ಅದನ್ನ ಒಳ್ಳೆ ನೋಟ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮತ್ತೆ ಸೊ ಬುಕ್ ರೀಡಿಂಗ್ ಬಗ್ಗೆ ಹೇಳ್ತೀನಿ. ನಾನು ಹೇಗೆ ಪುಸ್ತಕವನ್ನ ಓದ್ತಿದ್ದೆ ಅಂತ ಹೇಳಿದ್ರೆ, ನನ್ನ ಕೆಪಾಸಿಟಿ ಮೊದಲ ರೀಡಿಂಗ್ ಅಲ್ಲಿ ಒಂದು 300 pages ಬುಕ್ಸ್ ಅದು 500 pages ಬುಕ್ ಇತ್ತು ಅಂತ ಹೇಳಿದ್ರೆ, ಒಂದ್ ದಿನಕ್ಕೆ ನಾನು 100 pages ನ ಕವರ್ ಮಾಡ್ತಾ ಇದ್ದೆ ಫಸ್ಟ್ ರೀಡಿಂಗ್ ಅಲ್ಲಿ. ಮೊದಲ ಟೈಮಿಗೆ ಯಾವುದೇ ರೀತಿಯಾದಂತಹ ನಾನು ನೋಟ್ಸ್ ಅನ್ನಾಗ್ಲಿ ಅಥವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಂದನ್ನು ಸಹ ನಾನು ಏನಂತ ಹೇಳಿದ್ರೆ ಆ ಬುಕ್ಸ್ನ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಯಾವುದೇ ರೀತಿ ನೋಟ್ಸ್ ಮಾಡೋದಾಗ್ಲಿ ಅಥವಾ ಅದನ್ನ ತಲೆ ಕೆಡಿಸ್ಕೊಂಡು ಓದ್ತಾ ಇರಲ್ಲ, ಜಸ್ಟ್ ಒಂದ್ಸರಿ ಓದೋದು. ಫಾರ್ ಎಕ್ಸಾಂಪಲ್, ನಿಮಗೆ ಸಾಗರ ಟು ಶಿವಮೊಗ್ಗ ಫಸ್ಟ್ ಟೈಮ್ ಜರ್ನಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ ಸಾಗರ ಶಿವಮೊಗ್ಗ ಮಧ್ಯೆ ಬರುವಂತ ಊರುಗಳ ಬಗ್ಗೆ ನಾಲೆಡ್ಜ್ ಇರಲ್ಲ. ಅದೇ ರೀತಿನೇ ಯಾವುದೇ ಒಂದು ಹೊಸ ಪುಸ್ತಕವನ್ನ ತಗೊಂಡಾಗ ಒಳಗಡೆ ಬುಕ್ಸ್ ಅಲ್ಲಿ ಏನಿದೆ ಅನ್ನೋದು ನಿಮಗೆ ವಿಷಯ ಗೊತ್ತಿರಲ್ಲ. ಅದೇ ನೀವು ಸಾಗರದಿಂದ ಶಿವಮೊಗ್ಗಕ್ಕೆ 3-4 times ಓಡಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಊರು ಬರುತ್ತೆ, ನೆಕ್ಸ್ಟ್ ಯಾವ ಊರು ಬರುತ್ತೆ, ಪ್ರತಿಯೊಂದು ಊರುಗಳ ಊರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಬುಕ್ ರೀಡಿಂಗು ಸಹ ಹಾಗೇನೆ. ಯಾವುದೇ ಒಂದು ಬುಕ್ಸ್ ಅನ್ನ ತಗೊಂಡಾಗ ಫಸ್ಟ್ ಟೈಮ್ ಸುಮ್ಮನೆ ಓದ್ತಾ ಹೋಗಿ, ರ್ಯಾಂಡಮ್ ರೀಡಿಂಗ್, ಡೋಂಟ್ ವರಿ, ಅರ್ಥ ಆಗಲ್ಲ, ಯಾರು ಕೂಡ ಮೇಧಾವಿ ಅಲ್ಲ. ಸೊ ಸೆಕೆಂಡ್ ಟೈಮ್ ಓದ್ಬೇಕಾದ್ರೆ ಏನಂತ ಹೇಳಿದ್ರೆ ನಿಮಗೆ ಅದಕ್ಕೆ ಗ್ರಿಪ್ ಬಂದಿರುತ್ತೆ, ಒಂದು ಬುಕ್ಸ್ ಅನ್ನ ಹೇಗೆ ಓದ್ಬೇಕು, ಈ ಟಾಪಿಕ್ ಅಂದ್ರೆ ಏನು. ಸೊ ಥರ್ಡ್ ಟೈಮ್ ಓದಾಗ ಒಂದು ಪೇಜ್ ಅಲ್ಲಿ ಫಸ್ಟ್ ಒಂದು ಲೈನ್ ಓದಿದ್ರೆ ಇಡೀ ಪೇಜ್ ಏನ್ ಹೇಳುತ್ತೆ ಅರ್ಥ ಆಗ್ತಾ ಇರ್ತೀನಿ. ಸೊ ನಿಮ್ಮ ನೋಟ್ಸ್ ಪ್ರಿಪರೇಷನ್ ಯಾವಾಗ ಇರ್ಬೇಕು ಅಂತ ಹೇಳಿದ್ರೆ, ಆಫ್ಟರ್ ಸ್ಟಡಿಯಿಂಗ್ ದ ಬುಕ್ಸ್ ಫಾರ್ 5 or 6 times ಒಂದು 5-6 times ಓದಿ, ನೆಕ್ಸ್ಟ್ ನೀವು ಆ ಬುಕ್ಸ್ ಬಗ್ಗೆ ಒಂದು ನೋಟ್ಸ್ ಅನ್ನ ರೆಡಿ ಮಾಡ್ಕೊಬಹುದು. ಓಕೆನಾ? ಎಕ್ಸಾಮ್ ಹಾಲ್ ಫಿಯರ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಎಕ್ಸಾಮ್ ಹಾಲ್ ಫಿಯರ್ ಅಂತ ಹೇಳಿದ್ರೆ ಅದು ಫಸ್ಟ್ ಇದ್ದಿದ್ದೆ. ಯಾಕೆಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತೀವಿ ಅಂತ ಹೇಳಿದ್ರೆ ಒಂದು OMR ಶೀಟ್ ಫಿಲ್ ಮಾಡ್ಬೇಕಾದ್ರೆ ಸಹ ಭಯ ಆಗ್ತಾ ಇರುತ್ತೆ, OMR ಶೀಟ್ ಅನ್ನ ಎಲ್ಲಿ ತಪ್ಪಾಗ್ಬಿಡ್ತಾವ, ರೌಂಡ್ ಅಪ್ ಮಾಡೋದು ಕೂಡ ಭಯ ಆಗ್ತಿರುತ್ತೆ. ನೀವು ಬೈ ಪ್ರಾಕ್ಟೀಸಿಂಗ್ ಎಕ್ಸಾಮ್ ಬರಿತಾ ಹೋದಂಗೆ ಎಕ್ಸಾಮ್ ಅಲ್ಲಿ ಫಿಯರ್ ಹೋಗುತ್ತೆ. ಆದಷ್ಟು ಕೂಡ ಹಾಲಿಗೆ 1/2 hour ಮುಂಚೆ ಹೋಗಿ, ಅಥವಾ ಬೇರೆ ಊರಲ್ಲಿ ಎಲ್ಲರೂ ಕೂಡ ಎಕ್ಸಾಮ್ ಬರ್ತಾ ಇದ್ರೆ ಹಿಂದಿನ ದಿನ ಹೋಗಿ ಉಳ್ಕೊಂಡು ತುಂಬಾ ಸೆಕ್ಯೂರ್ಡ್ ಆಗಿರಿ. ಯಾವ್ದಾದ್ರು ಐಡೆಂಟಿ ಕಾರ್ಡ್ ಗಳನ್ನ ತಗೊಂಡೋಗಿ ಮರಿಬೇಡಿ, ತುಂಬಾ ಈಸಿಯಾಗಿ ಹೋದ್ರೆ ಎಕ್ಸಾಮ್ ಹಾಲ್ ಫಿಯರ್ ಏನೂ ಇರೋದಿಲ್ಲ. ಈಗ ಜಾಬ್ ಮಾಡ್ತೀರಾ ಕೇಳ್ತಾ ಇದ್ರೆ, ನಾನೀಗ ಹಾಸ್ಟೆಲ್ ವಾರ್ಡ್ ಅನ್ನಾಗಿ ಸಿರ್ಸಿಲ್ ವರ್ಕ್ ಮಾಡ್ತೀನಿ. ಓಕೆ, ಕರೆಂಟ್ ಅಫೇರ್ಸ್ ಬಗ್ಗೆ ಹೇಗೆ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಕರೆಂಟ್ ಅಫೇರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ನೋಡ್ಬೇಡ. ನ್ಯೂಸ್ ಪೇಪರ್ ದಿನ ಓದ್ತಾ ಇರಿ, ಬೇಕು ಅಂದ್ರೆ ಪಾಯಿಂಟ್ ಮಾಡ್ಕೊಳ್ಳಿ. ಆಲ್ರೆಡಿ ಫುಡ್ ರೆಡಿ ಫುಡ್ ಸಿಗ್ತಿರುತ್ತೆ, ಕರ್ನಾಟಕ ಬೇರೆ ಬೇರೆ ಬುಕ್ಸ್ ಗಳು, ಮ್ಯಾಗಝಿನ್ ಗಳು ಬರ್ತಾ ಇರುತ್ತೆ. ಸೊ ನೀವು ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಗಂಟೆಗಟ್ಟಲೆ ಪೇಜ್ ಇಟ್ಕೊಂಡು ದಿನ ಅದನ್ನ ಬರೆಯಬೇಕಾಗಿಲ್ಲ. ಓಕೆನಾ? ಮೆಂಟಲ್ ಎಬಿಲಿಟಿ ಹೇಗೆ ರೆಡಿ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ, ಮೆಂಟಲ್ ಎಬಿಲಿಟಿ ರೆಡಿ ಮಾಡೋದು ಅಂತ ಹೇಳಿದ್ರೆ ಅದನ್ನ ನೀವು ಫಸ್ಟ್ ಮ್ಯಾಥ್ಸ್ ಫಾರ್ಮುಲಾಗಳನ್ನ ಆ ಟ್ರಿಕ್ಸ್ ಗಳನ್ನ ಒಂದ್ ಕಡೆಯಿಂದ ನೀಟಾಗಿ ರೆಡಿ ಆಗ್ಬಿಟ್ರೆ ನೀವು ಮೆಂಟಲ್ ಎಬಿಲಿಟಿ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು. ಅದಕ್ಕೆ ಯಾವ್ದು ಸ್ಪೆಷಲ್ ಶಾರ್ಟ್ ಕಟ್ ಗಳಿಲ್ಲ ಮೆಂಟಲ್ ಎಬಿಲಿಟಿ ಕಲಿಯೋದಕ್ಕೆ. ಮೆಂಟಲ್ ಎಬಿಲಿಟಿಗೆ ಫಸ್ಟ್ ಆಫ್ ಆಲ್ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಹೇಗೆ ಅಪ್ಲೈ ಮಾಡೋದು ಗೊತ್ತಿದ್ರೆ ನೀವು ಮೆಂಟಲ್ ಎಬಿಲಿಟಿ ಆರಾಮ್ ರೆಡಿ ಆಗ್ಬೋದು. ಫಸ್ಟ್ ಯಾವ ಜಾಬ್ ಸಿಕ್ತು ನಂಗೆ, ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಬ್ ಆಗಿತ್ತು ಬಟ್ ಹೋಗ್ಲಿಲ್ಲ. ಅದಾಗ ಒಂದ್ ತಿಂಗಳಿಗೆ ನಂಗೆ ಬಿಲ್ ಕಲೆಕ್ಟರ್ ಚಿಕ್ಕಮಗಳೂರು ಮುನ್ಸಿಪಾಲಿಟಿಗೆ ಅಪಾಯಿಂಟ್ ಆಯ್ತು, ನಾನು ಮುನ್ಸಿಪಲ್ ಚಿಕ್ಕಮಗಳೂರು ವರ್ಕ್ ಮಾಡ್ತಾ ಇದ್ದೆ. ಹಿಸ್ಟ್ರಿ ಅಂಡ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ರೀಡ್ ಮಾಡ್ಬೇಕು. ಹಿಸ್ಟ್ರಿನ ದಯವಿಟ್ಟು ಮೊದಲ ಬಾರಿಗೆ, ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ರೆ ಓಕೆ, ಆ ನಂತರ ಸೈನ್ಸ್ ಸ್ಟೂಡೆಂಟ್ ಆಗಿದ್ದು ಬಿ ಇ ಮಾಡ್ಕೊಂಡು ಬಂದರು, ದಯವಿಟ್ಟು ಹಿಸ್ಟ್ರಿ ದಪ್ಪ ಬುಕ್ ಗಳನ್ನ ಇಟ್ಕೊಂಡು ಓದಕ್ಕೆ ಶುರು ಮಾಡಬೇಡಿ. PUC ಫಸ್ಟ್ PUC ಸೆಕೆಂಡ್ PUC ಬುಕ್ಸ್ ಅನ್ನ ತಗೊಳ್ಳಿ. ಹಿಸ್ಟ್ರಿಯನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಬರ್ತಾರೆ, ಫಸ್ಟ್ ಅದನ್ನ ಓದ್ಕೊಂಡು ನೆಕ್ಸ್ಟ್ ದೊಡ್ಡ ಬುಕ್ಸ್ ಗಳನ್ನ ತಗೊಳ್ಳಿ. ಮೊದಲಿಗೆ ಹಿಸ್ಟ್ರಿ ದೊಡ್ಡ ಬುಕ್ಸ್ ಅನ್ನ ತಗೊಂಡ್ರೆ ನಿಮಗೆ ಆಗೋದಿಲ್ಲ. ಸ್ಟಡಿ ಎಷ್ಟು ವರ್ಷ ಆದ್ರೆ ಕ್ರ್ಯಾಕ್ ಮಾಡ್ಬೋದು, ಅದು ನಿಮ್ಮ ಕ್ವಶನ್ ಮಾರ್ಕ್ ಅವ್ರಿಗೆ ತುಂಬಾ ಕೇಳ್ತಾ ಇದ್ದಾರೆ. ಸ್ಟಡಿ ಎಷ್ಟು ವರ್ಷ ನಿಮ್ಮ ಡಿಪೆಂಡಿಂಗ್ ಅಪ್ ನೀವು ಸರ್, ಸ್ಮಾರ್ಟ್ ವರ್ಕ್ ಇದ್ರೆ ಬೇಗ ಮಾಡಬಹುದು. ಸಂಜಯ್ ಶಂಕರ್ ಸರ್ ಹೇಳಿ. ಸಂಜಯ್, ಈಗ ನೀವು 2014 ತಾವು ಖಾಲಿ ಬ್ರೈನ್ ಅಲ್ಲಿ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದ್ರಿ. 2014 ಬಂದಂತ ಖಾಲಿ ಬ್ರೈನ್ ಅನ್ನ 2017 ತುಂಬಿಕೊಂಡು 8 ಜಾಬ್ ಮಾಡಿದ್ರಿ ಅಂದ್ರೆ ಅದ್ರ ಮಧ್ಯೆ ಅನೇಕ ಕಷ್ಟಗಳನ್ನ ಅನುಭವಿಸಿದ್ರಿ. ಆ ಕಷ್ಟಗಳನ್ನ ಹೇಗೆ, ನೀವು 2014 ಬಂದಾಗ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು, ತಾವು ಬುಕ್ ಗಳನ್ನ ಹೇಗೆ ಕಲೆಕ್ಟ್ ಮಾಡಿದ್ರಿ, ತಾವು ಆ ಕಂಟೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವುಗಳನ್ನ ಹೇಗೆ ಡೈಜೆಷನ್ ಮಾಡ್ಕೋತಾ ಬಂದ್ರಿ, ಆ ಒಂದು ವಿಷಯ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ಶಿವರಾಜ್ ಅವ್ರು ಕೇಳಿದ ಸಬ್ಜೆಕ್ಟ್ ಸ್ಟಡಿ ಹೇಗೆ ಅಂತ ಹೇಳ್ತೀನಿ, ಶಿವರಾಜ್ ಅವರೇ ನಿಮ್ಗೆ ರಿಪ್ಲೈ ಮಾಡ್ತೀನಿ.
2014 ನನಗೆ ಫಸ್ಟ್ ಟೈಮ್ ಧಾರವಾಡಕ್ಕೆ ಹೋದಾಗ ನನಗೆ ಯಾವುದೇ ರೀತಿಯಾದಂತ ಒಂದು ತಲೆಯಲ್ಲಿ ನಾಲೆಡ್ಜ್ ಇರಲಿಲ್ಲ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರ್ಬೇಕು ಅಂತ ಗೊತ್ತಿರಲಿಲ್ಲ. ನಮ್ದು ಗೆಳೆಯರ ಬಳಗ ಇತ್ತು, ಮಂಜು, ಭರತ್, ಹರೀಶ್ ಅಂಡ್ ಅರುಣ್ ಅಂತೇಳಿ, ನಾವೆಲ್ಲರೂ ಸೇರ್ಕೊಂಡು ನಾವು ಧಾರವಾಡ ಹೋಗಿ ಫಸ್ಟ್ ಟೈಮ್ ಅಲ್ಲಿ ನೆಲೆಸಿದಾಗ ಟಿ ಮೊದಲ ಅಟೆಂಪ್ಟ್ ನಾವು ತಗೊಂಡಿದ್ದು. ಅವಾಗ ನಮಗೆ ವಾಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಗೊತ್ತಿರಲಿಲ್ಲ. ಯಾವಾಗ ಧಾರವಾಡಕ್ಕೆ ಹೋಗಿ ನಾವು ಒಂದ್ಸರಿ ಹೋಗಿ ಬಂದ್ವು, ಅಲ್ಲಿ ಒಬ್ಬ ಇಂಜಿನಿಯರಿಂಗ್ ಮಾಡುವಂತ ವ್ಯಕ್ತಿ ಪಿ ಸಿ ಓದ್ತಾ ಇದ್ರು, ಮತ್ತೆ ತುಂಬಾ ವೇರಿಯಸ್ ಎಕ್ಸಾಮ್ ಗಳಿಗೆ ಓದ್ತಾ ಇರ್ಬೇಕಾದ್ರೆ ನಮಗೆ ಒಂದು ಅರಿವಾಯ್ತು. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೇಗೆ ಏನ್ ಮಾಡ್ಬೇಕು ಅಂತೇಳಿ ನಮಗೆ ಮೊದಲು ಯಾವ ಬುಕ್ಸ್ ಅನ್ನ ತಗೋಬೇಕು, ಏನ್ ಓದ್ಬೇಕು ಅನ್ನೋದು ಒಂದು ಚಿಕ್ಕ ಐಡಿಯಾನು ಸಹ ಇರಲಿಲ್ಲ. ನಾವು ಫಸ್ಟ್ ಎಲ್ಲ ಸ್ಟಡಿ ಮಾಡಿದ್ದು ಫಿಫ್ತ್ ಇಂದ ಸಿಕ್ಸ್ ತನಕ ಟೆಂತ್ ತನಕ ಬುಕ್ಸ್ ಗಳು ಇಟ್ಕೊಂಡು ಸ್ಟಡಿ ಮಾಡ್ತಾ ಬಂದ್ವಿ. ನೆಕ್ಸ್ಟ್ ಅದನ್ನ ಆ ವೇ ಆಫ್ ಸ್ಟಡಿ ಇದು ನಮ್ದು ಸೆಟ್ ಆಗ್ಲಿಲ್ಲ. ಯಾವಾಗ ನಮಗೆ ಶಂಕರ್ ಸರ್ ಮತ್ತೆ ಅಂಜನಾಯ್ಕ ಸರ್, ಮೋಹನ್ ಸರ್ ಇವರೆಲ್ಲ ಸಿಕ್ರು, ಅವಾಗ ನಮಗೆ ಹೇಳ್ಕೊಟ್ರು ಹೀಗೆ ಓದಿ, ಈ ತರ ಓದಿ, ನ್ಯೂಸ್ ಪೇಪರ್ ಹೀಗೆ ಸ್ಟಡಿ ಮಾಡ್ಬೇಕು ಅಂದ್ರೆ ಫಸ್ಟ್ ಪೇಜ್ ಓದ್ಬೇಕು, ಲಾಸ್ಟ್ ಪೇಜ್ ಓದ್ಬೇಕು, ಸ್ಪೋರ್ಟ್ಸ್ ಹೆಂಗ್ ಮೆಟೀರಿಯಲ್ ತಗೋಬೇಕು ಅಥವಾ ಬೇರೆ ಯಾವ್ದನ್ನ ಓದಬಾರ್ದು ಅಂತ ಹೇಳ್ಕೊಟ್ರು. ವೇ ಆಫ್ ಬುಕ್ ರೀಡಿಂಗ್ ಸಹ ಅವರಿಂದನೇ ಕಲ್ತ್ಕೊಂಡಿದ್ದು. ಸೊ ನಾವು ಹಂತ ಹಂತವಾಗಿ ನೋಟ್ಸ್ ಗಳನ್ನ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆಗೆ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ದುಡ್ಡು ಇರ್ತಿರ್ಲಿಲ್ಲ ಬುಕ್ಸ್ ತಗೊಳ್ಳೋದಕ್ಕೆ, ಸೊ ನಾನು ಜೆರಾಕ್ಸ್ ನ ಹೆಚ್ಚು ಮೊರೆ ಹೋಗ್ತಾ ಇದ್ದೆ. ಕಲರ್ ಬುಕ್ಸ್ ನ ಓದೋಕ್ಕಿಂತ ಜೆರಾಕ್ಸ್ ನೋಟ್ಸ್ ಅನ್ನೋದು ತುಂಬಾ ಕಷ್ಟ. ಆದ್ರೂ ಸಹ ಅಮೌಂಟ್ ಏನನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಇಟ್ಕೊಂಡಿರೋ ಜೆರಾಕ್ಸ್ ಬುಕ್ಸ್ ಗಳನ್ನ ಬುಕ್ಸ್ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಓದ್ತಾ ಹೋದೆ. ಸೊ ಒನ್ ಬೈ ಒನ್ ಅಂದ್ರೆ ಫಸ್ಟ್ ಗೆ ಯಾರಿಗೆ ಆಗ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಆಗ್ಲಿ, ಈಗ ನಾನು ಸೈನ್ಸ್ ಓದಿರೋದು, ನಂಗೆ ಫಿಸಿಕ್ಸ್ ಗೊತ್ತು, ಮ್ಯಾಥ್ಸ್ ಗೊತ್ತು, ಅದ್ ಬಿಟ್ರೆ ಹೆಚ್ಚಂದ ಕೆಮಿಸ್ಟ್ರಿ ಗೊತ್ತು, ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಗೊತ್ತು, ಹಿಸ್ಟ್ರಿ, ಜಿಯೋಗ್ರಫಿ ಯಾವ್ದೋ ರೀತಿ ನಂಗೆ ಐಡಿಯಾ ಇರಲಿಲ್ಲ. ನಾನು ತುಂಬಾ ಬ್ಲೈಂಡ್ ಮೈಂಡೆಡ್ ಆಗೇನೆ ಬಂದಿದ್ದು. ಏನು ಬೇಸಿಕ್ ಬುಕ್ಸ್ ಗಳನ್ನ ಒಂದ್ಸರಿ ಸ್ಟಡಿ ಮಾಡ್ಕೊಂಡು ನಂತರ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಆತರಗಳನ್ನ ಬುಕ್ಸ್ ಗಳನ್ನ ಓದ್ತಾ ಹೋದೆ. ಸೊ ನನಗೆ ಒಂದು ಗ್ರಿಪ್ ಬರ್ತೋಯ್ತು. ಮತ್ತೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಹೆಚ್ಚಾಗಿ ಒಂದು ಟಾಪಿಕ್ ಗೆ ಯಾವುದೇ ರೀತಿಯ ಒಂದು ಬುಕ್ ಅನ್ನ ನಾನು ಬೈಂಡ್ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಒಂದು ಟಾಪಿಕ್ ಇದ್ರೆ ಅದನ್ನ ಒಂದೇ ಬುಕ್ ಅಲ್ಲಿ ಓದಿ ಬಿಡ್ತಿರ್ಲಿಲ್ಲ ನಾನು ಯಾವಾಗ್ಲೂ ಸಹ. ನೆಕ್ಸ್ಟ್ ಹಲವಾರು ಬುಕ್ ಅನ್ನ ರೆಫರ್ ಮಾಡ್ತಿದ್ದೆ, ಬೇರೆ ಬೇರೆ ಬುಕ್ ಗಳು ಆತರ ಹೇಗ್ ಬರ್ತಿದ್ದಾರೆ, ಇವರಿಗಿಂತ ಇವರ ಒಪಿನಿಯನ್ ಹೇಗ್ ಭಿನ್ನವಾಗಿ ಅಂತ ಹೇಳಿ ಸ್ಟಡಿ ಮಾಡ್ತಾ ಇದ್ದೆ. ಸೊ ನನಗೆ ಸ್ಟಡಿ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಂಗೆ ಈಸಿ ಆಗ್ತಾ ಹೋಯ್ತು. ಅಂದ್ರೆ ಒಂದೇ ಟಾಪಿಕ್ ನ ಯಾವತ್ತೂ ಸಹ ಒಬ್ಬ ಆತರಿಗೆ ಸ್ಟಿಕನ್ ಆಗ್ಬೇಡಿ. ಒಂದು ಟಾಪಿಕ್ ಇಂದ ಬೇರೆ ಬೇರೆ ಆತರಗಳು ಹೇಗ್ ಬರ್ದಿದ್ದಾರೆ ಅನಲೈಸ್ ಮಾಡಿ ನಿಮ್ದೇ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಅದ್ರ ಬಗ್ಗೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಸರ್, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಮತ್ತು ಅವ್ರು ಮಾಡಬೇಕಾಗಿರೋ ಮೊದಲ ಕೆಲಸಗಳು, ಆ ಕಾಂಪಿಟೇಟಿವ್ ಭರತ್ ನಾಯ್ಕ್ ಹೇಳ್ತಾ ಇದೆ, ಮೊದಲು ಕೆಲಸಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಕಾರ್ಡ್ ಸ್ವಲ್ಪ ಸೆಟ್ ಮಾಡ್ಕೊಂತ ಹೋಗಿ. ಯಾಕಂತ ಹೇಳಿದ್ರೆ ನೀವು ಎಕ್ಸಾಮ್ ಗಳಿಗೆ ರೆಡಿಯಾಗಿ ಪ್ರಿಪೇರ್ ಆಗಿ ಓದಿ ಜಾಬ್ ತಗೊಳ್ಳೋದಕ್ಕಿಂತನೂ ಇದು ಎಂಟೈರ್ಲಿ ಡಿಫ್ರೆಂಟ್ ಪ್ರೊಸೆಸ್. ಸೊ ನಿಮ್ಮ ರೆಕಾರ್ಡ್ಗಳು, ಕ್ಯಾಸ್ಟ್, ಇನ್ಕಮ್, ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ, ಮತ್ತೆ ಪ್ರತಿಯೊಂದು, ನಿಮಗೆ ಗೊತ್ತಿರಲ್ಲ ಪಿ ಡಿ ಪಿ ಅಂತ ಒಂದು ಕೋಟ ಇದೆ, ಅದು ನಿಮಗೆ ಬರ್ತಿರುತ್ತೆ, ಆದ್ರೆ ನಿಮಗೆ ನಿಮಗೆ ಅದರ ಅವೇರ್ನೆಸ್ ಇರಲ್ಲ. ಸೊ ನೀವು ಯಾವ ಕ್ಯಾಟಗರಿಗೆ ಎಲಿಜಿಬಲ್ ಇದ್ರೋ ಅದಕ್ಕೆ ರೆಕಾರ್ಡ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿದ ಮೇಲೆ ರೆಕಾರ್ಡ್ಗಳನ್ನ ಮತ್ತೆ ಒಂದು ಫೈಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಓದಕ್ ಶುರು ಮಾಡಿ, ಬಿಫೋರ್ ಸ್ಟಡಿ ನೀವೇನಾದ್ರೂ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರ ಅಂತ ಹೇಳಿದ್ರೆ ಒಂದು 3 ತಿಂಗಳು ಗ್ಯಾಪ್ ಸಿಕ್ತು ಅಂತ ಹೇಳಿದ್ರೆ ನಿಮಗೆ 3 ಹಂತ ಮಾಡ್ಕೊಳ್ಳಿ. ಫಸ್ಟ್ ಓದೋದಕ್ಕೆ 3 ಹಂತ ಸ್ಟಡಿ ಮಾಡ್ಕೊಳ್ಳೋದಕ್ಕೆ, ಮೊದಲ ಹಂತದಲ್ಲಿ ನೀವು ಸೆಟ್ ಮಾಡಿರುವಂತ ಎಲ್ಲಾ 10 ಸಬ್ಜೆಕ್ಟ್ ನ ಎಲ್ಲಾ ಬುಕ್ಸ್ ಗಳನ್ನ ಒಂದು ರೀಡಿಂಗು ವಿತಿನ್ 45 ಡೇಸ್ ಅಂದ್ರೆ 1.5 ತಿಂಗಳಲ್ಲಿ ಮುಗಿಬೇಕು. ಕ್ಲಿಯರ್? ಅಷ್ಟು ನೋಟ್ಸ್ ಅನ್ನ, ಅಷ್ಟು ಬುಕ್ಸ್ ನಿಮ್ದು ಏನಿದೆ ಅದೆಲ್ಲದೂ ಕೂಡ 45 ಡೇಸ್ ಅಂತ ಹೇಳಿದ್ರೆ ನಿಮ್ಗೆ 3 ತಿಂಗಳು ಟೈಮ್ ಇತ್ತು ಅಂದ್ರೆ 6 ತಿಂಗಳು ಟೈಮ್ ಇದ್ರೆ ನೀವು 1.5 ಪ್ಲಸ್ 3 ತಿಂಗಳು ಓದಿ ಪರವಾಗಿಲ್ಲ, ಅಂದ್ರೆ ಅದಕ್ಕಿಂತ ಹೆಚ್ಚು ಸಮಯವನ್ನ ಮೊದಲ ರೀಡಿಂಗ್ ಗೆ ಕಳಿಬಾರದು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೆಕೆಂಡ್ ರೀಡಿಂಗ್ ಅನ್ನ ಜಸ್ಟ್ 15 ಡೇಸ್ ಅಲ್ಲಿ ಮುಗಿಸ್ಬೇಕು. ಆಗುತ್ತೆ, ಯಾಕೆಂದ್ರೆ ಫಸ್ಟ್ ರೀಡಿಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ನಿಮಗೆ, ನೀವು ಆರಾಮಾಗಿ ನೀವು ಸೆಕೆಂಡ್ ರೀಡಿಂಗ್ ಅನ್ನ ಮುಗಿಸ್ಕೊಬಹುದು. ಅಂಡ್ ನೆಕ್ಸ್ಟ್, ಕನೆಕ್ಟ್ ಆಗಿದೆ ಈಗ ಶಂಕರ್ ಸರ್? ಹಾ ಸರ್, ಕನೆಕ್ಟ್ ಆಗಿದೆ. ಈ ಕನೆಕ್ಟ್ ಆಗಿದೆಯಾ? ಹಾ, ಓಕೆ. ನೆಕ್ಸ್ಟ್, ನೀವು ಥರ್ಡ್ ರೀಡಿಂಗ್ ಜೊತೆಗೆ ಹಳೆ ಕ್ವಶನ್ ಪೇಪರ್ ಗಳನ್ನ ನೀವು ತಗೊಂಡು ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಆ ಎಕ್ಸಾಮ್ ಅಲ್ಲಿ ಕ್ವಶನ್ ಹೇಗ್ ಬರುತ್ತೆ ಅಂತ ಗೊತ್ತಾಗುತ್ತೆ, ನಿಮಗೆ ನಿಮ್ ಸಬ್ಜೆಕ್ಟ್ ನ ನಾಲೆಡ್ಜ್ ಅರ್ಥ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ನೀವು ಏನು ಮಾಡಬಹುದು, ಇನ್ನು ಏನ್ ಸ್ಟಡಿ ಮಾಡಬಹುದು ಅಂತ ಗೊತ್ತಾಗುತ್ತೆ. ಕ್ಲಿಯರಾ? ಯಾವುದೇ ಒಂದು ನೋಟಿಫಿಕೇಶನ್ ಆಯ್ತು ಅಂತ ಹೇಳಿದ್ರೆ ಆ ಎಕ್ಸಾಮಿಗೆ ನೀವು 3 ತಿಂಗಳು ಟೈಮ್ ಇದ್ರೆ ಮೊದಲ ರೀಡಿಂಗ್ ನ 1.5 ತಿಂಗಳು 45 ಡೇಸ್ ಅಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ 15 ಡೇಸ್ ಅಲ್ಲಿ ಸೆಕೆಂಡ್ ರೀಡಿಂಗ್ ಕ್ಲಿಯರ್ ಮಾಡಬೇಕು, ಅಲ್ಲಿಗೆ 2 ತಿಂಗಳು ಹೋಯ್ತು. ನೆಕ್ಸ್ಟ್ 15 ಡೇಸ್ ಏನಕ್ಕೆ ಇಡ್ಬೇಕು ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ನ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ಬೇಕು. ಈ ಕ್ವಶನ್ ಪೇಪರ್ ಸ್ಟಡಿ ಮಾಡೋದು ಏನಂತ ಹೇಳಿದ್ರೆ ಈ ಎಕ್ಸಾಮ್ ಅಲ್ಲಿ ಕ್ವಶನ್ ಹೇಗ್ ಬರುತ್ತೆ, ಯಾವ್ದು ಸ್ಟಡಿ ಮಾಡ್ಬೋದು, ನಾನೇನು ಓದಿದ್ದೀನಿ, ನಾನೇನ್ ಬಿಟ್ಟಿದ್ದೀನಿ ಅರ್ಥ ಆಗುತ್ತೆ. ನೆಕ್ಸ್ಟ್ 15 ಡೇಸ್ ಅಲ್ಲಿ ನಿಮ್ಮೆಲ್ಲ ಓವರ್ ಆಲ್ ನಿಮ್ಮ ಕರೆಂಟ್ ಅಫೇರ್ಸ್ ಇರ್ಬೋದು, ನಿಮ್ಮ ನೋಟ್ಸ್ ಇರ್ಬೋದು,
ಜೊತೆಗೆ ನೀವೇನು ಬಿಟ್ಟಿದ್ದೀರಾ ಅದನ್ನ ಕವರ್ ಮಾಡಿಕೊಂಡು ವೆಲ್ ಪ್ರಿಪೇರ್ಡ್ ಆಗಿ ಎಕ್ಸಾಮ್ ಹಾಲಿಗೆ ಹೋಗಕ್ ಸಾಧ್ಯ. ಇದು 3 ಮಂತ್ ಅಲ್ಲಿ ಒಂದು ಎಕ್ಸಾಮ್ ನ ಹೇಗೆ ರೆಡಿ ಆಗೋದು ಅಂತ ಹೇಳಿ. ಓಕೆನಾ? ಎಕ್ಸಾಮ್ ಹತ್ರ ಬಂದಾಗ ಫಿಯರ್ ಕಳ್ಕೊಳ್ಳೋದು ಹೇಗೆ? ತಲೆ ಕೆಡಿಸ್ಕೊಬಿಡಿ, ಫಿಲಂ ಹೋಗಿ, ಡ್ರಾಮಾ ಗೇಮ್ ಏನಾದ್ರು ನೋಡ್ರಿ. ಯಾವತ್ತು ಎಕ್ಸಾಮ್ ಹಿಂದಿನ ಓದಕ್ ಹೋಗ್ಬೇಡ್ರಿ. ಆತರ ಓದಿ ಟೆನ್ಷನ್ ಮಾಡ್ಕೊಂಡ್ರೆ ಬರೋ ಮಾರ್ಕ್ಸ್ ಬರಲ್ಲ. ಯಾವತ್ತು ಕೂಡ ಎಕ್ಸಾಮ್ ಓದಕ್ ಹೋಗ್ಬೇಡಿ. ಸಂಜೆ ಅವರೇ, ನೋಟ್ಸ್ ಹೇಗ್ ಮಾಡ್ಬೇಕು ಅಂತ. ನೋಟ್ಸ್ ಬಾರಿ ಇಂಪಾರ್ಟೆಂಟ್. ಯಾರು ನೋಟ್ಸ್ ಅನ್ನ ಓದ್ಬೇಕು, ನೀವೇ ನೋಟ್ಸ್ ಮಾಡ್ಕೋಬೇಕು ಅಂತ. ಬೇರೆಯವರ ನೋಟ್ಸ್ ಓದೋದು ಒಂದೇ, ಸುಮ್ನೆ ಇರೋದು ಒಂದೇ. ಯಾಕಂತ ಹೇಳಿದ್ರೆ ನೋಟ್ಸ್ ಇಸ್ ನಥಿಂಗ್ ಬಟ್ ರಿಡ್ಯೂಸ್ ಬುಕ್ ಅಂತೇಳಿ. ನೀವು ನಿಮ್ಮ ನೋಟ್ಸ್ ಅನ್ನ ನೀವೇ ಮಾಡ್ಕೊಂಡ್ರೆ ನಿಮಗೆ ಬುಕ್ಸ್ ನ ಓದುವ ಟೈಮ್ ಉಳಿಯುತ್ತೆ. ಅದಕ್ಕೋಸ್ಕರ ಬೇರೆಯವರ ನೋಟ್ಸ್ ಅನ್ನ ಯಾವ್ದೇ ಕಾರಣಕ್ಕೂ ಓದ್ಬೇಡಿ. ನಿಮ್ಮ ಹಿತಶತ್ರುಗಳು ಮಾತ್ರ ಅವ್ರ ನೋಟ್ಸ್ ನಿಮಗೆ ಕೊಟ್ಟು ಓದಿಸ್ತಾರೆ, ಯಾಕೆಂದ್ರೆ ಉದ್ಧಾರ ಆಗ್ಬಾರ್ದು ಅಂತೇಳಿ. ಯಾವ ಫ್ರೆಂಡ್ ನಿಮಗೆ ನೋಟ್ಸ್ ಕೊಡ್ತಾನೋ ಅವನು ಶತ್ರು, ಫ್ರೆಂಡ್ ಅಲ್ಲ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಮೋರ್ ನೀವು ಬುಕ್ಸ್ ಅನ್ನ ಓದ್ತಾ ಹೋಗಿ. ಯಾವತ್ತು ನೀವು ಬುಕ್ಸ್ ಅನ್ನ ಓದಿ ನೀವೇ ಒಂದು ನಿಮ್ಮ ನೋಟ್ಸ್ ಮಾಡ್ಕೊಳ್ತಿರೋ ಅವಾಗ ನೀವು ಉದ್ಧಾರ ಆಗ್ತೀರಾ. ಓಕೆನಾ? ಆಮೇಲೆ ನಾ ಹೇಳ್ತೀನಿ ಕೇಳಿ. ನೋಟ್ಸ್ ಮಾಡೋದು ಅಷ್ಟೇನೆ, ಹೇಳಿದ್ನಲ್ಲ ಅವಾಗ, ಹೆಣ್ಮಕ್ಳು ಇದೆ ರೆಡ್ಡಿಂಗು ಗ್ರೀನಿಂಗ್ ತಗೊಂಡು ಬರಿತಾ ಹೋಗ್ಬೇಡಿ. ಯಾವತ್ತು ಕೂಡ ಮೊದಲ ಬಾರಿ ನೀವು ಬುಕ್ ಹಿಡ್ಕೊಂಡಾಗ ನೋಟ್ಸ್ ಮಾಡ್ತಾ ಹೋದ್ರೆ ಆ 200 ಪೇಜ್ ಬಂದು ಕೂರುತ್ತೆ. ನೀವು ನೋಟ್ಸ್ ಮಾಡ್ತಾ ಇಲ್ಲ, ಓದ್ತಾ ಇಲ್ಲ, ಜಸ್ಟ್ ಕಾಪಿ ಮಾಡ್ತಿದ್ದೀರಾ ಅಷ್ಟೇ. ಅದು ಕಾಪಿ ಮಾಡೋದನ್ನ ಬಿಡಿ. ಯಾವಾಗ ನೀವು ಒಂದು ಬುಕ್ ಅನ್ನ ಓದಿ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಇದು ಮಾಡಿದಾಗ ನಿಮಗೆ ಒಂದು ಬ್ಯೂಟಿಫುಲ್ ನೋಟ್ಸ್ ರೆಡಿ ಆಗುತ್ತೆ. ನನ್ನ ಇಡೀ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ಇರೋದು ಓನ್ಲಿ 6 ಪೇಜಸ್ ಆಫ್ A4 ಶೀಟ್ ಅಲ್ಲಿ. A4 ಶೀಟ್ 6 ಪೇಜ್ ಅಲ್ಲಾಡಿಸ್ಬಿಟ್ಟು ನನ್ನ ಇಡೀ ಇಂಗ್ಲಿಷ್ ಗ್ರಾಮರ್ ಕ್ಲಿಯರ್. ಕನ್ನಡ ಗ್ರಾಮರ್ 3 ಪೇಜು, ಕಂಪ್ಯೂಟರ್ 3 ಪೇಜು. ಸೊ ನನ್ನ ಸಿ ಗ್ರೂಪ್ ಎಕ್ಸಾಮಿಗೆ ನಾನೇನಾದ್ರು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ 6 3 3 ಒಟ್ಟು 12 ಪೇಜ್ ಓದಿದ್ರೆ ಸಿ ಗ್ರೂಪ್ ನ 2ನೇ ಪೇಪರ್ ರೆಡಿ ಆಗ್ಬಿಡ್ತೀನಿ. ಸೊ ಸಿಂಪಲ್, 12 ಪೇಜ್ ಓದಕ್ಕೆ ನಂಗೆ 1 ಡೇ ಈಸಿ ಸಾಕು. ಸೊ ನೀವು ಬೈ ಸ್ಟಡಿಂಗ್ ಫಾರ್ ವೇರಿಯಸ್ ಟೈಮ್ಸ್ ಮಾಡಿದಾಗ ಮಾತ್ರ ನೀವು ಈ ರೀತಿ ನೋಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳೋ ಸಾಧ್ಯ. ಓಕೆನಾ? ನೆಕ್ಸ್ಟ್ ಮತ್ತೆ ಮತ್ತೆ ಒಬ್ರು ಕೇಳಿದ್ರು ಅವಾಗ, ಸರ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಹೇಗೆ ವೇರಿ ಮಾಡ್ಬೇಕು ಸ್ಟಡಿನ ಅಂತ ಹೇಳಿದ್ರು. ಸರ್ ಜಿಯೋಗ್ರಫಿ ಓದೋದೇ ಬೇರೆ, ಫಿಸಿಕ್ಸ್ ಓದೋದೇ ಬೇರೆ. ಜಿಯೋಗ್ರಫಿ ಓದೋದಕ್ಕೆ ಫಸ್ಟ್ ನಿಮಗೆ ಮ್ಯಾಪ್ ಇರಬೇಕು. ಜಿಯೋಗ್ರಫಿ ಓದ್ತಿದ್ರಾ ಅಂತ ಹೇಳಿದ್ರೆ, ಸರ್ ಇಲ್ಲ ಸರ್, KS ಫಿಲಿಮ್ಸ್ ಅನ್ನ ನಾನು ಇಲ್ಲಿ ತನಕ ಅಟೆಂಡ್ ಮಾಡಿಲ್ಲ. ನನ್ನ ಏಮ್ ಇರೋದು ಏನಾದ್ರು ಕೂಡ ನಂದು ಸಿ ಗ್ರೂಪ್ ಅಂಡ್ ಸಬ್ ರಿಜಿಸ್ಟರ್. ಯಾಕೆಂದ್ರೆ ಸಬ್ ರಿಜಿಸ್ಟರ್ ಲಾಸ್ಟ್ ಟೈಮ್ ಒಂದು 2 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿದೆ. ನನ್ನ ಮೇನ್ ಇಂಟೆನ್ಷನ್ ಇರೋದು ಸಹ ಯಾವಾಗಲೂ ಸಹ ಸಿ ಗ್ರೂಪ್ಗೆನೆ. ನಾನು ಸಿ ಗ್ರೂಪ್ಗೆ ಸ್ಟಿಕನ್ ಆಗಿದ್ದೀನಿ ಇಲ್ಲಿವರೆಗೂ. ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಸಿ ಗ್ರೂಪ್ ನ ಆಸೆ ತೀರಿದ್ರೆ ನಾನು ಮುಂದೆ ನಾನು ನೆಕ್ಸ್ಟ್ KS ಬರೀ ಅಂತ ಒಂದು ಅವಕಾಶ ತಗೊಳ್ತೀನಿ. ಓಕೆನಾ? ಈಗ ಸರ್ ಈಗಿನ 28 ಕ್ಲಿಯರ್ ಆಗಿದೆ. ನೋಡೋ, ದೊಡ್ಡ ನಾನು ಕಾಣ್ತಿದ್ದೀನಿ ಅಷ್ಟೇ. ಈಗ ನಾವು ಹೇಳದನ್ನ ಸಬ್ಜೆಕ್ಟ್ ಟು ಸಬ್ಜೆಕ್ಟ್. ಸರ್ ಜಿಯೋಗ್ರಫಿ ಓದ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಮ್ಯಾಪ್ ಕೊಂಡ್ಕೊಬೇಕು. ಮ್ಯಾಪ್ ಇಲ್ದೇನೆ ಜಿಯೋಗ್ರಫಿ ಓದೋದು ಒಂದೇ, ಉಪ್ಪಿಂಗೆ ಅಲ್ಲದೆ ಊಟ ಮಾಡೋದು ಒಂದೇ. ಊಟ ಮಾಡಿರ್ತೀರ ಬಟ್ ಆ ಸ್ವಾದ ಗೊತ್ತಾಗಲ್ಲ. ನೀವು ಏನಾದ್ರೂ ಮ್ಯಾಪ್ ಇಟ್ಕೊಂಡು ನೀವು ಜಿಯೋಗ್ರಫಿನ ಓದ್ತಾ ಹೋದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಅದರಿಂದನೆ 100% ಕವರ್ ಆಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ನ ಓದ್ಬೇಕು ಅಂತ ಅನ್ಕೊಂತೀರಾ, ದಯವಿಟ್ಟು ಕಂಪ್ಯೂಟರ್ ಯಾರು ಕೂಡ ಓದಕ್ ಹೋಗ್ಬೇಡಿ. ಒಂದು ಬುಕ್ಸ್ ಇದೆ ಶಿಕ್ಷಕರಿಗಾಗಿ ಗಣಕ ಇದ್ರೆ ಅಂತೇಳಿ, ಆ ಬುಕ್ಸ್ ತಗೊಳ್ಳಿ. ನೆಕ್ಸ್ಟ್ ಆ ಬುಕ್ ಇಟ್ಕೊಂಡು ಏನ್ ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಏನ್ ಹೇಳಿದಾರಲ್ವಾ ಅದನ್ನ ನೀವು ನೀಟಾಗಿ ಆಪರೇಟ್ ಮಾಡ್ತಾ ಹೋಗಿ. ಕಂಪ್ಯೂಟರ್ನ ಓದೋದಲ್ಲ, ಕಂಪ್ಯೂಟರ್ನ ಆಪರೇಟ್ ಮಾಡಿ ಕಲಿಯೋದು. ನಿಮಗೆ ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತೆ ವರ್ಡ್ ಈ ಮೂರನ್ನ ನೀವು ವರ್ಕ್ ಮಾಡ್ತಾ ಹೋಗಿ. ನೀವು ಯಾವಾಗ ವರ್ಕ್ ಮಾಡ್ತಾ ಹೋಗ್ತಿರೋ ಕಂಪ್ಯೂಟರ್ನ ಈಸಿಯಾಗಿ ಕಲಿಬಹುದು. ಓಕೆನಾ? ಜಿಯೋಗ್ರಫಿ ಹೇಗೆ ಓದ್ಬೇಕು ಜಾಗ್ವಾರ್ ಅವ್ರು ಕೇಳ್ತಾ ಇದಾರೆ, ಪವಿತ್ರ ಜಾಗ್ವಾರ್ ಅವರು. ಇಲ್ಲ, ನೀವು ಬುಕ್ಸ್ ನ ಜಿಯೋಗ್ರಫಿ ಓದೋದಕ್ಕಿಂತ ಮ್ಯಾಪ್ ಇಟ್ಕೊಂಡು ಅದು ಏನೇ ಆಗ್ಲಿ, ಕರ್ನಾಟಕ ಜಿಯೋಗ್ರಫಿ ಇರ್ಬೋದು, ಇಂಡಿಯನ್ ಜಿಯೋಗ್ರಫಿ ಇರ್ಬೋದು, ನದಿಗಳ ಬಗ್ಗೆ ಆಗಿರ್ಬೋದು. ನೀವು ನದಿಗಳ ಬಗ್ಗೆ ಓದ್ತಿರ್ತೀರ, ಗಂಗಾ ನದಿ, ಯಮುನಾ ನದಿ ಅಂತ ಓದ್ತೀರ, ಬಟ್ ಅದು ಎಲ್ಲಿ ಹರಿಯುತ್ತೆ, ಎಲ್ಲಿ ಹೋಗುತ್ತೆ ಅಂತ ಐಡಿಯಾ ಇರಲ್ಲ. ಅದೇ ನೀವು ಮ್ಯಾಪ್ ಇಟ್ಕೊಂಡು ಹೋದ್ರೆ ಗಂಗಾ ನದಿ ಮೇಲೆ ಹೋಗುತ್ತೆ, ಯಮುನಾ ನದಿ ಹೆಂಗ್ ಬಂತು ಜಾಯ್ನ್ ಆಗುತ್ತೆ, ಎಲ್ಲಿಂದ ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ಸಿಂಧು ನದಿಯ ರಿವರ್ಗಳೇನು, ಆ 5 ಬ್ರಾಂಚ್ಗಳೇನು, ಬ್ರಹ್ಮಪುತ್ರ ನದಿ ಹೇಗ್ ಬರುತ್ತೆ, ಮೇಲಿಂದ ನೇಪಾಳಕ್ಕೆ ಹೋಗಿ ಹೆಂಗ್ ಕಟ್ ಆಗುತ್ತೆ, ಪ್ರತಿಯೊಂದು ನಿಮ್ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅದಕ್ಕೆ ನೀವು ಯಾವ್ದನ್ನೇ ಒಂದು ಜಿಯೋಗ್ರಫಿ ಓದ್ಬೇಕಾದ್ರೆ ಒಂದು ಮ್ಯಾಪ್ ಇಟ್ಕೊಂಡು ಓದಿದ್ರೆ ಅದು ತುಂಬಾ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ನೋಟ್ಸ್ ಮಾಡಿಲ್ಲ ಅಂದ್ರೆ ಹೇಗ್ ಓದೋದು? ನೋಟ್ಸ್ ಮಾಡಿಲ್ಲ, ನೋಟ್ಸ್ ಮಾಡೋದೇ ಇಲ್ಲ ನಾನು, ಬುಕ್ಕನ್ನೇ ತಲೆಯೊಳಗೆ ಇಟ್ಕೊಂತೀನಿ ಅಂತ ಹೇಳಿದ್ರೆ ಒಳ್ಳೇದು, ಬಟ್ ಅದೊಂದು ಕೆಟ್ಟ ಹ್ಯಾಬಿಟ್. ನೋಟ್ಸ್ ಅನ್ನ ನೀವು ಈಸಿಯಾಗಿ ಮಾಡ್ಬೋದು, ಇಲ್ಲ ಶಾರ್ಟ್ ಪಾಯಿಂಟ್ ಮಾಡ್ಕೊಳ್ಳಿ. ನೋಟ್ಸ್ ಬೇಡ ಅಂತ ಹೇಳಿದ್ರೆ ಡೈಲಿ ಎಷ್ಟು ಅವರ್ ಓದ್ತಿದ್ರಿ ಸರ್? ನಾನು ಡೈಲಿ 8 ಅವರ್ ಓದ್ತಿದ್ದೆ ಕಣಮ್ಮ. ನಂದು 8 ನಂಟಿನ ಜೀವನ, ನಂದು ಯಾವಾಗ್ಲೂ ಸಹ 8 ಅವರ್ ಓದು, 8 ಅವರ್ ನಿದ್ದೆ, 8 ಅವರ್ ಎಂಟರ್ಟೈನ್ಮೆಂಟ್. ಇದನ್ನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ನಾನು. ಎಕ್ಸಾಮ್ ಹಿಂದಿನ ಸಹ ನಾ 8 ಅವರ್ ಓದ್ತಿದ್ದು. ಬೆಳಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೆ, ಸೀಗ್ರೂಪ್ ಬಗ್ಗೆ ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೆ, 6 ಗಂಟೆಗೆ ಎದ್ದು ನಾನು ಫಸ್ಟ್ ಲೈಬ್ರರಿ ಹೋಗ್ತಿದ್ದೆ. ನಾನು ಎಲ್ಲವೂ ಕೂಡ ಓದ್ತಿರ್ಲಿಲ್ಲ, ಕೂತ ಹೊರಗಡೆ. ಲೈಬ್ರರಿಯಲ್ಲಿ ಹೋದ್ರೆ 6 ರಿಂದ 12 ನಂದು ಫಸ್ಟ್ ಟೈಮಿಂಗ್ಸ್ ಓದೋದು. ನೆಕ್ಸ್ಟ್ 12 ರಿಂದ 2 ಗಂಟೆ ತನಕ ನ್ಯೂಸ್ ಪೇಪರ್ ಅದು ಓದ್ಕೊಂಡು 2 ಗಂಟೆಗೆ ಊಟ ಮಾಡಿ ಮತ್ ಮಲಗಿದ್ರೆ 4 ಗಂಟೆದಂಗೆ ಹೇಳ್ತಿರ್ಲಿಲ್ಲ. 4 ಗಂಟೆಗೆ ಸ್ನಾನ ಮಾಡಿ 6 ಗಂಟೆಗೆ ಬರ್ತಿದ್ದೆ, 6 ರಿಂದ 8. ಸೊ ನನ್ನ ಅವತ್ತು ಹೋಲ್ ಡೇ
ಸ್ಟಡಿ ಮುಗೀತು. ನಾನು ಈ ಬಿಸಿಲು ಟೈಮಲ್ಲೆಲ್ಲ ಓದೋ ಮನುಷ್ಯ ಅಲ್ಲ, ನನಗೆ ನಿದ್ದೆ ಬೇಕು. ಕೆಲವೊಂದು ಟೈಮ್ ಕ್ಲಾಸ್ ರೂಮಲ್ಲೇ ಮಲಗ್ತಿದ್ದೆ ನಾನು, ಅಷ್ಟೊಂದು ನಿದ್ದೆ ಎಡಿಟ್ ಆಗಿನಿ. ಯಾವಾಗ ನೀವು ನಿದ್ದೆನ ಚೆನ್ನಾಗಿ ಮಾಡ್ತಿರೋ ನಿಮಗೆ ವಿಷಯ ತುಂಬಾ ತಲೆಯೊಳಗೆ ಹೋಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ತೋರಿಕೆಗೆ ಯಾರು ನನ್ನ ಫ್ರೆಂಡ್ ಒಬ್ಬ ಓದ್ತಾ ಇದ್ದೇನೆ ಹಠಕ್ಕೆ ಓದ್ಬೇಡಿ, ಓದನ್ನ ಚಟ ಮಾಡ್ಕೊಳ್ಳಿ. ನಿಮಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನಾನು ಬೆಳಗ್ಗೆ ಓದ್ತಿದ್ದೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಓದ್ಬೇಕಂತಲ್ಲ, ಕೆಲವು ನೈಟ್ ಓದುವಂತ ಹವ್ಯಾಸ ಇರುತ್ತೆ, ಡೇ ಮಲಗ್ತೀರಾ, ವೆಲ್ ಅಂಡ್ ಗುಡ್. ನಿಮ್ಮ ಮನಸ್ಸಿಗೆ ಸೆಟ್ ಆಗುವಂತಹ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. ಎಫ್ಟಿಎಗೆ ಕನ್ನಡ ಸಾಹಿತ್ಯ ಎಷ್ಟು ಓದಿದ್ರೆ ಕನ್ಫರ್ಮ್ ಆಗುತ್ತೆ? ಎಫ್ಟಿಎಗೆ ಕನ್ನಡ ಸಾಹಿತ್ಯವನ್ನ ಓದ್ಬೇಕು ಅಂತ ಹೇಳಿದ್ರೆ ಕೆ ಎಂ ಸುರೇಶ್ ಅವ್ರ ಒಂದು ಬುಕ್ಸ್ ಇದೆ, ಅದು ತಗೊಳ್ಳಿ. ಬಟ್ ನೀವು ಕನ್ನಡ ಗ್ರಾಮರಿಗೆ ಹರಳುಗುಪ್ಪಿ ಓದಿ, ಆಮೇಲೆ ಕನ್ನಡದಲ್ಲಿ ಬರುವಂತಹ ಶಬ್ದಗಳ ಅರ್ಥ, ಆಮೇಲೆ ಸಮಾನಾರ್ಥಕ ವಿರುದ್ಧ ಪದಗಳಿಗೆ ಕನ್ನಡ ರತ್ನಕೋಶ ಅಂತ ಒಂದು 22 ಬುಕ್ಸ್ ಇದೆ, ಅದನ್ನ ತಗೊಂಡು ರೆಫರ್ ಮಾಡಿ. ಸೊ 3 ಬುಕ್ಸ್ ಕನ್ನಡ ಎಫ್ ಡಿಗೆ ಸಾಕು ಅನ್ಕೊಡಿ. ಕೆ ಎಂ ಸುರೇಶ್ ಅವ್ರದ್ದು ಒಂದು ಬುಕ್ಸ್ ಇದೆ ಅಲ್ಲ, ಅದ್ರ ಕವಿಗಳ ಪರಿಚಯ ಓದಕ್ ಸಾಕು, ಕನ್ನಡ ಹಿಸ್ಟ್ರಿ ಬೇಕು ಗೊತ್ತಾಗುತ್ತೆ. ನೆಕ್ಸ್ಟ್ ಹರಳುಗುಪ್ಪಿ ಅವ್ರ ಬುಕ್ಸ್ ಗ್ರಾಮರಿಗೆ. ಥರ್ಡ್ ಬಂದ್ಬಿಟ್ಟು ಆ ಕನ್ನಡ ಅರ್ಥಗಳು ಮತ್ತೆ ವಿರುದ್ಧ ಪದಕ್ಕೆ ನಿಮಗೆ ಡೈರೆಕ್ಟ್ ಆಗಿ ಕನ್ನಡ ರತ್ನಕೋಶ 25 ಬುಕ್ಸ್, ಅದು ಸಾಕಾಗುತ್ತೆ. 3 ಬುಕ್ ರೆಫರ್ ಮಾಡಿದ್ರೆ ಕನ್ನಡ ಎಫ್ ಡಿ ಕ್ರ್ಯಾಕ್ ಮಾಡ್ಬೋದು. ಇಲ್ಲ, ಎಫ್ ಡಿ ಆಗಿತ್ತು ನಂದು, ಎಫ್ ಡಿ ಆಗಿತ್ತು, ಎಸ್ ಡಿ ಆಗಿತ್ತು. ಸೊ ನಂಗೆ ಹಾಸ್ಟೆಲ್ ವಾರ್ಡನ್ ಅಂದ್ರೆ ಪ್ಯಾಷನ್ ಆಫ್ ಮೈ ಲೈಫ್. ಯಾಕೆಂದ್ರೆ ನನ್ನ ತಂದೆ ಕೂಡ ಹಾಸ್ಟೆಲ್ ಅಲ್ಲಿ ಕುಕ್ ಆಗಿ ವರ್ಕ್ ಮಾಡ್ತೀವಿ ಸ್ಟಿಲ್ ನಾವು ಈಗಲೂ ಕೂಡ. ಒಂದ್ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ, ಎಷ್ಟೋ ಜನ ಅಪ್ಪ ಪಿ ಸಿ, ಮಗ ಡಿವೈಎಸ್ಪಿ, ಸಬ್ ಇನ್ಸ್ಪೆಕ್ಟರ್ ಆಗಿರಂತೆಲ್ಲ ಕೇಳಿದೀನಿ, ಪೇಪರ್ ಓದಿನಿ. ನನ್ನ ತಂದೆ ಕೂಡ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಸ್ಟೆಲ್ ಕುಕ್ ಆಗಿದ್ದಾರೆ. ನಾನು ಅವ್ರ ಹಾಸ್ಟೆಲ್ ಅಲ್ಲ, ಬೇರೆ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದೀನಿ. ಸೊ ಹ್ಯಾಪಿ ಟು ಸೇ ನನಗೆ ಈ ವೃತ್ತಿ ಬಗ್ಗೆ ಗೌರವ ಇದೆ, ಆಮೇಲೆ ನಮ್ಮ ಅಪ್ಪನಿಗೋಸ್ಕರ ಬಂದೆ ಅಂತ ಹೇಳಿ ತಪ್ಪಾಗಲ್ಲ. ಎಫ್ ಡಿ ಎ ಸರ್ 14 ಸರ್, ನಂದು 14 ಬ್ಯಾಚಲ್ ಆಗಿತ್ತು. ಕೋರ್ಟ್ ಆಗಿರೋದ್ರಿಂದ ನಾನು ಹೋಗಿಲ್ಲ ಸರ್. ಆಕ್ಚುಲಿ ನನಗೆ ಮೈನ್ ನನಗೆ ಕೈ ಹಿಡಿದಿದ್ದು ಸಿ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಫಸ್ಟ್ ಇಂದ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಗ್ರಾಮರ್ ಹೋಲ್ಡಿಂಗ್ ಇತ್ತು ನನಗೆ ಆಕ್ಚುಲಿ. ನೆಕ್ಸ್ಟ್ ಕಂಪ್ಯೂಟರ್ ಅನ್ನೋದು ನಾನು ಬೈ ವರ್ಕ್ ಮಾಡಿ ನಾನು ಕಲ್ತಿದ್ದೀನಿ, ಅದಕ್ಕೋಸ್ಕರ ನಾನು ಕಂಪ್ಯೂಟರ್ನ ವರ್ಕ್ ಮಾಡಿದ್ರಿಂದಾಗಿ ನೆಕ್ಸ್ಟ್ ಇಂಗ್ಲಿಷ್ ನಾಲೆಜ್ ಇದ್ದಾಗಿ ಮತ್ತೆ ಕನ್ನಡ ಗ್ರಾಮರ್ ಗ್ರಿಪ್ ಇದ್ದಾಗಿ ನನಗೆ ಪೇಪರ್ ಫಸ್ಟ್ ಗಿಂತ ಪೇಪರ್ ಸೆಕೆಂಡ್ ಅಲ್ಲೇ ಹೆಚ್ಚಿಗೆ ಮಾರ್ಕ್ಸ್ ಬರ್ತಿದ್ದು. ನಾನು ಸಿ ಗ್ರೂಪ್ ಎಕ್ಸಾಮ್ ಅಂದ್ರೆ ನಾನು ಯಾವಾಗ ನೋಡ್ತಿದ್ದು ಸೆಕೆಂಡ್ ಪೇಪರ್, ಫಸ್ಟ್ ಪೇಪರ್ ಜನರಲ್ ಜಿ ಕೆ, ಓಕೆ ಒಂದು 100 50-60 ಕ್ರಾಸ್ ಮಾಡ್ತಿದ್ದೆ. ಬಟ್ ಸೆಕೆಂಡ್ ಪೇಪರ್ ಮಸ್ಟ್ ಅಂಡ್ ಶುಡ್ ಕಂಪ್ಯೂಟರ್ ಕನ್ನಡ ಇಂಗ್ಲಿಷ್, ನಂದು ಯಾವತ್ತೂ ಕೂಡ 80 ಕಡಿಮೆ ಬರ್ತಿರ್ಲಿಲ್ಲ. ಕಂಪ್ಯೂಟರ್ 29 ಫಿಕ್ಸ್, ಇಂಗ್ಲಿಷ್ 25 ಫಿಕ್ಸ್, ಕನ್ನಡ ಗ್ರಾಮರ್ 21, ಹೆಂಗೆ ಮಾಡಿದ್ರು ಅರೌಂಡ್ ಅಬೌಟ್ 80 ಸ್ಕೋರ್ ಮಾಡ್ತಾ ಇದ್ದೆ. ಸೊ ನಂಗೆ ಸಿ ಗ್ರೂಪ್ ತುಂಬಾ ಗ್ರಿಪ್ ಇದೆ. ಊರು ಶಿಕ್ಷಣ ಹೆಚ್ಚಿಗೆ ಬೇಡ, ನನ್ನೂರು ಸ್ವಂತೂರು ಸಾಗರ ಒಂದು ಅನಂತಪುರ ಅಂತೇಳಿ. ಓದಿದ್ದು ಎಂ ಎಸ್ ಸಿ ಫಿಸಿಕ್ಸ್ ವಿತ್ ಬಿ ಎಡ್ ನಾನು, ಶಂಕರಘಟ್ಟ ಎಲ್ಲ ಓದಿದ್ದು. ಸರ್, ಫಸ್ಟ್ ಪೇಪರ್ ಬಗ್ಗೆ ಸ್ಮಾರ್ಟ್ ಆಗಿ ಹೇಳಿ, ಶರಣ್ ಅವ್ರು ಕೇಳ್ತಾ ಇದ್ದಾರೆ. ಫಸ್ಟ್ ಪೇಪರ್ ಬಗ್ಗೆ ನೀವು ಎಲ್ಲದನ್ನು 10 ಸಬ್ಜೆಕ್ಟ್ ನ ಕವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಿ ಗ್ರೂಪ್ ಅಲ್ಲಿ ಒಂದು ಕರ್ನಾಟಕದಲ್ಲಿ ಆಡಳಿತದಲ್ಲಿ ತಂತ್ರಜ್ಞಾನ ಅಂತ ಒಂದು ಟಾಪಿಕ್ ಇದೆ ಅಲ್ವಾ, ಆ ಟಾಪಿಕ್ ಗೆ ಆಕ್ಚುಲಿ ಬುಕ್ಸು ಇಲ್ಲ, ನೋಟ್ಸು ಇಲ್ಲ, ಯಾರು ಕೂಡ ಪಾಠನೂ ಮಾಡಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನೇನ್ ಮಾಡ್ದೆ ಅಂತ ಹೇಳಿದ್ರೆ, ವಾಟ್ ಈಸ್ ಮೊಬೈಲ್ ಒನ್ ಆ್ಯಪ್ ಅಂದ್ರೆ ಏನು, ಕರ್ನಾಟಕದ ಕೆಸ್ವಾನ್ ಅಂದ್ರೆ ಅಂತ ಹೇಳಿದ್ರೆ ಏನು, ಆಮೇಲೆ ಪ್ರತಿಯೊಂದನ್ನು ಸಹ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ನಾನು ನೋಡ್ಬಿಟ್ಟು ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ. ಶಂಕರ್ ಸರ್ ಜೊತೆ ಸೇರಿ ಸಾಧನ ಅಕಾಡೆಮಿಯಲ್ಲಿ ಕೂಡ ಟೀಚ್ ಮಾಡಿದ್ದೆ. ಅಂದ್ರೆ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಆಡಳಿತದಲ್ಲಿ ಹೇಗೆ ಈ ಆಡಳಿತ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನೋಟ್ಸ್ ಇಲ್ಲದೆ ಬುಕ್ಸ್ ಇಲ್ಲದೆ ಸ್ಟಡಿ ಮಾಡಿದ್ದೆ. ಸೊ ಯಾವತ್ತು ಕೂಡ ಒಂದೇ ಒಂದು ಸಬ್ಜೆಕ್ಟ್ ಗೆ ಸ್ಟಿಕನ್ ಆಗ್ಬೇಡಿ. ಫಾರ್ ಎಕ್ಸಾಂಪಲ್ ಒಂದು ಸಿಲೆಬಸ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಟ್ ಲೀಸ್ಟ್ ಒಂದು 10 ಸಿಲೆಬಸ್ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ದೇ ಆದ ಬುಕ್ಸ್ ನೋಟ್ಸ್ ನ ಕಲೆಕ್ಟ್ ಮಾಡೋಕೆ ರೆಡಿ ಮಾಡ್ಕೊಳ್ಳಿ. ಯಾವ್ದನ್ನು ಕೂಡ ಕಡೆಗಣಿಸ್ಬೇಡಿ, ಪ್ರತಿಯೊಂದ್ರ ಬಗ್ಗೆ ವಿಷಯ ಕಲೆಕ್ಟ್ ಮಾಡಿ. ನಿಮ್ಮ ನೋಟ್ಸ್ ಬುಕ್ಸ್ ಕಲೆಕ್ಷನ್ ಮಾಡಿದಿರಾ ಅಂದ್ರೆ ನಿಮ್ಮ 30% ಆಫ್ ದಿ ಎಕ್ಸಾಮ್ ಪ್ರಿಪರೇಷನ್ ಈಸ್ ಫಿಲ್ಡ್ ಅಪ್. ಯಾವತ್ತು ಕೂಡ ನೋಟ್ಸ್ ಅನ್ನ ಒಂದ್ಸರಿ ಸೆಟ್ ಮಾಡ್ಕೊಂಡು ಒಂದ್ ಎಕ್ಸಾಮಿಗೆ ಕೂತ್ರೆ ಮತ್ತೊಮ್ಮೆ ಯಾವ್ದೇ ನೋಟ್ಸ್ ಅನ್ನ ಬುಕ್ಸ್ ಅನ್ನ ಆಡ್ ಮಾಡ್ಕೊಬೇಡಿ. ಯಾರು ಹೇಳ್ತಾರೆ ಏ ಮಗ ಈ ಬುಕ್ ಚೆನ್ನಾಗಿದೆ ಇದನ್ನ ರೆಫರ್ ಮಾಡೋಣ, ಮತ್ತೊಂದು ಬುಕ್ ಚೆನ್ನಾಗಿದೆ ಮತ್ತೊಂದು ರೆಫರ್ ಮಾಡೋಣ, ಮಾಡಕ್ ಹೋಗ್ಬೇಡಿ. ನಿಮ್ಮ ಮೈಂಡ್ ಅಲ್ಲೇ ಸೆಟ್ ಆಗಿರ್ಬೇಕು, ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಪ್ರಿಪರೇಷನ್ ಫಾರ್ ಮೈ ನೋಟ್ಸ್ ಅಂತೇಳಿ. ನೀವು ಬುಕ್ಸ್ ಗಳನ್ನ ಹೊಸದಾಗಿ ಹೊಸದಾಗಿ ಒಂದು ಎಕ್ಸಾಮಿಗೆ ಆಡ್ ಮಾಡ್ತಾ ಹೋದ್ರೆ ಹಳೆ ಬುಕ್ಸ್ ಗಳನ್ನ ನೀವು ಯಾವತ್ತೂ ಸಹ ನೀವು ಓದಿದ್ದು ಲಾಸ್ ಆಗ್ಬಿಡುತ್ತೆ. ಯಾವುದೇ ಒಂದು ಎಕ್ಸಾಮಿಗೆ ಒಂದು ಬುಕ್ಸ್ ಅನ್ನ 3 ರೀಡಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಬಿಫೋರ್ 2 ರೀಡಿಂಗ್ ಸಹ ವೇಸ್ಟ್ ಆಗುತ್ತೆ, ತಲೆಯೊಳಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸಾಮ್ ಆಗಿ ರೆಡಿ ಆಗ್ಬೇಕಾದ್ರೆ ಮೊದಲು ನಿಮ್ಮ ನೋಟ್ಸ್ ಮತ್ತೆ ಬುಕ್ಸ್ ಅನ್ನ ಸೆಟ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಓದದ್ ನಾನು. ಬೇಕಾದ್ರೆ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಆಡ್ ಮಾಡ್ತಾ ಹೋಗಿ, ತಪ್ಪಿಲ್ಲ. ಸಬ್ಜೆಕ್ಟ್ ಗೆ ಯಾವುದೇ ಬುಕ್ಸ್ ಅನ್ನ ನೋಟ್ಸ್ ಅನ್ನ ಆಡ್ ಮಾಡಬೇಡಿ. ಫಸ್ಟ್ ಪ್ರಿಪರೇಷನ್, ಸೆಕೆಂಡ್ ಥರ್ಡ್ ಪ್ರಿಪರೇಷನ್ ವಿತ್ ಕ್ವಶನ್ ಪೇಪರ್, ಇಷ್ಟಕ್ಕೆ ಸ್ಟಿಕನ್ ಆಗಿ. ಓಕೆ, ಮತ್ತೆ ಮತ್ತೆ ಡೌಟ್ ಇದೆ?
ಶಂಕರ್ ಸರ್, ಕ್ವಶನ್ ಪೇಪರ್ ಅಲ್ಲ ಹೇಳಿ ಹೇಳಿ ಮಾಡೋದ್ರಿಂದ ನಾವ್ ಆಸ್ಪಿರೆಂಟ್ಸ್ ಏನಿದೆ ಅವ್ರಿಗೆ ಏನ್ ಯೂಸ್ ಇದೆ, ಮ್ಯಾಕ್ಸಿಮಮ್ ಯೂಸ್ ಏನಿದೆ? ಓಕೆ ಓಕೆ ಓಕೆ. ನನ್ನ ಗೆಳೆಯರ ಬಗ್ಗೆ ಹೇಳ್ಬಿಡ್ತೀನಿ. ಅವ್ರೇನ್ ಮಾಡ್ತೀವಿ ಗೊತ್ತಾ, ಎಕ್ಸಾಮ್ ಮುಕ್ಕಳೇನೆ ಕ್ವಶನ್ ಪೇಪರ್ ಬಿಟ್ಟಾಕ್ಬಿಡೋದು, ಅದನ್ನ ತಂದು ಬಿಸಾಕಿ ಮಡಚ್ಬಿಟ್ರೆ ಕ್ವಶನ್ ಪೇಪರ್ ಇಲ್ಲಿಂದ ಹುಡುಕ್ತಿರ್ಲಿಲ್ಲ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ ಬರೆದು ಬಂದೆ ಅಂತ ಹೇಳಿದ್ರೆ, ಅವ ಸಂಜೆನೆ ಕುತ್ಕೊಂತಿದ್ದೆ, ಕ್ವಶನ್ ಪೇಪರ್ನ ನೀಟ್ ನೋಡ್ತಿದ್ದೆ, ನನ್ನ ಎಲ್ಲಿ ತಪ್ಪಾಗಿದೆ, ನಾನು ಎಲ್ಲಿ ಬಿಟ್ಟಿದ್ದೀನಿ, ನನ್ನ ನೆಗೆಟಿವ್ ಗಳನ್ನ ಕಂಡಿಡ್ಕೊಳ್ಳೋದಕ್ಕೆ, ನನ್ನ ಡಿಮೆರಿಟ್ಸ್ ಗಳನ್ನ ಹುಡ್ಕೋದಕ್ಕೆ ಕ್ವಶನ್ ಪೇಪರ್ ಇಸ್ ದ ಬೆಸ್ಟ್ ವೇ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್. ನೀವು ಕ್ವಶನ್ ಪೇಪರ್ ನ ಯಾವ್ದೇ ಕಾರಣಕ್ಕೂ ಒಂದು ಮೂಟೆ ಕಟ್ಟಿ ಬಿಸಾಕ್ ಹೋಗ್ಬೇಡಿ, ಆ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಒಂದು 100 ಮಾರ್ಕ್ಸ್ ಗೆ ಕ್ವಶನ್ ಅಲ್ಲಿ ಒಂದು 70 ಕ್ವಶನ್ ಗೆ ಅಟೆಂಡ್ ಮಾಡಿದ್ರೆ ಅಂದ್ರೆ, ನಿಮ್ಮ 30 ಕ್ವಶನ್ ಗಳು ನಿಮ್ಮ ಡಿಮೆರಿಟ್ಸ್ ಗಳು ಫಸ್ಟ್ ಅದನ್ನ ಫಿಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹಣೆ ಬರ ಗಾಚಾರ ಕೆಟ್ಟಿದ್ರೆ ಆ 30 ಕ್ವಶನ್ ಮತ್ತೆ ಬೇರೆ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಯಾವತ್ತು ಕೂಡ ಹಳೆ ಕ್ವಶನ್ ಪೇಪರ್ ನೆಗ್ಲೆಕ್ಟ್ ಮಾಡ್ಬೇಡಿ. ಕ್ವಶನ್ ಪೇಪರ್ ಅವತ್ತಿಂದ ಬಂದು ಅವತ್ತೇ ಕೂಡ ಸಾಲ್ವ್ ಮಾಡ್ತಾ ಹೋಗಿ, ಓಕೆನಾ? ಆಮೇಲೆ ಮತ್ತೊಂದು ಹೇಳಿ ಸರ್, ಹೇಳಿ ಶಂಕರ್ ಸರ್, ಹೇಳಿ. ಅದೇ ಸರ್, ನಮಗೆ ಆಲ್ರೆಡಿ ನಾವು ಬೇಸಿಕ್ ನಾಲೆಜ್ ಅನ್ನ ಓದ್ಕೊಂಡಿರ್ತೀವಿ, ಕರೆಂಟ್ ಅಫೇರ್ಸ್ ಅನ್ನ ಹೇಗೆ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಎವ್ರಿ ಡೇ. ಯಾಕಂದ್ರೆ ನಾವು 2014 ಟ್ರೈ ಮಾಡ್ತೀವಿ, 2015 ಟ್ರೈ ಮಾಡ್ತೀವಿ, 2016 ಟ್ರೈ ಮಾಡ್ತಾ ಇರ್ತೀವಿ, ಬಟ್ ಪ್ರತಿ ಕ್ಷಣನು ಕೂಡ ನಾವು ಎಲ್ಲವರ್ಗು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ನಾವು ಕರೆಂಟ್ ಅಫೇರ್ಸ್. ನಾವು ಯಾವ ತರ ಸ್ಕಿಲ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ? ಪೇಪರ್ ರೀಡಿಂಗ್ ಗೆ ನಾನು ಜಸ್ಟ್ 1 hour ಟೈಮ್ ಇಡ್ತಾ ಇದ್ದೆ, ಅಲ್ಲಿ ಬೇಕಾದ್ರೆ ಮಾತ್ರ ನಾನು ನೋಟ್ಸ್ ಮಾಡ್ಕೊಂಡೆ. ಪೇಪರ್ ಮಾತ್ರ ಬಿಡ್ತಿಲ್ಲ ಡೈಲಿ ಓದೋದನ್ನ, ಯಾಕಂದ್ರೆ ನೀವು ಒಬ್ಬ ಕಾಂಪಿಟೇಟಿವ್ ರೀಡರ್ ಅಂತ ಹೇಳಿದ್ರೆ ಮಿನಿಮಮ್ ಒಂದ್ ಪೇಪರ್ ನ ಓದೋದು ಒಳ್ಳೇದು. ಅದು ಫಸ್ಟ್ ಪೇಜು, ಲಾಸ್ಟ್ ಪೇಜು, ನ್ಯಾಷನಲ್ ಪೇಜು, ಸ್ಟೇಟ್ ಪೇಜ್ ಅಷ್ಟೇನೆ. ನೀವು ಚಿತ್ರ ಫಿಲಂ ಬಗ್ಗೆ ಮತ್ತೆ ತೀರಾ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ನೋಡ್ಕೊಂಡು ಹೋಗೋದು ಹೋಗಕ್ ಬೇಡ. ಆರ್ಟಿಕಲ್ ನ KS ಬರೆಯೋರು ಅಂತ ರೆಫರ್ ಮಾಡ್ತಾ ಹೋಗಿ, ಇಲ್ಲಾಂದ್ರೆ ಜಸ್ಟ್ ಏನಾದ್ರು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದ ಓದ್ತಾ ಹೋಗಿ. ಅದು ಬಿಟ್ಟರೆ ನಿಮಗೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ರೆಡಿ ಫುಡ್ ಸಿಗ್ತಾ ಇರುತ್ತೆ, ಅದಕ್ಕೋಸ್ಕರ ರೆಡಿ ಮಾಡಿರುವಂತಹ ನೋಟ್ಸ್ ಗಳು ಇರುತ್ತೆ, ಆಮೇಲೆ ಮ್ಯಾಗ್ಝಿನ್ ಬರ್ತಾ ಇರುತ್ತೆ. ಸೊ ಒಂದೆರಡು ಮ್ಯಾಗ್ಝಿನ್ ಒಂದ್ ನ್ಯೂಸ್ ಪೇಪರ್ ರೆಫರ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಆನ್ಲೈನ್ ಆಪ್ ಗಳಿದೆ, ಆಮೇಲೆ ಡೈಲಿ ಹಂಟ್ ಇದೆ, ನ್ಯೂಸ್ ಹಂಟ್ ಇದೆ, ಈಗಿನ ಮೊಬೈಲ್ಗೆ ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ. ಸೊ ನೀವು ಮೊಬೈಲ್ ಅಲ್ಲೇ ನೀವು ನ್ಯೂಸ್ ಪೇಪರ್ ನ ರೆಡಿ ಮಾಡ್ಕೊಂಡು ಅಪ್ಡೇಟ್ ಆಗ್ತಾ ಹೋಗ್ಬೋದು. ತುಂಬಾ ನೀವು ನ್ಯೂಸ್ ಪೇಪರ್ ಅಪ್ಡೇಟ್ ಮಾಡ್ಕೊಂತ ನಿಮ್ಮ ಉಳಿದ ಸಬ್ಜೆಕ್ಟ್ ಗಳನ್ನ ನೀವು ಬಿಡ್ತಾ ಹೋಗ್ಬೇಡಿ. ಒಂದ್ ಎಕ್ಸಾಮ್ ಅಲ್ಲಿ 7-8 ಕ್ವಶನ್ ಗಳು ಕರೆಂಟ್ ಅಫೇರ್ಸ್ ಬಗ್ಗೆ ಬರುತ್ತೆ, ಅದ್ರ ಬಗ್ಗೆ ಗಮನ ಇರಲಿ, ಉಳಿದ ಸಬ್ಜೆಕ್ಟ್ ಬಗ್ಗೆ ಗಮನ ಕೊಡ್ತಾ ಹೋಗಿ. ವಿಜ್ಞಾನ ವಿಷಯಕ್ಕೆ ಯಾವ್ದು ಒಳ್ಳೆ ಪುಸ್ತಕ ಸರ್? ಸೈನ್ಸ್ ಗೆ ಯಾವ್ದು ಒಳ್ಳೆ ಪುಸ್ತಕ ಅಂತ ಹೇಳಿದ್ರೆ, 6 ನೀವು ಸೈನ್ಸ್ ಬುಕ್ ಅನ್ನ ರೆಫರ್ ಮಾಡೋದಕ್ಕಿಂತ ಒಳ್ಳೆ ಬುಕ್ಸ್ ಮತ್ತೆ ಎಲ್ಲೆಲ್ಲೂ ಇಲ್ಲ. ನೀವು ಆ ಬುಕ್ಸ್ ರೆಡಿ ಮಾಡ್ಬೋದು, ಸ್ಟಡಿ ಮಾಡ್ಬೋದು, ಅದನ್ನ ರೆಡಿ ಮಾಡ್ಕೊಂಡ್ರೆ ಮತ್ ಉಳಿದಲ್ಲ ಅಲ್ಲೇ. ಅದ್ ಬಿಟ್ರೆ ಅಪ್ಲೈಡ್ ಸೈನ್ಸ್ ಬಗ್ಗೆ ಏನಾದ್ರು ಒಂದೆರಡು ಬುಕ್ಸ್ ತಗೊಂಡ್ರೆ ಒಳ್ಳೇದು, ಓಕೆನಾ? ಆನ್ಲೈನ್ ಆಪ್ ಗಳು ಇದೆ, ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಆಪ್ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ದು ಸಾಧನ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಗಳಿದೆ. ಅದ್ ಬಿಟ್ರೆ ನಿಮಗೆ ನೋಡಿ ಅನ್ಅಕಾಡೆ ಮೇಲೆ ಇದೀರ, ಆನ್ಲೈನ್ ಆಪ್ ಗಳಿದಾವೆ. ಸೊ ಆನ್ಲೈನ್ ಆಪ್ ಗಳು ತುಂಬಾ ಅವೈಲೇಬಲ್ ಇದೆ ಈಗ. PWD ಎಕ್ಸಾಮ್ ಇಲ್ಲ ಸರ್, PWD ಎಕ್ಸಾಮ್ ನೋಡಿಲ್ಲ ನಾನು, ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲ. PDO ಎಕ್ಸಾಮ್ ಬಗ್ಗೆ ಗೊತ್ತಬೇಕು, ಯಾಕಂದ್ರೆ PDO ಎಕ್ಸಾಮ್ 1:2 ಅಂತ ಹೋಗ್ಬಂದಿನಿ. ಸೆಕ್ರೆಟರಿಲೂ ಸಹ ಚಿಕ್ಕಮಗಳೂರು ಈಗ ಸೆಕೆಂಡ್ ಲಿಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್. ಆಮೇಲೆ FDO PDO ಶಿವಮೊಗ್ಗ ಸಹ ಸ್ಟಿಲ್ ನಾನು KA ವೆಬ್ಸೈಟ್ ನನ್ನ ಹೆಸರು ಈಗಲೂ ಕೂಡ ಇದೆ. ಸೊ PDO ಬಗ್ಗೆ ಹೇಳ್ಕೊಳ್ಳಿ, ಹೇಳಿ ಸರ್, ಹೇಳಿ. ಈಗ ನಿಮ್ಮ ಮನೇಲಿ ನೀವು 8 ಜಾಬ್ ಕ್ರ್ಯಾಕ್ ಮಾಡಿದಿರಾ, ಹೌದು, ಎಷ್ಟು ಓದ್ತಿದ್ದಾರೆ, ಅವ್ರಿಗೆ ನೀವು ಹೇಗೆ ಗೈಡ್ ಮಾಡ್ತೀರಾ? ಆಕ್ಚುಲಿ ಸಂಬಂಧಗಳು ಬಂದಾಗ ಗೈಡ್ ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ನಾವು ಹೇಳುವಂತಹ ವೇ ಆಫ್ ಸ್ಟಡಿನ ಅವ್ರು ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಯಾಕೆ ನನ್ನ ನಡಿಜೆ ಬೇರೆ, ನನ್ನ ತಂಗಿನ ನಡಿಜೆ ಬೇರೆ, ನನ್ನ ವೇ ಆಫ್ ಟೀಚಿಂಗ್ ಬೇರೆ. ಹಂಗಾಗಿ ಗೈಡ್ ಮಾಡಕ್ ಹೋಗಲ್ಲ. ನಾನು ಹೇಳ್ತೀನಿ, ಈ ತರ ಓದು, ಬುಕ್ಸ್ ಅನ್ನ ಹಿಂಗ್ ರೆಫರ್ ಮಾಡು, ಫಸ್ಟ್ ಗೆ ನೋಟ್ಸ್ ಮಾಡ್ಬೇಡ, ಒಂದ್ ನೀಟ್ ಒಂದ್ ಕಡೆಯಿಂದ ಒಂದ್ ಸರಿ ರ್ಯಾಂಡಮ್ ಆಗಿ ಓದು. ಮೊದಲ ಬಾರಿ ಓದ್ದಾಗ ಯಾವ ವೇದಾಂತಂಗೂ ಯಾವ ದೊಡ್ಡ ಮನುಷ್ಯನಿಗೂ ಸಹ ಬುಕ್ಸ್ ಅರ್ಥ ಆಗಲ್ಲ, ನೆನ್ಪಿರಲ್ಲ, ಕೆಲವರಿಗೆ ತಲೆ ಕೆಟ್ಟೋಗುತ್ತೆ. ಈಗ ಒಂದ್ ಪೇಜ್ ಓದಿ ನೆಕ್ಸ್ಟ್ ಮತ್ ತಿರ್ಸ್ ನೋಡಿದ್ರೆ ಮರ್ತೋಗಿರುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ, ಭಯ ಆಗ್ಬಿಡ್ಬೇಡಿ. ಮೊದಲ ರೀಡಿಂಗ್ ಅಲ್ಲಿ ಯಾವ ವ್ಯಕ್ತಿಗೂ ಸಹ ತಲೆ ಒಳಗಡೆ ಹೋಗಲ್ಲ, ಓಕೆ? ನಾನು ಎಲ್ರಿಗೂ ಹೇಳಿದ್ ಒಂದೇ, ಒಂದು ಬುಕ್ಸ್ ಅನ್ನ 3 ಸರಿ ಓದಿದ್ರೆ ಮಾತ್ರ ಅರ್ಥ ಆಗೋದು, ತಲೆ ಒಳಗೆ ಉಳಿಯೋದು. ಅದೇ ಸಂಜಯ್, ನಾನು ಕೇಳ್ಪಟ್ಟಿದ್ದು, ಸಂಜಯ್ ನಾನು ಕೇಳ್ಪಟ್ಟಿದ್ದು ಏನಂದ್ರೆ, ಕೂಡ ನೀವು ಎಲ್ಲಾ ಬುಕ್ ಗಳನ್ನ ಅರೇಂಜ್ ಮಾಡಿ ಹೊಸದಾಗಿ ನೋಟ್ಸ್ ಅನ್ನ ಕ್ರಿಯೇಟ್ ಮಾಡಕ್ ಹಚ್ಚಿದೀರಿ ನಿಮ್ ನೋಟ್ಸ್? ಇಲ್ಲ ಇಲ್ಲ, ನನ್ ನೋಡಿ, ನಾನು ನನ್ ತಂಗಿಗೆ ನಾನು ಹೇಗೆ, ಹೌದೌದು, ನನ್ ತಂಗಿ ನಾನು ಹೇಗೆ ನೋಟ್ಸ್ ಕೊಡಕ್ಕಾಗತ್ತೆ? ಯೂಸ್ ಆಗಲ್ಲ, ಇಲ್ಲ ಇಲ್ಲ, ರೆಫರ್ ಮಾಡಿ ನಿಮ್ ಮೈಂಡ್ ಸೆಟ್ ಗೆ ನೋಟ್ಸ್ ಮಾಡು, ಈ ತರ ಮನೆಯಲ್ಲಿ ನೀವು ಅಡ್ವೈಸ್ ಮಾಡ್ತಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದು ಇದು ಸತ್ಯ, ಅದು ನನ್ನ ತಂಗಿಗೂ ಸಹ ನಾನು ಹೇಳ್ತಿರೋದು, ನೋಟ್ಸ್ ಅನ್ನ ಕೊಟ್ಟಿಲ್ಲ, ಬುಕ್ಸ್ ಗಳ ಕೊಟ್ಟಿದ್ದೇನೆ, ಕೆಲವೊಂದು ಸಲ ಸ್ವಂತ ಕೊಂಡ್ಕೊಂಡ್ ಬಂದೇಳೆ. ಹೊಸ ಹೊಸ ಬುಕ್ ಗಳನ್ನ ರೆಫರ್ ಮಾಡಿ ಆ ನೋಟ್ಸ್ ಅನ್ನ ನೀವು ಬರ್ದಾಗ್ಲೆ ಮಾತ್ರ, ಬುಕ್ ಅನ್ನ ಹಾಳು ಮಾಡ್ಬೇಕು ಸರ್,
ಹೊಸ ಬುಕ್ ಇಡಕ್ ಬರಬಾರ್ದು. ನಿಮ್ಗೆ ಬೇಕಾದ ಅಂಡರ್ಲೈನ್ ಮಾಡಿ ಗೀಚಾಕಿ ಏನಾರು ಬರ್ಕೊಳ್ಳಿ. ಯಾವತ್ತು ಬುಕ್ ಹಾಳಾಗುತ್ತೋ ನಿಮ್ ತರಳ ಬಂದು ಕೂರುತ್ತೆ. ನೀವು ನೋಟ್ಸ್ ಓದೋಕ್ಕಿಂತ ಬುಕ್ಸ್ ನೋಡೋದ್ರೆ ಒಳ್ಳೇದು. ನನ್ನ ತಂಗಿಯು ಸಹ ನೋಟ್ಸ್ ಕೊಟ್ಟಿಲ್ಲ, ಯಾವ ಫ್ರೆಂಡ್ಸ್ಗೆ ನೋಟ್ಸ್ ಕೊಟ್ಟಿಲ್ಲ ಸರ್, ನಾನು ಕೊಡೋದು ಇಲ್ಲ. ನನ್ನ ನೋಟ್ಸ್ ಯಾರಿಗೂ ಅರ್ಥ ಆಗಲ್ಲ ಬಿಡಿ ಸರ್, ಯಾಕೆಂದ್ರೆ ಇಡೀ ಇಂಗ್ಲಿಷ್ ಗ್ರಾಮರ್ 6 ಪೇಜ್ ಅಲ್ಲಿ ಇದೆ, ಕನ್ನಡ ಗ್ರಾಮರ್ 3 ಪೇಜ್ ಅಲ್ಲಿ ಇದೆ, ಕಂಪ್ಯೂಟರ್ 3 ಪೇಜ್ ಅಲ್ಲಿ ಇದೆ, ಇನ್ನು ಹಿಸ್ಟ್ರಿ ಕೂಡ 3 ಪೇಜ್ 4 ಪೇಜ್ ಅಲ್ಲಿ ಇದೆ. ಯಾರಿಗೆ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ಯಾಕಂದ್ರೆ ನನ್ನೊಂದು ಸಣ್ಣ ಸಣ್ಣ ಟ್ರಿಕ್ಸ್ಗಳಲ್ಲಿ ನಾನು ಇಡೀ ಸಬ್ಜೆಕ್ಟ್ ಅರ್ಥ ಮಾಡ್ಕೊಬಂದು. ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಾ ಕೆಲವು ಟ್ರಿಕ್ಸ್ ಗಳನ್ನ ಕೇಳ್ತೀರಾ ನೆನಪಿಟ್ಕೊಳ್ಳಕ್ಕೆ ಟ್ರಿಕ್ಸ್ ಹೆಂಗೆ ಅಂತೇಳಿ, ದಯವಿಟ್ಟು ಬೇರೆ ಟ್ರಿಕ್ಸ್ ಗಳನ್ನ ನೀವು ಕಲಿಯಕ್ ಹೋಗ್ಬೇಡಿ. ಯಾಕೆಂದ್ರೆ ಟ್ರಿಕ್ಸ್ ಇಸ್ ನಥಿಂಗ್ ಬಟ್ ದ ಕೀ ಪಾಸ್ವರ್ಡ್ ಓವರ್ಲ್ಯಾಪ್ ಓಪನ್ ದ ಓವರ್ಲ್ಯಾಪ್ ನಾಲೆಡ್ಜ್. ಅಂದ್ರೆ ನಿಮ್ಮ ನಾಲೆಡ್ಜ್ ಓವರ್ಲ್ಯಾಪ್ ಆಗಿರುತ್ತೆ, ಅದನ್ನ ರಿಮೂವ್ ಮಾಡೋದಕ್ಕೆ ನಿಮ್ಗೆ ಕೀ ಪಾಸ್ವರ್ಡ್ ಅಷ್ಟೇನೆ. ಸೊ ನೀವು ಆ ಟ್ರಿಕ್ಸ್ ಗಳನ್ನ ನೀವಾಗೆ ತಿಳ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಎಲ್ರಿಗೂ ಗೊತ್ತಿದೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನದಿ ಬಗ್ಗೆ ಹೇಳಕ್ ಹೋದ್ರೆ ಮೇಲ್ಗಡೆ ಕರ್ನಾಟಕದ ಮೇಲೆ ನೋಡ್ಕೊಂಡ್ ಬಂದ್ರೆ ಹೇಮಾವತಿ ನದಿ, ವೇದಾವತಿ, ಎರಡು ವತಿಗಳೇ, ಹೇಮಾವತಿ ವೇದಾವತಿ, ಕನ್ಫ್ಯೂಷನ್ ಎಲ್ ಬರುತ್ತೆ, ಹೇಗೋಗುತ್ತೆ. ಸೊ ಹೇಮಾವತಿ ಎಲ್ ಬರುತ್ತೆ, ವೇದಾವತಿ ಎಲ್ ಬರುತ್ತೆ? ಹೇಮಾವತಿ ಕೆಳಗಡೆ ಬರುತ್ತೆ, ಅದು ಕಾವೇರಿ ಸಂಬಂಧಪಟ್ಟಂತದ್ದು ಅಲ್ವಾ. ವೇದಾವತಿ ಮೇಲ್ ಬರುತ್ತೆ. ಸೊ ನಾನ್ ಹೆಂಗ್ ನೆನ್ಬಿಟ್ಕೊಂಡ್ರೆ, ನಂಗೆ ಇಬ್ರು ಅಕ್ಕಂದ್ರಿದ್ರು, ವೇದಾವತಿ ಅವ್ರ ಮನೆ ಮೇಲ್ಗಡೆ, ಹೇಮಾವತಿ ಮನೆ ಕೆಳಗಡೆ. ಸೊ ಹೇಮಾವತಿ ಮೇಲ್ಗಡೆ ಕೆಳಗಡೆ ಮನೆ. ಸೊ ಈ ಟ್ರಿಕ್ಸ್ ಇಟ್ಕೊಂಡು ನಾನು ಹೇಮಾವತಿ ಎಲ್ ಬರುತ್ತೆ, ವೇದಾವತಿ ಎಲ್ ಬರುತ್ತೆ? ಈ ತರ ನಿಮಗೆ ನಿಮ್ದಂತಹ ಒಂದು ನೆನ್ಪಿಟ್ಕೊಂತ ಹೋಗ್ರಿ. ಯಾವುದೇ ರೀತಿ ಬೇರೆ ಟ್ರಿಕ್ಸ್ ಗಳನ್ನ ಕಲಿಯಕ್ ಹೋಗ್ಬೇಡಿ. ಅಂದ್ರೆ ಕೆಲವೊಂದರ ಇದೆ, ಪಮ್ಮಿಯ ಮಗ ರಾಜ ಇದ್ದಾನೆ, ಅಲ್ಲಿ ಕರ್ಕಟ ಸಂಕ್ರಾಂತಿ ಇರುತ್ತೆ, ಹೇಗೆ ಹೋಗುತ್ತೆ ಸ್ಟೇಟ್ ಗಳಲ್ಲಿ, ಅದನ್ನೆಲ್ಲ ಇಟ್ಕೊಳ್ಳಿ. ಸೊ ಯಾವ್ದು ನಿಮಗೆ ನೆನ್ಪಿಟ್ಕೊಳಕ್ ಸಾಧ್ಯ ಇಲ್ವೋ, ನಿಮ್ದೇ ಆದ ಟ್ರಿಕ್ಸ್ ಗಳನ್ನ ಕ್ರಿಯೇಟ್ ಮಾಡಕ್ ರೆಡಿ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಓಕೆ, ಆನ್ಲೈನ್ ಸ್ಟಡಿ ಬೆಸ್ಟ್, ಸಮ್ ಬುಕ್ಸ್ ಓದೋ ಒಳ್ಳೇದಾ? ಆನ್ಲೈನ್ ಸ್ಟಡಿನ ತುಂಬಾ ನೆಚ್ಕೊಂಡ್ಕೋಬೇಡಿ. ಈಗ ಕರೋನಾ ಬಂದ್ಮೇಲೆ ಆನ್ಲೈನ್ ಸ್ಟಡಿ ಬಂದಿರೋದು, ನಮಗೂ ಆನ್ಲೈನ್ ಸ್ಟಡಿಗೂ ತುಂಬಾ ದೂರ. ನಾವ್ ಯಾವತ್ತೂ ಸಹ ನಾವು ಬುಕ್ಕಿಗೆ ಬೈಂಡ್ ಆದವ್ರು ನಾವ್ ಯಾವಾಗ್ಲೂ ಸಹ. ಆನ್ಲೈನ್ ಸ್ಟಡಿ ಈಗ ಬರ್ತಿರೋದು. ಸೊ ನಮ್ಗೆ ಇದರಲ್ಲಿ ಆಸಕ್ತಿ ಇದೆ ಇಲ್ಲ ಅಂತ ಅಲ್ಲ, ಬಟ್ ಬುಕ್ಕಿನ ದಾಸರು ನಾವ್ ಯಾವಾಗ್ಲೂ. ಹಾ, ನೆಕ್ಸ್ಟ್, ನನ್ನ ಫ್ರೆಂಡ್ಸ್ ಗಳು ಕೆಲವೊಬ್ರು ಮಾಡೋ ತಪ್ಪನ್ನ ಹೇಳ್ಬಿಡ್ತೀನಿ. ಏನ್ ಮಾಡ್ತೀರಿ ಗೊತ್ತಾ? ಒಂದ್ ಎಕ್ಸಾಮ್ ಬರೆದ್ರು ಆಗಿ ತಗೊಳ್ಳ ಬಿಟ್ಬಿಡೋದು. ಬಿಡು, ಹೆಂಗಿದ್ರು ಯಾವ್ದು ಕಾಲ್ಫರ್ ಆಗಿಲ್ಲ, ಜಾಬ್ ಹೋಗೋದು, ಮತ್ತೆ ಕಲ್ಪರ್ ಆಯ್ತಾ, ಮತ್ತೆ ಬರೋದು. ದಯವಿಟ್ಟು ಯಾರು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನಿಮಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಇದ್ರೆ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಹೋಗಿ, ಯಾವ್ದೇ ರೀತಿಯಾದಂತಹ ಬ್ರೇಕ್ ತಗೋಬೇಡಿ. ಲೈಫ್ ಅಲ್ಲಿ ಒಂದ್ಸರಿ ಬ್ರೇಕ್ ತಗೊಂಡ್ರೆ ಪಿಕಪ್ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ಈ 3 ತಿಂಗಳು ಓದಿರುವಂತಹದ್ದು ನೆಕ್ಸ್ಟ್ 3 ತಿಂಗಳು ಬಿಟ್ಟು ಮರ್ತೋಗಿ ಸ್ವಾಮಿ. ನನಗೂ ಸಹ ಯಾವ್ದೇ ಒಂದ್ ಸಬ್ಜೆಕ್ಟ್ ಓದಿದ್ರೆ 3 ತಿಂಗಳು ಅಂತ ನೆನಪಿರಲ್ಲ. ನಾನೇನ್ ದೊಡ್ಡ ಬ್ರಹ್ಮ ಅಲ್ಲ, ಏನೂ ಅಲ್ಲ. ಯಾವ ಫ್ರೆಂಡ್ಸ್ಗೂ ನೆನಪಿರಲ್ಲ, ಕೆಲವೊಂದು ಬಿಟ್ಟು ಬೇರೆ ವಿಷಯಗಳು ಮರ್ತೋಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ರೀಡಿಂಗ್ ಇಸ್ ದ ಬೆಸ್ಟ್ ವೇ ಟು ಗೆಟ್ ದ ಜಾಬ್. ಯಾವತ್ತು ಕೂಡ ಬ್ರೇಕ್ ಮಾಡಬೇಡಿ. ನೆಕ್ಸ್ಟ್, ಈ ನಾನ್ ನೋಟಿಫಿಕೇಶನ್ ಪೀರಿಯಡ್ ಅಂತಿದೆ. ಅಂದ್ರೆ ಯಾವುದೇ ಒಂದು ಜಾಬ್ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ, ನೀವು ಓದೋ ವಿಧಾನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ವೋ, ನಿಮಗೆ ಗೊತ್ತಿಲ್ದಿರುವಂತ ಸಬ್ಜೆಕ್ಟ್ ಅನ್ನ ನೀವು ರೆಡಿ ಮಾಡ್ಕೊಬಹುದು. ಯಾಕೆಂದ್ರೆ ಯಾವುದೇ ಎಕ್ಸಾಮ್ ಇರಲ್ಲ, ಭಯ ಇರಲ್ಲ, ಫಿಯರ್ ಇರಲ್ಲ, ನೆಕ್ಸ್ಟ್ ಎಕ್ಸಾಮ್ ಇಲ್ಲ. ಸೊ ನೀವು ನೀಟಾಗಿ ನಿಮಗೆ ಬೇಕಾಗಿರುವಂತಹ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನಂಗೆ ಎಕನಾಮಿಕ್ಸ್ ಸ್ವಲ್ಪ ಕಷ್ಟ, ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಾನು ಬಿ ಎಸ್ ಸ್ಟೂಡೆಂಟ್, ಹಿಸ್ಟ್ರಿ ಓದ್ಬೋದು, ಇದ್ಬಿಟ್ಟು ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಗೊತ್ತಿರಲ್ಲ. ನಾನೇ ಮಾಡ್ತೀನಿ, ಆ ಟೈಮಲ್ಲಿ ಎಕನಾಮಿಕ್ಸ್ ಹೋಗ್ತಾ ಹೋಗ್ತೀನಿ. ಇಲ್ಲ ಜಿಯೋಗ್ರಫಿ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇದೆಯಾ, ಅಪ್ಡೇಟ್ ಮಾಡ್ಕೊಂತ ಹೋಗ್ತೀನಿ. ನೀವು ನಾನ್ ನೋಟಿಫಿಕೇಶನ್ ಪೀರಿಯಡ್ ಅಲ್ಲಿ ನಿಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಗೆ ಟೈಮ್ ತಗೊಳ್ಳಿ. ನೋಟಿಫಿಕೇಶನ್ ಪೀರಿಯಡ್ ಅಲ್ಲಿ ಓನ್ಲಿ ರಿವಿಷನ್ ಆಫ್ ದಿ ನಾಲೆಡ್ಜ್, ಅವಾಗ ಬೇರೆ ಏನು ಓದಕ್ ಹೋಗ್ಬೇಡಿ. ನಿಮ್ಗೆ ಏನ್ ಗೊತ್ತೋ ಅದನ್ನ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯಕ್ ಹೋಗಿ. ಓಕೆನಾ? ಕೆಪಿಎಸ್ಸಿ ಕೋಚಿಂಗ್ ಹೇಳಿ ಸರ್. ಒಂದ್ ನಿಮಿಷ ಇಲ್ಲ ಚಂದ್ರು ಕೇಳಿದ್ರೆ, ಕೆಪಿಎಸ್ಸಿಗೆ ಕೋಚಿಂಗ್ ಅಗತ್ಯನಾ ಸರ್? ನಿಮಗೆ ಒನ್ ಟೈಮ್ ಕೋಚಿಂಗ್, ಎಲ್ಲದಕ್ಕೂ ಒಂದೇ ಕೋಚಿಂಗ್ ಸರ್. ಯಾವುದೇ ಶಿಕ್ಷಕ ಆಗ್ಲಿ, ಯಾವುದೇ ಗುರುಗಳಾಗ್ಲಿ, ನೀವ್ ಹಿಂಗ್ ಹೋಗಿ ಅಂತ ಹೇಳ್ತಾರೆ ಹೊರತು ಅವ್ರಂಗ್ ಕರ್ಕೊಂಡು ಹೋಗ್ಬಿಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ 100 ಜನ ಸ್ಟೂಡೆಂಟ್, ನನಗೆ ಒಬ್ಬ ಟೀಚರ್ 100 ಜನ ಸ್ಟೂಡೆಂಟ್ ಇರ್ತಾರೆ. ಅವ್ರು ಹೇಳುವಂತ ವೇನ ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ಓಕೆ. ನೀವು ಪದೇ ಪದೇ ಕೋಚಿಂಗ್ ಹೋಗುವಂತದ್ ಬೇಡ. ನನ್ನ ಪ್ರಕಾರ ಒನ್ ಟೈಮ್ ಕೋಚಿಂಗ್ ಹೋಗೋದು ಲೈಫ್ ಅಲ್ಲಿ ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಒಂದ್ ನಿಮ್ಗೆ ಒಂದು ಬೇಗ ಗೊತ್ತಾಗುತ್ತೆ. ಫಿಸಿಕ್ಸ್ ಟೀಚರ್ ಆಗಿರೋದ್ರಿಂದ ನಾವು ಪಾಠ ಮಾಡಕ್ ಬಂದಾಗ ಕ್ವೆಶ್ಚನ್ಸ್ ಗಳನ್ನ ಅರೇಂಜ್ ಮಾಡ್ತಾ ಇದ್ರಿ. ಖುಷಿ ಆಗುದು ನಮ್ ಸಂಜಯ್ ಕ್ವೆಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡಕ್ ಖುಷಿ, ಯಾಕಂದ್ರೆ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗತ್ತಲ್ಲ ಅಂತ. ಟೀಚರ್ಸ್ ಗಳನ್ನ ಅಂದ್ರೆ ಇದು ನಮ್ಮ ಸೈನ್ಸ್ ಬಾಂಡಿಂಗ್. ಒಬ್ಬ ಎಜುಕೇಟರ್ಸ್ ಅನ್ನ ಒಬ್ಬ ಆಸ್ಪಿರೆಂಟ್ಸ್ ಹೇಗೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು? ಟೀಚರ್ನ ಕಾಡ್ಸೋನೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಅಂತ ನಾನು ಅನ್ಕೊಂತೀನಿ. ಟೀಚರ್ನ ಕಾಡ್ಸ್ಬೇಕು, ಹೆಂಗ್ ಕಾಡಿಸ್ಬೇಕು ಅಂತ ಹೇಳಿದ್ರೆ, ನಾಳೆ ಶಂಕರ್ ಸರ್ ಬರ್ತಾರಪ್ಪ ಈ ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ, ನಿಂಗೆ ಆ ಪಾಠದ ಬಗ್ಗೆ ಗೊತ್ತಿದ್ರು ಸಹ ಬಿಫೋರ್ ದ ಡೇ ನೀವು ಓದ್ಕೊಂಡು ಹೋಗ್ಬೇಕು.
ನಿನಗೆ ಓದ್ದಾಗ ಡೌಟ್ ಬರುತ್ತೆ ಹೊರತು ಓದ್ದೆ ಡೌಟ್ ಬರಕ್ ಸಾಧ್ಯನೇ ಇಲ್ಲ ಲೈಫ್ ಅಲ್ಲಿ ಅಲ್ವಾ. ಅದಕ್ಕೋಸ್ಕರ ನಾಳೆ ಶಂಕರ್ ಸರ್ ಪಾಠ ಮಾಡಕ್ ಬರ್ತಾರೆ ಅಥವಾ ಸೈಕಾಲಜಿಗೆ ನಮ್ ಸರ್ ಪಾಠ ಮಾಡಕ್ ಬರ್ತಾರೆ, ನಾನು ಮಾಡ್ತಂದ್ರೆ ಹಿಂದಿನ ದಿನ ಓದ್ಕೊಂಡು ಹೋಗ್ತಿದ್ದೆ, ಡೌಟ್ಗಳು ಇಟ್ಕೊಂಡು ಹೋಗ್ತಿದ್ದೆ ಕ್ಲಾಸಿಗೆ. ಯಾವತ್ತು ತಲೆಯಲ್ಲಿ ಡೌಟ್ ಇಟ್ಕೊಂಡು ಕ್ಲಾಸಿಗೆ ಎಂಟ್ರಿ ಆಗ್ತಿರಲ್ವಾ, ನಿನಗೆ ವೇಟ್ ಮಾಡ್ತಿರ್ತೀರ ನನ್ನ ಟಾಪಿಕ್ ಯಾವ ಬರುತ್ತೆ, ನಾನು ಯಾವ ಡೌಟ್ ಕೇಳ್ತೀನಿ ಅಂತೇಳಿ. ಸೊ ಟೀಚರ್ ಕಾಡ್ಸೋದು ಅಂದ್ರೆ ಕಾಟ ಕೊಡೋದು ಅಂತ ಅಲ್ಲ ಟೀಚರ್ಸ್ಗೆ. ಸೊ ನಿಮ್ಮ ನಾಲೆಜ್ ಇಂಪ್ರೂವ್ ಆಗೋದಿಕ್ಕೆ ಅವ್ರು ಬೇಕಾದ್ರೆ ನಿಮ್ ಜೊತೆ ಕುತ್ಕೊಂಡಿರ್ಲಿ, ಟೀ ಕುಡಿತಾ ಇರ್ಲಿ, ಊಟ ಮಾಡ್ತಿರ್ಲಿ, ಜೊತೆ ಬೈಕಲ್ಲಿ ಹೋಗ್ತಾ ಇರ್ಲಿ. ಸರ್ ಹೆಂಗ್ ಸರ್ ಈ ವಿಷಯ ಇದು ಯಾಕೆ ಹಿಂಗಾಯ್ತು ಏನಂತ ಕೇಳಿದ್ರೆ ಅಲ್ಲೇ ಒಂದು ನಾಲೆಜ್ ಬರುತ್ತೆ ಅಲ್ವಾ. ಸೊ ಟೀಚರ್ನ ಕಾಡ್ಸಿ ಒಳ್ಳೆ ತರ ಕಾಡ್ಸಿ ನಾಲೆಜ್ ಬರುತ್ತೆ. ಅವ್ರನ್ನ ಕೆದಕ್ಬೇಕು, ಅವ್ರನ್ನ ಕೆರೆದು ಕೆರೆದು ಎಲ್ಲ ವಿಷಯನ ಅವ್ರು ಹೇಳಲ್ಲ, ಸ್ಕಿಪ್ ಮಾಡ್ತಾರೆ ಕೆಲವೊಂದ್ ಟೈಮ್ ಅಲ್ಲಿ. ಸರ್ ಹೇಳಿ ಸರ್ ಹೇಳಿ. ನನಗೊಂದು ಕಂಪ್ಲೇಂಟ್ ಬಂದಿದೆ, ಹೇಳಿ ಶಂಕರ್ ಸರ್ ನಾಳೆ ಕೇಳಲ್ಲ ಅಂತ. ಕಡೆ ನಾಳೆ ಮಾಡೋ ಟಾಪಿಕ್ ಅಲ್ಲ, ಒಂದು ತಿಂಗಳ ಮುಂಚೆ ಟಾಪಿಕ್ ಅನ್ನ ಪ್ಲಸ್ ಅಲ್ಲಿ ಅನೌನ್ಸ್ ಮಾಡಿರ್ತೀವಿ. ಪವಿತ್ರ ಅವರೇ, ಪ್ಲಸ್ ಅಲ್ಲಿ ಒಂದು ತಿಂಗಳು ಮುಂಚೆ ಟೈಮ್ ಟೇಬಲ್ ಅನೌನ್ಸ್ ಆಗಿರುತ್ತೆ. ಎಸ್ ಎನ್ ಜಿ ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ಪ್ಲಸ್ ಜಾಯಿನ್ ಆಗಿ ಒಂದ್ ತಿಂಗಳು ಮುಂಚೆ ಕ್ಲಾಸ್ ಅನ್ನ ನೀವು ರೆಡಿ ಆಗಿ ನೋಡಿ. ಸಂಜಯ್ ಅಂತ ಒಬ್ಬ ಶಿಷ್ಯ ಸಿಕ್ಕಿದ್ದಕ್ಕೆ ಸಂಜಯ್ ನಾಳೆ ಕ್ವಶನ್ ಕೇಳ್ತಾನಂತ ನಾನು ಶಿಕಾರಿಪುರದಿಂದ ಶಿವಮೊಗ್ಗ ಪಾಠ ಮಾಡಕ್ ಹೋದ್ರು ಕೂಡ ಸಂಜಯ್ ಏನೇನ್ ಪ್ರಶ್ನೆ ಕೇಳ್ಬಹುದು ಅಂತ ನನ್ನ ಬ್ರೈನಲ್ಲಿ ಗ್ಲಾನ್ಸ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ನಾನೊಬ್ಬ ಬ್ಯೂಟಿಫುಲ್ ಟೀಚರ್ ಆಗ್ಲಿಕ್ಕೆ ಸಂಜಯ್ ಅಂತ ಅನೇಕ ವಿದ್ಯಾರ್ಥಿಗಳು ಕಾರಣ. ಅಂತ ಪ್ರಶ್ನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇದ್ರೆ ಮಾತ್ರ ನಾವು ಬೋರ್ಡ್ ಹತ್ರ ಕ್ಲೀನ್ ಅಂಡ್ ಕರೆಕ್ಟ್ ಆಗಿ ನಿಲ್ಲೋ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನಾನು ಶ್ರೀದೇವಿ ಅವರೇ ನಿಮಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ, ಪ್ಲಸ್ಸಿಗೆ ಜಾಯ್ನ್ ಆಗಿ ಎಂಟು ದಿವಸ ಮುಂಚೆ ಟೈಮ್ ಟೇಬಲ್ ಕೊಟ್ಟಿರ್ತೀನಿ. ನನಗೆ ಎಂಥ ಬ್ಯೂಟಿಫುಲ್ ಸ್ಟೂಡೆಂಟ್ ಇದ್ರೇನೆ ಮಜಾ. ಶಂಕರ್ ಸರ್ ಡೈಲಾಗ್ ಇದೆ, ಜ್ಯೂಸ್ ಕುಡಿಬೇಕು ಪಾನ್ ಹೊಡಿಬೇಕು ಅಂತ. ನೀವು ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಳಿ, ನಾನು ಆನ್ಸರ್ ಮಾಡ್ತೀನಿ. ಎಸ್ ಎನ್ ಜಿ ಟಿ ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ಅನ್ಅಕಾಡೆಮಿಗೆ ಜಾಯ್ನ್ ಆಗಿ. ಶಂಕರ್ ಸರ್ ಮತ್ತೊಂದು ಮಾತು, ಕಂಪ್ಯೂಟರ್ ಅಡ್ರೆಸ್ ಏನ್ ಗೊತ್ತಾ, ನಾನ್ ಮಾಡಿದ ತಪ್ಪನ್ನ ನೀವು ಮಾಡ್ಬೇಡಿ. ನಾನೇನ್ ಮಾಡಿದ ತಪ್ಪ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಒಂದು ಫಿಕ್ಸ್ ಇರ್ಲಿಲ್ಲ, ನಾನು KPSC ಓದ್ಬೇಕು ಅಥವಾ ಬ್ಯಾಂಕ್ ಎಕ್ಸಾಮ್ ಓದ್ಬೇಕು ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿದ್ದು ಮ್ಯಾಥ್ಸು ಇಂಗ್ಲೀಷು ಮತ್ತೆ ಕಂಪ್ಯೂಟರ್ ಲರ್ನ್ ನಡೆದಿದ್ರೆ ಬ್ಯಾಂಕ್ ಅಥವಾ ಪೋಸ್ಟ್ ಕಡೆ ಹೋಗ್ಬಿಡಿ, ನೀವು ಈ ಕಡೆ ಬರಕ್ ಹೋಗ್ಬಿಡಿ. ಯಾಕಂದ್ರೆ ನಿಮಗೆ ಈಸಿ ಟು ಕ್ರ್ಯಾಕ್. ನೀವು KPSC ಬರ್ತೀರಾ ಅಂತ ಹೇಳಿದ್ರೆ ಬ್ಯಾಂಕ್ ಕಡೆ ಯೋಚನೆ ಮಾಡಿ. ಫಸ್ಟ್ ನೀವು ಏನ್ ಆಗ್ಬೇಕು ಅನ್ನೋದನ್ನ ನಿಮ್ಮ ಗಮ್ಯವನ್ನ ಗಮನಿಸ್ಕೊಳ್ಳಿ. ನಿಮಗೆ ಇಷ್ಟೋ ನನ್ನ ಎಬಿಲಿಟಿ ತಕ್ಕಂಗೆ ಇದ್ದಿದೆ ಅಂತ ಹೇಳಿದ್ರೆ ಮಾತ್ರ ಹೋಗಿ. KPSC ನೋ ಬ್ಯಾಂಕ್ ಕನ್ಫ್ಯೂಷನ್ ಬೇಡ, ಫಿಕ್ಸ್ ಮಾಡಿ. ಯಾವ ವ್ಯಕ್ತಿನೂ ಸಹ ಎರಡು ಜಾಬ್ ಅನ್ನ ಒಟ್ಟಿಗೆ ಮಾಡಕ್ ಸಾಧ್ಯ ಇಲ್ಲ, ಒಂದೇ ಜಾಬ್ ಸಾಧ್ಯ. ಈಗಲೇ ಫಿಕ್ಸ್ ಮಾಡ್ಕೊಳ್ಳಿ ಬ್ಯಾಂಕರ್ KPSC, ಯಾವುದು ಕೂಡ ಕನ್ಫ್ಯೂಷನ್ ಬೇಡ ಲೈಫ್ ಅಲ್ಲಿ. ಓಕೆನಾ? ಹೂ ಇಸ್ ದ ರೋಲ್ ಮಾಡಲ್ ಸರ್? ರೋಲ್ ಮಾಡಲ್ ನನ್ನ ಲೈಫ್ ಅಲ್ಲಿ ನನ್ನ ಅಪ್ಪ, ನಂಗೆ ಫಸ್ಟ್ ನನ್ನ ಲೈಫಿಗೆ ಎಜುಕೇಶನ್ ಗೆ ತುಂಬಾ ಟೀಚರ್ಗಳು, ಶಂಕರ್ ಸರ್ ಸರ್ ಹೌದು, ಕೇಳ್ ಹಾಕಂದ್ರೆ ನನ್ ಸರ್ ಒಬ್ಬರು ಇದಾರೆ. ನನ್ನ ಲೈಫ್ ಅಲ್ಲಿ ಎಲ್ಲ ಟೀಚರ್ ನಾನು ರೋಲ್ ಮಾಡಲ್ಲು. ಲೈಫ್ ನ ಹೇಗೆ ಲೀಡ್ ಮಾಡ್ಬೇಕು, ಅಪ್ಪ ಟೀಚರ್ ಹೆಂಗಿರ್ಬೇಕು, ಸರ್ಗಳು ನನಗೆ ರೋಲ್ ಮಾಡಲ್. ಓಕೆ, ನೆಕ್ಸ್ಟ್ ಮತ್ತೇನ್ ಡೌಟ್ ಇದೆಯಾ? ನಿಮ್ಮ ಡೌಟ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ, ಮತ್ತೇನು ಸಾಧ್ಯ ಇಲ್ಲ. ಸರ್ ಹೇಳಿ. ಅದೇ ಸರ್, ಏನಿಲ್ಲ, ನಮ್ಮ ಏನು ಕಾಂಪಿಟೇಟರ್ಸ್ ಆಸ್ಪಿರೆಂಟ್ಸ್ ಇದಾರೆ. ಹಾ ಸರ್. ಹಾ, ಸೊ ಈ ಆಸ್ಪಿರೆಂಟ್ಸ್ಗಳು ಈಗ ನಾನು ನೋಡ್ತಿರಂಗೆ ಮ್ಯಾಕ್ಸಿಮಮ್ ನೋಟ್ಸ್ ಅನ್ನ ಜೆರಾಕ್ಸ್ ಮಾಡಿಸ್ತಾರೆ, ಜೆರಾಕ್ಸ್ ಮೇಲೆ ಲರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಡೈಲಾಗ್, ಅಪ್ಪ ಪೋಸ್ಟ್ ಇರೋದು 200, ಅಪ್ಲೈ ಮಾಡಿರೋದು 300,000 ಅಂತ. ಆದ್ರೆ 300,000 ಜನನು ಕೂಡ ಇನ್ನೂ ಪೋಸ್ಟ್ ಎಫರ್ಟ್ ಹಾಕ್ತಾರ, ಅದು ಭಾರಿ ಇಂಪಾರ್ಟೆಂಟ್. ಹೌದೌದು ಸರ್. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇತ್ತು ಅಂತ ಹೇಳಿದ್ರೆ ಒಂದ್ 200,000 ಅಪ್ಲಿಕೇಶನ್ ಹಾಕ್ತಾರೆ ಸರ್. ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಇರೋರೆ 2,000 to 1,500 ಜನ ಅಷ್ಟೇ ಕಾಂಪಿಟೇಟರ್ಸ್. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದ್ರೆ ಬರೆಯಕ್ಕೆ ಬರಲ್ಲ, ಗೊತ್ತಿದೆ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಕಲ್ದಿರತ್ತೆ, ತಲೆ ಕೆಡಿಸ್ಕೊಬೇಡಿ. ಅವ್ರು ಯಾವಾಗ ಕೂಡ ಅವ್ರು ಸುಮ್ನೆ ಯಾರೋ ನನ್ನ ಫ್ರೆಂಡ್ ಹೋಗ್ತಾಳೆ, ನನ್ನ ಫ್ರೆಂಡ್ ಒಬ್ಬ ಹೋಗ್ತಾನೆ ಎಕ್ಸಾಮ್ ಬರೆಯೋದಕ್ಕೆ, ಬೇಡಪ್ಪ ಗರ್ಲ್ ಫ್ರೆಂಡ್ ಮೀಟ್ ಆಗ್ಬೋದು ಎಕ್ಸಾಮ್ ಅಲ್ಲಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಜನ ತಲೆ ಕಡೆ. ಅವರೆಲ್ಲ ಬರ್ಲಿ, ಅವ್ರು ನಮ್ಗೆ ಇರ್ಬೇಕಂತ ಇದ್ದೆಲ್ಲ ಖುಷಿ ನಮಗೆ. ಕಾಂಪಿಟೇಟರ್ ಅಷ್ಟು ಜನ ಇದಾರೆ, ಬಟ್ ರಿಯಲ್ ರೀಡರ್ಸ್ ಇರೋದು ತುಂಬಾ ಕಡಿಮೆ ಜನ. ಅದಕ್ಕೋಸ್ಕರ ನೀವು ಯಾವುದೇ ಅಪ್ಲಿಕೇಶನ್ ನಂಬರ್ ನೋಡಿ ಭಯಪಡುವಂತ ಅಗತ್ಯತೆ ಇಲ್ಲ. ನಿಮಗೆ ಕಾಂಪ್ಯೂಟರ್ ರಿಲೇಟೆಡ್ ಇರೋದು ಓನ್ಲಿ 2,000 to 3,000 ಜನ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ ಸರ್, ನಂದು ಬಿಲ್ ಕಲೆಕ್ಟರ್ ಫಸ್ಟ್ 9th ರ್ಯಾಂಕ್ ಫಾರ್ ಸ್ಟೇಟ್, ನಂದು 134 ಸಿಗ್ರು ಪೇಪರ್ಲೆ ಜಾಬ್ ಆಗಿರೋದು. ಅದರಲ್ಲಿ ಕರೆದು ಎಷ್ಟೋ ಜನ ಇದ್ರು, ನನಗೆ ಗೊತ್ತಿರಲಿಲ್ಲ ನಾನು ಸ್ಟೇಟ್ಗೆ 9th ರ್ಯಾಂಕ್ ಬರ್ತೀನಿ ಅಂತೇಳಿ. ಸೊ 9th ರ್ಯಾಂಕ್ ಬರೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ನಾನು ನಂಬರ್ ಆಫ್ ಜಾಬ್ ನ ಯಾವತ್ತೂ ಸಹ ನೋಡಿಲ್ಲ. ನನಗೆ ಬೇಕಾದ ಒಂದೇ ಜಾಬ್, 45 ಜಾಬ್ ಅಲ್ಲ. ಐ ಹ್ಯಾವ್ ಟು ಬಿ ದ ಫಸ್ಟ್
ವಿತಿನ್ ಟೆನ್ ಅಷ್ಟೇ ನನ್ನ ಲೈಫ್ ಇದ್ದಿದ್ದು. ಸೊ ಅವತ್ತೇ ಕೂಡ ಒಂದೇ ಜಾಬ್ ಇರ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಆತರ ಹೇಳೋ ಫ್ರೆಂಡ್ಸ್ ಗಳು ದೂರ ಇಡಿ. ಕೆಲ್ ಹೇಳ್ತಾರೆ, ಏ ಬಿಡು ಮಗ, ಒಂದೇ ಜಾಬ್ ಇದೆ ಕಣಲ್ಲೋ, ಯಾಕೆ ಅಪ್ಲಿಕೇಶನ್ ಹಾಕ್ತೀಯಾ? ಹಾಕಿ ಲಕ್ ಅಂತ ಅಲ್ಲ, ಅದಕ್ಕೆ ಕಾಂಪೀಟ್ ಮಾಡುವಂತ ಒಂದು ಮನಸ್ಥೈರ್ಯ ಬರುತ್ತೆ ನಿಮಗೆ. ಕೆಲ್ರು ಹೇಳ್ತಾರೆ, ಏ ಇಲ್ಲ ಮಗ, ಈ ಗವರ್ಮೆಂಟ್ ಜಾಬ್ ಎಲ್ಲ ನಮಗೆಲ್ಲ ಆಗಲ್ಲ, ಎಂಟ್ ಜಾಬ್ ಕಳಿತೀರಿ, ಹೇಳ್ತೀನಿ ಒಂದ್ ನಿಮಿಷ ಎಂಟ್ ಜಾಬ್ ಯಾವ್ದು ಅಂತ ಹೇಳಿ. ಈ ಜಾಬ್ ಎಲ್ಲ ಆಗಲ್ಲ ಮಗ ನಮಗೆ ಅಂತ ದೂರ ಇಡಿ. ದಯವಿಟ್ಟು ಯಾರು ನಿಮ್ಮ ನೆಗೆಟಿವ್ ಆಗಿ ಮಾತಾಡ್ತಾರೋ ಆ ಫ್ರೆಂಡ್ಸ್ ನ ಮಾತುಗಳಿಗೆ ಹೆಚ್ಚು ಕಿವಿ ಕೊಡಕ್ ಹೋಗ್ಬೇಡಿ. ಅವ್ರಿಗೊಂದು ಭಯ ಇರುತ್ತೆ, ಅವರು ಭಯ ಪಡೋದ್ರಲ್ಲಿ ನಿಮ್ಮನ್ನ ಭಯ ಪಡಿಸಿರ್ತಾರೆ. ಸೊ ಯಾರು ಭಯ ಪಡೋ ಫ್ರೆಂಡ್ಸ್ ಇರ್ತಾರೋ ಅವ್ರ ಮಾತುಗಳನ್ನ ಕಿವಿ ಮೇಲೆ ಹಾಕಬೇಡಿ ಅಷ್ಟೇ, ಕ್ಲಿಯರಾ? ಅದ್ ಬಿಟ್ರೆ ಮತ್ತೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ವೇ ಆಫ್ ಸ್ಟಡಿಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 10 ಬುಕ್ಕನ್ನ 100 ಜನಕ್ಕೆ ಕೊಟ್ಟು ಮತ್ತೆ ಎಕ್ಸಾಮ್ ಮಾಡಿದ್ರೆ ಆ 10 ಬುಕ್ಕನ್ನ 100 ಜನ ಓದಿರ್ತಾರೆ. ಸೊ ನಿಮಗೆ ಆ 10 ಬುಕ್ ನಾಲೆಡ್ಜ್ ಅಷ್ಟು ಗೊತ್ತಿರುತ್ತೆ. ಎಲ್ಲರೂ ಮ್ಯಾಕ್ಸಿಮಮ್ 70 ಸ್ಕೋರ್ ಮಾಡೇ ಮಾಡ್ತಾರೆ. ನೀವು ಅಪಾಯಿಂಟ್ ಆಗ್ಬೇಕು ಅಂತ ಹೇಳಿದ್ರೆ 80 ಸ್ಕೋರ್ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರೆಲ್ಲರೂ ಓದಿರುವಂತ ಬುಕ್ಸ್ ಗಳನ್ನ ಬಿಟ್ಟು ನೀವು ಬುಕ್ಸ್ ಗಳನ್ನ ರೆಫರ್ ಮಾಡ್ತಾ ಹೋಗ್ಬೇಕು. ಯಾವಾಗ ಈ ಯಾವ್ದು ನೋಟಿಫಿಕೇಶನ್ ಪೀರಿಯಡ್ ಇರಲ್ವಲ್ವಾ, ಯಾವ್ದು ಎಕ್ಸಾಮ್ ಇರಲ್ವಲ್ಲ, ಆ ಟೈಮಲ್ಲಿ ಉಳಿದರಿಗಿಂತ ನಾನು ಭಿನ್ನವಾಗಿ ಹೇಗ್ ಓದಬಲ್ಲೆ, ಉಳಿದರಿಗಿಂತ ಭಿನ್ನವಾಗಿ ನಾನು ಹೇಗ್ ನೋಟ್ಸ್ ಮಾಡಬಲ್ಲೆ. ಫಾರ್ ಎಕ್ಸಾಂಪಲ್, ನಾನು ಯಾವತ್ತು ಸಹ ಒಂದು KPSC ಇರ್ಬೋದು, ಯಾವ್ದೇ ಎಕ್ಸಾಮ್ ಇರ್ಬೋದು, ಏನು ನಿಮ್ಮ ನೋಟ್ಸ್ ಗಳೇ ಫಾರ್ ಎಕ್ಸಾಂಪಲ್ ಎಕ್ಸಾಮಿಗೆ ಅಂತ ರೆಡಿ ಬುಕ್ಸ್ ಗಳಿದಾವಲ್ಲ, ಅದನ್ನು ಓದಿ ಜೊತೆಗೆ ಕೆಲವೊಂದು ಬೇರೆ ಬೇರೆ ಬುಕ್ಸ್ ಓದ್ತಾ ಇದೆ ಅಂತ ಹೇಳಿ ಲೈಬ್ರರಿ ಹೋಗಿ ನೀವು ಸುಮ್ಮನೆ ರ್ಯಾಕ್ ಹುಡುಕಿದ್ರೆ ಕೆಲವೊಂದು ಪಕ್ಷಿಗಳ ಬಗ್ಗೆ ಬುಕ್ಸ್ ಇರುತ್ತೆ, ಆಯ್ತಾ, ಕೆಲವೊಂದು ರೋಗಗಳ ಬಗ್ಗೆ ಬುಕ್ಸ್ ಇರುತ್ತೆ, ಇಲ್ಲಾಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂತ ಒಂದು ವಿಚಾರ ಬಗ್ಗೆ ಬುಕ್ಸ್ ಇರುತ್ತೆ. ತಗೊಳ್ಳಿ, ಫ್ರೀ ಟೈಮ್ ಅಲ್ಲಿ ಓದಿ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಾಂತ ಹೇಳಿದ್ರೆ ದಪ್ಪ ಬುಕ್ಸ್ ಇರುತ್ತಲ್ಲ ಆ ಬುಕ್ಸ್ ಅನ್ನ ಹಿಡ್ಕೊಂಡು ಕೂರೋದ್ಕಿಂತ ನಿಮಗೆ ಯಾವ ಸಬ್ಜೆಕ್ಟ್ ಅರ್ಥ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ನಕ್ಸಲಿಸಂ ಅಂತ ಒಂದು ಟಾಪಿಕ್ ಇತ್ತು. ಸೊ ನಂಗೆ ಆ ಟಾಪಿಕ್ ಎಲ್ಲೂ ಸಿಕ್ಕಿರ್ಲಿಲ್ಲ. ಒಂದೆರಡು ಮೂರು ಕರ್ನಾಟಕ ಹಿಸ್ಟ್ರಿ ಬುಕ್ಸ್ ತಗೊಂಡೋಗ್ಬಿಟ್ಟು ಹುಡುಕ್ಬಿಟ್ಟು ಕರ್ನಾಟಕ ನಕ್ಸಲಿಸಂ ಹೇಗೆ ಬಂತು ಅಂತ ಹೇಳಿ ಸ್ಟಡಿ ಮಾಡ್ಕೊಂಡು ಬಂದೆ. ಸೊ ಬೇರೆ ಬೇರೆ ಬುಕ್ಸ್ ಗಳಿಂದ ಬೇರೆ ಬೇರೆ ನೋಟ್ಸ್ ರೆಡಿ ಮಾಡ್ಕೊಂಡು ಜೆರಾಕ್ಸ್ ಮಾಡಿಸಿ ನಿಮ್ದೇ ಆದ ಒಂದು ಬೈಂಡ್ ಮಾಡಿ ಇಟ್ಕೊಳ್ಳಿ. ಯಾವತ್ತು ನಾವು ಭಿನ್ನವಾಗಿ ವಿಭಿನ್ನವಾಗಿ ನಾವು ಓದ್ತಾ ಹೋಗ್ತೇವೋ ಅವಾಗ ಮಾತ್ರ ನಿಮಗೆ ಈಸಿ ಆಗುತ್ತೆ. ಸೊ ಎಂಟ್ ಜಾಬ್ ಯಾವ್ದು ಕೇಳ್ತಾ ಇದೀರಾ? ಫಸ್ಟ್ ನಂದು ಜಾಬ್ ಆಗಿದ್ದು ಪೊಲೀಸ್ ಕಾನ್ಸ್ಟೇಬಲ್, ಅದಾದ್ಮೇಲೆ ನಂಗೆ ಬಿಲ್ ಕಲೆಕ್ಟರ್ ಆಯ್ತು, ಅದಾದ್ಮೇಲೆ ನನಗೆ ನೆಕ್ಸ್ಟ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಯ್ತು, ಹೋಗ್ಲಿಲ್ಲ. ನೆಕ್ಸ್ಟ್ ವಾರ್ಡನ್ ಅಲ್ಲೇ ನಂಗೆ 5 ತರ ವಾರ್ಡನ್ ಆಗಿದೆ, PCM ವಾರ್ಡನ್, SST ವಾರ್ಡನ್, ಮೈನಾರಿಟಿ ವಾರ್ಡನ್, ನೆಕ್ಸ್ಟ್ ಕೈಸ್ ವಾರ್ಡನ್. ಅದ್ ಬಿಟ್ರೆ ನನಗೆ ಲಿಸ್ಟ್ಗಳು ನಂಗೆ ಫೈನಲ್ ಲಿಸ್ಟ್ ಅಂತ ಬಂದಿತ್ತು, ಫುಡ್ ಇನ್ಸ್ಪೆಕ್ಟರ್ ಆಗಿತ್ತು, ಹೋಗಿಲ್ಲ. ಈಗ BCM ವಾರ್ಡನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದಲ್ದೇನೆ ನಾನು ತುಂಬಾ ಹತ್ತಿರಕ್ಕೆ ಹೋಗಿ ವಾಪಸ್ ಬಂದಿರೋ ಜಾಬ್ ಅನ್ನೇ ಸಬ್ ರಿಜಿಸ್ಟರ್ ತುಂಬಾ ಬೇಜಾರಿದೆ, 2 ಮಾಸದಲ್ಲಿ ಕಳ್ಕೊಂಡಿದ್ದೀನಿ. ಅದು ಬಿಟ್ರೆ ನೆಕ್ಸ್ಟ್ PDO ಮತ್ತೆ FGRI, ಅದೆರಡು ಸಹ ನಂಗೆ ತುಂಬಾ ನೀಟಾಗಿ ಹತ್ರ ಹೋಗಿ ಬಂದಿದ್ದೀನಿ. ಸೊ ನನ್ನ ಮುಂದಿನ ಏಮ್ ಇರೋದು ಸಬ್ ರಿಜಿಸ್ಟರ್ CTA ಎರಡನೇ. ಸಿ ಗ್ರೂಪ್ ಗೆ ತುಂಬಾ ಕಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದೊಂದೇ ಮೇಡಮ್, ಅದೇ ಬೇರೆ ಬುಕ್ಸ್ ಇಲ್ಲ, ಕಂಪ್ಯೂಟರ್ ಕನ್ನಡ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ GK ಒಂದು ಓದ್ಕೊಳ್ಳಿ. ವಾರ್ಡನ್ಗೆ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಗಳು ಸಹ ಕೇಳಲ್ಲ. ವೆರಿ 2016 FDA ಒಂದಿಷ್ಟು ವೆರಿಫಿಕೇಶನ್ ಹೋಗಿದ್ದೆ, 18 SDA ವೆರಿಫಿಕೇಶನ್ ಗೆ ಕೂಡ ಹೋಗಿದ್ದೀನಿ, ಬಟ್ ಫೈನಲ್ ಲಿಸ್ಟ್ ಅಲ್ಲಿ ಆಗ್ತಿಲ್ಲ, ಹೋಪ್ ಕಡಿಮೆ ಆಗ್ತಿದೆ ಸರ್. ಭಾರತಿ ಮೇಡಮ್, ಹೋಪ್ ಕಳ್ಕೋಬೇಡಿ ಯಾವತ್ತು ಸಹ. 2014 ನನ್ನ BEd ಮುಗಿ 2013 BEd ಮುಗಿದು 6 ತಿಂಗಳಿಗೆ ನಂಗೆ ಹೈಸ್ಕೂಲ್ ಟೀಚರ್ ವೆರಿಫಿಕೇಶನ್ ಹೋಗಿ ಬಂದೆ, ಬಟ್ ನಂಗೆ ಜಾಬ್ ಆಗಿಲ್ಲ. ಯಾಕೆಂದ್ರೆ ನಂಗೆ ವಾಟ್ ಈಸ್ ದ ಏನು ಡಿವಿಜನ್ ಬಗ್ಗೆ ಐಡಿಯಾ ಇರಲಿಲ್ಲ, ನನ್ನ ಕ್ಯಾಟಗರಿಗೆ ಡಿವಿಜನ್ ಅಲ್ಲಿ ಎಲ್ಲಿ ಜಾಬ್ ಇದೆ ಗೊತ್ತಿರಲಿಲ್ಲ. ನಾನು ಅದೇ ಬೆಳಗಾವಿ ಡಿವಿಜನ್ ಅಪ್ಲಿಕೇಶನ್ ಹಾಕಿದ್ರೆ ಅಪಾಯಿಂಟ್ ಆಗ್ತಿದ್ದೆ. ಸೊ ನಾನು ಯಾವತ್ತು ಕೂಡ ಗತಿಗೆ ಹೇಳಲಿಲ್ಲ ಅನ್ನೋದು ನನ್ನ ಧೃತಿಗೆ ಹೇಳಲಿಲ್ಲ. ನಾನು ನೆಕ್ಸ್ಟ್ ಓದ್ಕೊಂತ ಹೋದೆ. ಕಂಟಿನ್ಯೂಸ್ ಸ್ಟಡಿ ಅಂಡ್ ಹೋಪ್ ಕಳ್ಕೊಳ್ತಿರೋದೆ ಸಕ್ಸಸ್ ನ ಮಂತ್ರ, ಭಯ ಪಡಬೇಡಿ ಯಾವತ್ತು ಕೂಡ. ಶಂಕರ್ ಸರ್. ಹಾ ಸರ್. ಸರ್ ಈಗ ನಾನು ಹೇಳ್ದು. ಹಾ ಸರ್ ಹೇಳಿ. ನಾವು ಆಗ್ಲಿಂದ ಮಾತಾಡ್ತಾ ಇರೋದು ಬರೀ ಓದ್ಬೇಕು ಓದ್ಬೇಕು, ಮೀನ್ಸ್ ತಿನ್ಬೇಕು ತಿಂದಿದ್ ಜೀರ್ಣ ಆಗ್ಬೇಕಲ್ವಾ? ಓದಿದ್ದನ್ನ ಡೈಜೆಷನ್ ಮಾಡ್ಕೊಳ್ಬೇಕಲ್ವಾ? ಡೈಜೆಷನ್ ಮಾಡ್ಕೊಂಡ್ರೆ ತಾನೇ ನಾವು ಹೊಸ ಔಟ್ಪುಟ್ ಅನ್ನ ಹೋಗ್ಲಿಕ್ಕೆ ಸಾಧ್ಯ. ಹೇಗೆ ಓದಿದ್ದನ್ನ ಡೈಜೆಸ್ಟ್ ಮಾಡ್ಕೋಬೇಕು. ಸ್ಟಡಿ ಡೈಜೆಷನ್ ಹೇಗ್ ಮಾಡ್ಬೇಕು ಅಂದ್ರೆ ಗ್ರೂಪ್ ಡಿಸ್ಕಷನ್. ನೀವು ನಿಮ್ಮ ಒಂದು 8 ಜನ ಫ್ರೆಂಡ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಗೆ ಒಬ್ಬ ಎಕ್ಸ್ಪರ್ಟ್ ಇರ್ತಾನೆ, ನಾನು ಫಿಸಿಕ್ಸ್ ಸಿಗಿದ್ರೆ ಕೆಮಿಸ್ಟ್ರಿಗೆ ಒಬ್ರು, ಜಿಯೋಗ್ರಫಿಗೆ ಒಬ್ರು. ಯಾಕಂತ ಹೇಳಿದ್ರೆ ಓದಿದ್ದನ್ನ ನಿಮ್ ತರ ಹಿಡ್ಕೊಂಡು ನೀವೇ ನೆನ್ಪಿಟ್ಕೊಂಡ್ರೆ ಅದು ಗುಡ್ ಸ್ಟಡಿ ಅಲ್ಲ. ಯಾಕಂದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದು ಮಾತ್ರ ಫೈನಲ್ ಅಲ್ಲ. ಕೆಲವೊಂದು ಸರಿ ನೀವ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ, ನೀವು ಓದಿ ಅರ್ಥ ಮಾಡ್ಕೊಂಡ್ರು ಸಹ ತಪ್ಪಾಗಿರುತ್ತೆ. ಗ್ರಾಚಾರ ಕೆಟ್ಟು ಅದೇ ಕ್ವಶನ್ ಎಕ್ಸಾಮಿಗೆ ಬಂದ್ರೆ ನೀವು ತಪ್ಪ ಆನ್ಸರ್ ಪಿಕ್ ಮಾಡ್ತೀರಾ. ಸೊ ನೀವು ಓದಿರುವಂತ ವಿಷಯವನ್ನ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ನೀವು ಸ್ಟಡಿ ಗ್ರೂಪ್ ಸ್ಟಡಿ ಮಾಡಿ ಕೇಳ್ಕೊಳ್ಳಿ. ಹಿಂಗೆ ನಾ ಹಿಂಗ ಅಂತ ಅನ್ಕೊಂಡಿನಿ, ಸರಿನಾ ತಪ್ಪ,
ನೀವು ಕೇಳಿ ಎಕ್ಸ್ಪ್ಲೇನ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ವಿಷಯ ಬಗ್ಗೆ ಕ್ಲಾರಿಫೈ ಆಗುತ್ತೆ, ನೆನಪಿರುತ್ತೆ. ನೀವು ಓದಿದ್ದನ್ನ 4 ಜನ ಹೇಳಿದ್ರೆ ಅವ್ರು ನಿಮ್ಗೆ 4 ವಿಷಯ ಹೇಳ್ತಾರೆ. ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಸ್ಟಡಿ ಮಾಡಿದ್ದನ್ನ ಡಿಸ್ಕಸ್ ಮಾಡಿದ್ರೆ ಸ್ಟಡಿಯ ಡೈಜೆಷನ್ ನನ್ನ ಪ್ರಕಾರ. ಸರಿನಾ ಸರ್? ಹಾ ಸರ್, ಸರಿ ಇದೆ. ಬಟ್ ಅವರು ಗ್ರೂಪ್ ಸ್ಟಡಿ ಮಾಡಕ್ ಇಷ್ಟನೇ ಪಡಲ್ಲ. ಇಲ್ಲ ಇಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಇಲ್ಲ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹಿರ್ಮುಖಿ ಆಗದೇನೆ ಸಕ್ಸಸ್ ಕಾಣೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ, ನಾನು ಅನ್ನೋದನ್ನ ಯಾವತ್ತೊಬ್ಬ ವ್ಯಕ್ತಿ ಬಿಡ್ತಾನೋ ಅವತ್ತು ಮಾತ್ರ ಉದ್ಧಾರ ಆಗ್ತಾನೆ. ಫಾರ್ ಎಕ್ಸಾಂಪಲ್, ನನಗೆ ಯಾವ ವಿಷಯ ಗೊತ್ತಿಲ್ವೋ, ಇಲ್ಲ ಇಲ್ಲ ಅಲ್ಲ ಸರ್, ಈ ವಿಷಯದಲ್ಲಿ ಮೌನ ಬೆಳ್ಳಿ ಬಂಗಾರ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಕೆಲವೊಂದು ವಿಷಯ ನಂಗೆ ಗೊತ್ತಿಲ್ಲವಾ, ಇಲ್ಲಿ ಮಾನ ಮರ್ಯಾದೆ ಬಿಟ್ಟು ಕೇಳ್ಬೇಕು, ನಂಗೆ ಹೇಳ್ಕೊಡು, ಮೆಂಟಾಲಿಟಿ ಬರಲ್ಲ, ಹೇಳ್ಕೊಡು. ನನಗೆ ಗೊತ್ತಿಲ್ಲ ಸರ್, ಹೇಳ್ಕೊಡಿ. ಯಾವತ್ತು ನಾವು ಮಾನ ಮರ್ಯಾದೆ ಬಿಟ್ಟು ಕೇಳ್ತೇವೋ, ನನಗೆ ಗೊತ್ತಿದ್ರೆ ವಿಷಯನ ನನಗಿಂತ ಚಿಕ್ಕ ವಯಸ್ಸಿನ ಹುಡುಗ ಹೇಳ್ಕೊಟ್ರು ತಲೆ ಗಡಿಯಿರ್ಬೇಕು ಸರ್. ಇಲ್ಲಿ ಅವ್ನು ನನಗೆ ಚಿಕ್ಕ ವಯಸ್ಸಿನ ಹುಡುಗ, ಚಿಕ್ಕ ವಯಸ್ಸಿನ ಹುಡುಗ, ನಾನೇ ಕೇಳಿ ನಾನು ಅನ್ನೋ ಅಹಂ ಬಿಟ್ರೆ ಮಾತ್ರ ವಿಷಯ ತಲೆಡೋಗ ಹೋಗುತ್ತೆ, ನಿಮ್ ಮೇಲೆ ಬರ್ತೀರಿ ಸರ್ ಅಷ್ಟೇ. ಜಾಬ್ ಮಾಡ್ತಾ ಓದಕ್ಕಾಗಲ್ವಾ? ಇಲ್ಲ ಇಲ್ಲ, ನನ್ನ ಪ್ರಕಾರ ನಾನು ಜಾಬ್ ಮಾಡ್ತಾ ಓದೋದು ನನ್ನ ಪ್ರಕಾರ ಕಷ್ಟ. ಯಾಕಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ಜಾಬ್ ಅಲ್ಲಿ ಇದೀನಿ, ಟೈಮ್ ಇದೆ, ಓದ್ತೇನೆ ಫಸ್ಟ್. ಗೌರ್ಮೆಂಟ್ ಜಾಬ್ ಇಲ್ಲ ಅಂದ ಟೈಮಲ್ಲಿ ಬೇರೆ ಜಾಬ್ಗಳು ಪ್ರೈವೇಟ್ ಆಗಿ ಕರ್ಕೊಂಡು ಹೋದಾಗ ಅವರು ಸುಮ್ಸುಮ್ನೆ ನಿಮಗೆ ಜಾಬ್ ಕೊಡಲ್ಲ. ಯಾವುದೇ ಕಂಪ್ನಿ ಆದ್ರೂ ಸಹ ನಿಮಗೆ ಸುಮ್ಮನೆ ಕೆಲಸ ಕೊಡಲ್ಲ. 40,000 ಸಂಬಳ ಕೊಡುತ್ತೆ ಅಂದ್ರೆ 7 ಲಕ್ಷ ದುಡಿಸ್ಕೊಂಡು ನಡೆಯುತ್ತಾರೆ ಅವರು. ಅದಕ್ಕೋಸ್ಕರ ನೀವು ನನ್ನ ಪ್ರಕಾರ ಬೆಟರ್ ಅಂತ ಹೇಳಿದ್ರೆ, ಒಂದ್ ವರ್ಷ ನಿಮ್ಮ ಹಣೆ ಬರವನ್ನ ಲಾಟ್ರಿ ಹಚ್ಚಿ ಓದೋದೇ ಒಳ್ಳೇದು. ಎಲ್ಲದನ್ನ ಬಿಟ್ಟು ಬೆಸ್ಟ್ ವೇ ಓದೋದಿಕ್ಕೆ, ಯಾರು ಕೂಡ ರೂಮಲ್ಲಿ ಇರೋ ರೂಮಲ್ಲೇ ಕೂತ್ ಓದ್ಬೇಡಿ. ಎನ್ವೈರ್ಮೆಂಟ್ ಸರಿ ಇರಲ್ಲ, ಪಕ್ಕದಲ್ಲಿ ಮೊಬೈಲ್ ಇರುತ್ತೆ, ಫ್ರೆಂಡ್ಸ್ ಮಾತಾಡ್ತಿರ್ತಾರೆ. ಆದಷ್ಟು ಯಾವ್ದಾರು ಒಂದು ಲೈಬ್ರರಿ ಬೈಂಡ್ ಆಗಿ, ಬೆಳಗ್ಗೆ ಮುಂಚೆ ಹೋಗಿ 8 ಗಂಟೆ ನಿಮ್ಮ ಮೊಬೈಲ್ ನ ಸೆಲೆಕ್ಟ್ ಮಾಡೋ, ಸ್ವಿಚ್ ಆಫ್ ಮಾಡೋ, ಬ್ಯಾಗಿ ಹಾಕಿದ್ರೆ 12 ಗಂಟೆ ತನಕ ಓದಿ, ಒಂದು ಒಂದು ಎನ್ವೈರ್ಮೆಂಟ್ ಸಿಗುತ್ತೆ ಓದಕ್ ನಿಮಗೆ. ಯಾವತ್ತು ರೂಮಲ್ಲಿ ಮನೇಲಿ ಕೂತ್ ಓದೋದಕ್ಕಿಂತ ಲೈಬ್ರರಿ ಕೂತ್ ಓದಿದ್ರೆ ಒಳ್ಳೇದು. ಇಲ್ಲ, ನಾವು ಹಳ್ಳಿಲಿ ಇದೀನಿ, ನಂಗೆ ಲೈಬ್ರರಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರಶಾಂತವಾಗಿ ಜಗ ಕೂತು ಓದಿ. ಬೆಸ್ಟ್ ಅಂತ ಹೇಳಿದ್ರೆ, ಒಳ್ಳೆ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದೇ ಫಿಲಮ್ ನ ಮಿಸ್ ಮಾಡ್ಕೊಂಬೇಡಿ. ಎಂಟರ್ಟೈನ್ಮೆಂಟ್ 8 ಗಂಟೆ ಇಡಿ, 8 ಗಂಟೆ ಓದಿದ್ರೆ ಸಾಕು. ಯಾಕಂದ್ರೆ 8 ಗಂಟೆಗಿಂತ ಹೆಚ್ಚಿಗೆ ಹೋದ್ರೆ ಮೈಂಡ್ ಹಿಟ್ ಆಗ್ಬಿಡುತ್ತೆ. ಯಾವುದೇ ಒಂದು 100 cc MRX ಬೈಕ್ ನ ನೀವು 100 km ಓಡಿಸಕ್ ಆಗಲ್ಲ, ಅದು 100 ಕೆಪಾಸಿಟಿ ಅಷ್ಟೇನೆ. 250 cc ಬೈಕ್ ನ ಓಡಿಸ್ಬೋದು, ಓಡಿಸಕ್ ಆಗಲ್ಲ ಅಂತ. ನನ್ನ ಕೆಪಾಸಿಟಿ 100 cc ಬೈಕ್, 8 ಗಂಟೆ ಓದ್ತಿದ್ದೆ, ಆಮೇಲೆ ಓದ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ರೆಸ್ಟ್ ಮಾಡಿ, ಯಾವಾಗ ನಿಮ್ ಮೈಂಡ್ ಕಾಮ್ ಆಗಿರುತ್ತೋ, ನೀಟ್ ಆಗಿರುತ್ತೋ, ಅವಾಗ ಮಾತ್ರ ಓದಿ. ಯಾವುದೇ ತೋರ್ಗಾಣಿಕೆಗೆ ಮತ್ತೊಬ್ಬ ಓದ್ತಾನೆ ಅಂತ ಓದಕ್ ಹೋಗ್ಬೇಡಿ. ಸರ್, ಈಗ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಹಾ ಸರ್, ಹೇಳಿ ಸರ್. ಇದೇನು ನಮ್ಮ ಪ್ಯಾಂಡಮಿಕ್ ಡಿಸೀಸ್ ಸಂದರ್ಭದಲ್ಲಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಟಾಪ್ ಎಜುಕೇಟರ್ಸ್ ಗಳನ್ನ ಒಂದು ವೇದಿಕೆ ಮೇಲೆ ಬಿಟ್ಟಿದ್ದಾರೆ. ಹೌದು ಸರ್, ತುಂಬಾ ಖುಷಿ ಆಯ್ತು ಕೇಳಿ. ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಜ್ಞಾನದ ಒಂದು ದಾಸೋಹನೇ ಉಡಬಡಿಸ್ತಿದ್ದಾರೆ ಒಂದು ತುಂಬಾ ಕಡಿಮೆ ಖರ್ಚಲ್ಲಿ. ಇದು ನಿಮ್ಮ ನೀವು ಸ್ಟಡಿ ಮಾಡೋ ಪೀರಿಯಡ್ ಅಲ್ಲಿ ಅಂತ ಒಂದು ರೆವಲ್ಯೂಷನ್ ಆಗಿರಲಿಲ್ಲ ಅಂತ ಅನ್ಕೋತೀನಿ. ಇಲ್ಲ ಇಲ್ಲ ಇಲ್ಲ, ನಾವು ಓದುವಂತಹ ಪೀರಿಯಡ್ ಅಲ್ಲಿ ಕೋಚಿಂಗ್ ಕ್ಲಾಸ್ ಅನ್ನ ಹೊರತಾಗಿ ನಮಗೆ ಯಾವುದೇ ರೀತಿ ಅಂತ ಆನ್ಲೈನ್ ಕ್ಲಾಸ್ ಇರ್ಲಿಲ್ಲ. ಅನ್ಅಕಾಡೆಮಿ ಈ ಆನ್ಲೈನ್ ಕ್ಲಾಸ್ ಅನ್ನ ಹೇಗೆ ಬಳಸ್ಕೋಬಹುದು ಅದನ್ನ ಒಂದ್ಸತಿ ನೀವು ಕ್ಲಿಯರ್ ಮಾಡಿಕೊಡಕ್ಕಾಗತ್ತ ನಮ್ಮ? ಖಂಡಿತ ಖಂಡಿತ ಖಂಡಿತ. ಅನ್ಅಕಾಡೆಮಿ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್. ಶಂಕರ್ ಸರ್ ಇದಾರೆ ಅನ್ನೋದು ನಂಗೊಂದು ಹೆಮ್ಮೆ. ಯಾಕಂದ್ರೆ ನನ್ನೊಬ್ಬ ಟೀಚರ್ ಅಲ್ಲಿ ಅಂತ ಅನ್ಅಕಾಡೆಮಿಯಲ್ಲಿ ಪಾಠ ಮಾಡ್ತಿದ್ದಾರೆ ಅನ್ನೋದು ನಂಗೆ ಖುಷಿ ಸಂಗತಿ. ಯಾಕಂದ್ರೆ ನನ್ನೊಬ್ಬನಿಗೆ ಸೀಮಿತವಾಗ್ದೇನೆ ದೇಶದ ಅಥವಾ ರಾಜ್ಯದ ಎಲ್ಲೆಲ್ಲೋ ಯಾವ್ದೋ ಮೂಲೆಯಲ್ಲಿ, ಯಾವ್ದೋ ಹಳ್ಳಿಲಿ, ಯಾವ್ದೋ ಹೊಳೆ ಮೂಲೆಯಲ್ಲಿ, ಯಾವ್ದೋ ಮರದಡಿ ಕೂತುವಂತ ಹುಡುಗನಿಗೂ ಸಹ ನನ್ ಶಂಕರ್ ಸರ್ ಅನ್ಅಕಾಡೆಮಿ ಮೂಲಕ ರೀಚ್ ಆಗ್ತಾರೆ ಅನ್ನೋದು ಖುಷಿ. ಯಾಕಂತೇಳಿದ್ರೆ ಎಲ್ರಿಗೂ ಶಿಕಾರಿಪುರಕ್ಕೆ ಶಿವಮೊಗ್ಗಕ್ಕೆ ಬಂದು ಪಾಠ ಕೇಳಕ್ ಆಗಲ್ಲ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಶಂಕರ್ ಸರ್ ಅಂತ ತುಂಬಾ ಜನ ಟೀಚರ್ಗಳು ಅನ್ಅಕಾಡೆಮಿ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಪ್ಲಾಟ್ಫಾರ್ಮ್, ಯಾಕಂದ್ರೆ ಈ ಕರೋನಾ ಅನ್ನೋ ಒಂದು ಟೈಮ್ ಅಲ್ಲಿ ಅನ್ಅಕಾಡೆಮಿ ಅಂತ ಒಂದು ಪ್ಲಾಟ್ಫಾರ್ಮ್ ಎಜುಕೇಶನ್ಗೆ ಸ್ಟಡಿ ಮಾಡೋದಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್. ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗ್ರಿ, ಓದ್ತಾ ಹೋಗ್ರಿ. ಡೌಟ್ ಕ್ಲಾಸ್ಗಳು ಇರುತ್ತಂತೆ, ಏನೋ ಕ್ಲಾಸ್ಗಳು, ಪ್ಲಸ್ ಕ್ಲಾಸ್ ಅಂತೆ, ಮತ್ತೆ ಯೂಟ್ಯೂಬ್ ಕ್ಲಾಸ್ ಅಂತೆ. ನನಗೇನು ಗೊತ್ತಿಲ್ಲ ಆಕ್ಚುಲಿ, ನಾನು ಆಕ್ಚುಲಿ ಆನ್ಲೈನ್ ಸ್ಟೂಡೆಂಟ್ ಅಲ್ಲ, ಆಫ್ಲೈನ್ ಅಲ್ಲಿ ಓದ್ದವನು. ಸೊ ನಮಗೆಲ್ಲ ನಮ್ಮ ಕಾಲದಲ್ಲಿ ಹಿಂಗಿದ್ರೆ ನಾವಿನ್ನೂ ಒಂದು ಈಸಿ ಆಗ್ತಿತ್ತು ನಮಗೆ ಓದೋದಕ್ಕೆ. ಬೆಸ್ಟ್ ವೇ ಯಾಕೆ ಅಂತ ಹೇಳಿದ್ರೆ, ಎಲ್ಲದೂ ಸಹ ಒಂದ್ ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಒಳ್ಳೆ ತರ ಬಳಸ್ಕೊಳ್ಳೋದಕ್ಕೆ ಒಳ್ಳೇದು. ವೆಲ್, ಚೆನ್ನಾಗಿದೆ, ಬಳಸ್ಕೊಳ್ಳಿ, ಖುಷಿ ಆಯ್ತು. ಆಮೇಲೆ ಅನ್ಅಕಾಡೆಮಿಯವರು ಶಂಕರ್ ಸರ್ ಕಡೆಯಿಂದ ನನ್ನನ್ನ ಗುರುತಿಸಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಆಭಾರಿ ಆಗಿರ್ತೇನೆ. ಮೊದಲು ಒಂದ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅವ್ರು ಅನ್ಅಕಾಡೆಮಿಗೆ. ಸರ್ ಹೇಳಿ ಸರ್. ನಮ್ಮ ಮೇನ್ ಈಗ ನಮ್ಮ ಆಸ್ಪಿರೆಂಟ್ಸ್, ಹಾ ಸರ್ ಹೇಳಿ, ಅವರಿಗೆ ಕೊನೆಯಲ್ಲಿ ಒಂದು 2 ನಿಮಿಷದಲ್ಲಿ ಆರೈಕೆ ಏನು? ಲೈಫ್ ಅಂತ ಹೇಳಿದ್ರೆ ಯಾವತ್ತು ಅಸೂಯೆ ಪಡ್ಬೇಡಿ. ನಿನ್ ಫ್ರೆಂಡ್ ಅಪಾಯಿಂಟ್ ಆದ ಅಂತ ಹೇಳಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅವ್ರ ಅಪಾಯಿಂಟ್ ಆದ್ರು ಅಂದ್ರೆ ನೀವು ಮತ್ತೆ ಓದ್ತೀರಾ ಅಂತ ಹೇಳಿದ್ರೆ ಅವನಿಗಿಂತ ಮೇಲ್ಸ್ಥಾನಕ್ ಹೋಗ್ತೀರಾ. ಹಂಗಂತ ಅಪಾಯಿಂಟ್ ಆಗಿರೋರು ನಿಮ್ಮ ಅಪಾಯಿಂಟ್ ಆಗಿರೋ ಫ್ರೆಂಡ್ ಗೆ ಹೆಲ್ಪ್ ಮಾಡಿ. ಯಾಕಂತ ಹೇಳಿದ್ರೆ ಒಂದ್ಸರಿ ಬಂದಿರ್ತೀರಾ ಒಂದ್ ಕಡೆ ಓದ್ಬೇಕು, ಸೆಟ್ಲ್ ಆಗ್ಬೇಕು ಅಂತ ಹೇಳಿ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ನೋಟ್ಸ್ ಕೊಡ್ದೇನೆ ಬುಕ್ಸ್ ಕೊಡಿಸಿ ಹೆಚ್ಚೆಚ್ಚು ಓದಂಗ್ ಮಾಡಿ ಅವ್ರನ್ನ.
ಅವ್ರಿಗೆ ಯಾವ್ದು ಸೋಂಬೇರಿಗಳನ್ನ ಮಾಡಕ್ ಹೋಗ್ಬೇಡಿ. ಅವ್ರನ್ನ ಹೆಲ್ಪ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಒಂದು ಕಡೆಗೆ ಸೇರ್ಕೊಂಡು ನಾವೆಲ್ಲ ಒಟ್ಟಿಗೆ ಬಂದೀವಿ, ಎಲ್ರಿಗೂ ಒಂದೊಳ್ಳೆ ಆಪ್ ಸಿಗ್ಲಿ, ತುಂಬಾ ಚೆನ್ನಾಗಿ ಓದಿ, ನೆಕ್ಸ್ಟ್ ಮತ್ತೆ ಹೆಚ್ಚೆಚ್ಚು ಪ್ರಿಪರೇಷನ್ ಗಳು ಮಾಡ್ತಾ ಹೋಗಿ. ನಾನು ಕೂಡ ಮುಂದೆ ಪ್ರಿಪರೇಷನ್ ಅಲ್ಲಿ ಇದ್ದೀನಿ, ನೋಡೋಣ. ದೇವರು ಇಲ್ಲಿಗೆ ನಿಲ್ಸಿದ್ರೆ ಸೋ ಹ್ಯಾಪಿ, ಯಾಕೆಂದ್ರೆ ನನ್ನ ಲೈಫ್ ಏಮು ವಾರ್ಡನ್ ಆಗ್ಬೇಕು, ಅಪ್ಪಂಗೋಸ್ಕರ ವಾರ್ಡನ್ ಆಗಿದ್ದೀನಿ. ಇದರಲ್ಲೇ ಇದ್ರೆ ಇಲ್ಲೂ ಕೂಡ ಪಾಠ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ಸಿಕ್ಕರೆ ಪರವಾಗಿಲ್ಲ, ಮುಂದೆ ಸಬ್ಜೆಕ್ಟ್ ಹಾಕೊಂಡ್ಕೊಂಡಿನಿ, ಆಗ್ತೀನಿ. ನೆಕ್ಸ್ಟ್ ಮತ್ತೇನಾದ್ರು? ಓಕೆ ಸ್ನೇಹಿತರೆ, ಕಮೆಂಟ್ ಮಾಡಿ. ಆ ಸ್ನೇಹಿತರೆ ತುಂಬಾ ಖುಷಿ ಆಗತ್ತೆ, ಯಾಕಂದ್ರೆ ಇದೇ ಸಂಜೆನ ನಾನು ಕ್ಲಾಸ್ ಮಾಡ್ಲಿಕ್ಕೆ ಹೋದಾಗ, ಯಾಕಂದ್ರೆ ವಿಶೇಷವಾಗಿರೋ ಮುಖ ಅದು, ಅದು ಒಳಗಡೆ ಬರ್ತಾ ನಗ್ತಾ ನಗ್ತಾ ಆ ತಲೆ ಬುರುಡಿ ಆ ಸ್ಟೈಲು ನನಗೆ, ಓ ಇವನ್ ಇವತ್ತೊಂದು ಐದಾರು ಪ್ರಶ್ನೆ ಕೇಳ್ತಾನೆ ಅಂತಕ್ಕಂತ ಒಂದು ಕ್ವಶನ್ಸ್ ಇರೋದು. ಅಷ್ಟೇ ಅಲ್ಲ, ನಾನು ಒಬ್ನೇ ಅಲ್ಲ, ನಾನಿರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ನಂಜನಾಯಕ್ ಸರ್ ಇರ್ಬೋದು, ಮೋಹನ್ ಇರ್ಬೋದು, ಮಲ್ಲಿಕಾರ್ಜುನ್, ಎಲ್ಲರೂ ಕೂಡ ಇವನ್ನ ಪ್ರೀತಿ ಮಾಡ್ತಿದ್ವಿ. ಯಾಕಂದ್ರೆ ಒಂದು ವಿಶೇಷವಾಗಿರ್ತಕ್ಕಂತ ವ್ಯಕ್ತಿತ್ವ. ಸರ್ 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 ಅಂತ ಬಂದು ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಇದ್ದೆ. ಅವಾಗ ನೋಡಪ್ಪ, ನಕ್ಷತ್ರ ಕಾಣತ್ತೆ ಅಂದ್ರೆ ಕಾರಣ ಪ್ರತಿಫಲನ, ಹೊಳೆಯತ್ತೆ ಅಂದ್ರೆ ಕಾರಣ ವಕ್ರೀಭವನ. ಸೊ ಈ ತರ ಅಂದ್ರೆ ಅವನ್ ಏನೋ ಒಂದು ಪ್ರಶ್ನೆನ ನನಗೆ ಟ್ವಿಸ್ಟ್ ಆಗಿ ಇಡೋನು, ನಾನು ಒಬ್ನಿಗೆ ಅಲ್ಲ, ನಮ್ ಇಡೀ ಟೀಮಿಗೆ ಇಡೋನು ಅಂತ ಒಬ್ಬ ಬ್ಯೂಟಿಫುಲ್ ಸಂಜಯ್, ನಾವು ಕೂಡ ಮನಸ್ಸಲ್ಲಿ ಅನ್ಕೋತಾ ಇದ್ವಿ, ಇಷ್ಟೆಲ್ಲ ಎಫರ್ಟ್ ಹಾಕ್ತಾನಲ್ಲ, ಅಯ್ಯೋ ಮುಖಾನೇ ತೊಳೆದಿಲ್ವಲ್ಲ, ಸೊ ಈ ತರ ಬರ್ತಾನಲ್ಲ, ಸೊ ಇವನಿಗೆ ಭಗವಂತ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಲಿ ಅಂತ. ಆದ್ರೆ ಅವನೊಂದು ಕಾನ್ಫಿಡೆನ್ಸ್ ಲೆವೆಲ್ಸ್ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಬಂದ ನನಗೆ ಹೇಳ್ದ, ಇಲ್ಲ ಶಂಕರಣ, ಗೆಲ್ಲಿಗೆ ಬೇಕಾದಷ್ಟು ದಾರಿಗಳಿದೆ, ಗೌರ್ಮೆಂಟ್ ಜಾಬ್ ಏನಿಲ್ಲ, ಸಬ್ರಿಷನ್ ಒಂದು ಮುಗಿಸ್ತೀನಿ, ಮುಗಿಸಾದ್ಮೇಲೆ ಒಂದು 20 ವರ್ಷ ವರ್ಕ್ ಮಾಡ್ತೀನಿ, ಆ ನಂತರ ಬ್ಯೂಟಿಫುಲ್ ನಮ್ಮ ಭಾರತದ ಬೆನ್ನೆಲುಬು ರೈತನಾಗ್ತೀನಿ, ತೋಟ ಮಾಡ್ಕೋತೀನಿ, ಆ ಒಂದು ಕೂಲಿ ಬರ್ತಾರಲ್ಲ ಆ ಜನರೊಟ್ಟಿಗೆ ನಾನು ಬ್ಯೂಟಿಫುಲ್ ಆಗಿ ಬದುಕ್ತೀನಿ. ಬಹಳ ಬ್ಯೂಟಿಫುಲ್ ಥಿಂಕಿಂಗ್. ಯಾಕೆಂದ್ರೆ ರಿಟೈರ್ಮೆಂಟ್ ಆಗ್ತಾ ಆಗ್ತಾ ಸಂಬಳ ಜಾಸ್ತಿ ಆಗತ್ತೆ, ಸಂಬಳ ಜಾಸ್ತಿ ಆದ ಹಾಗೆ ಬಿಲ್ಡಿಂಗ್ ಕಟ್ಟನ, ಆ ತೋಟ ತಗೊಳ್ಳೋಣ ಅಂತಕ್ಕಂಥ ಮಾನಸಿಕ ಆ ಒಂದು ಆ ಮನೋಭಾವನೆ ಹೊಂದಿರತಕ್ಕಂಥ ಮಧ್ಯದಲ್ಲಿ ಸಾಕು, ನಾವು 20 ವರ್ಷ ನಾನೊಬ್ಬ ಅಲ್ಲಿಂದ ಹೊರಗಡೆ ಬಂದ್ರೆ ಇನ್ನೊಬ್ನಿಗೆ ಆ ಜಾಬ್ ಸಿಗತ್ತೆ, ಅವನು ಆ ಜಾಬ್ ಅನ್ನು ಮಾಡ್ಕೋತಾನೆ, ನಾನು ಸರ್ವೈವಲ್ ಆಗ್ತೀನಿ, ನಾನು ನನ್ನ ಭಾರತದ ಸೇವೆಯನ್ನ ಈ ತೋಟ ಗದ್ದೆ ಮಾಡೋದ್ರ ಮೂಲಕ ಮಾಡ್ತೀನಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಅಟಿಟ್ಯೂಡ್ಸ್ ಅನ್ನ ಬೆಳಗ್ಗೆ ನನಗೆ ಹೇಳ್ದ, ನನಗೂ ಖುಷಿ ಆಯ್ತು. ಓ ಇಂತಹ ಶಿಷ್ಯ ಅಂದ್ರೆ ಭಗವಂತ ನಮ್ಮ ಹುಚ್ಚಪ್ಪ ನಮಗೆ ಗಂಟಾಗ್ತಾನೆ, ಹಾಗಾಗಿ ಇವ್ರ ಜೊತೆಗೆಲ್ಲ ನಮಗೆ ಅಟ್ಯಾಚ್ಮೆಂಟ್ ಇದೆ ಅಂತ. ಓಕೆ ಸ್ನೇಹಿತರೆ, ನೀವು ಕೂಡ ಒಂದು ಕೆಲಸಕ್ಕಾಗಿ ಹೋರಾಟ ಮಾಡಿ, ಕೆಲಸ ಸಿಗದೇ ಇದ್ರೆ ಕೆಲಸ ಕೊಡುವ ಹಾಗೆ ಬೆಳೀರಿ. ನಮಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಬಿಲ್ ಗೇಟ್ಸ್, ಸ್ಕೀವ್ ಜಾಬ್ಸ್, ಧೀರುಭಾಯ್ ಅಂಬಾನಿ, ಇವ್ರು ಯಾರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿಲ್ಲ, ಆದರೆ ನೂರಾರು ಕಾಂಪಿಟೇಟರ್ಸ್ ಅವ್ರ ಎದುರುಗಡೆ ಹೋಗಿ ನಿಲ್ತಾರೆ, ಅಲ್ಲೂ ಕೂಡ ಅವಕಾಶ ಇದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂಡ್ ಜಾಬ್ ಅಂತಕ್ಕಂಥದ್ದು ಒಂದು ಮೇಣದ ಬತ್ತಿಯ ದೀಪ ಹೇಗೆ ಬೆಳಕನ್ನು ಕೊಡುತ್ತೋ ಅಷ್ಟೇ, ಸೂರ್ಯ ಇದ್ದಾನೆ, ಸೂರ್ಯನಿಗಾಗಿ ಹಂಬಲವನ್ನು ಮಾಡಿ, ಸೂರ್ಯನಿಗಾಗಿ ನೀವು ನಿಮ್ಮ ಪರಿಶ್ರಮವನ್ನು ಹಾಕ್ಕೊಳ್ಳಿ. ಅದಕ್ಕೆ ನಾನು ನಮ್ಮ ಸಂಜಯ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ, 8 ಜಾಬ್ಗಳನ್ನ ಗೆದ್ದ ಸಾಧಕ ಅಂತ ಹಾಕ್ಲಿಲ್ಲ ನಾನು, ಪರಿಶ್ರಮಿ ಅಂತ ಹಾಕಿದೆ. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ, ಅಷ್ಟು ಪರಿಶ್ರಮ ಪಟ್ಟಿದ್ದಕ್ಕೆ ಸಾಧನೆ ಅಂತಕ್ಕಂಥದ್ದಾಗಿರೋದು. ಹಾಗಾಗಿ ಪರಿಶ್ರಮ ಯಾರು ಪಡ್ತಾರೋ ಅವರೆಲ್ಲರೂ ಕೂಡ ಲೈಫಲ್ಲಿ ಗೆಲ್ತಾರೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಅನ್ಅಕಾಡೆಮಿ ಟೀಮ್ ಅಂಡ್ ಅನ್ಅಕಾಡೆಮಿ ಎಜುಕೇಟರ್ಸ್, ಇದು ನಮ್ಮ ಇಡೀ ಭಾರತದಲ್ಲಿ ಮನೆ ಮಾತಾಗ್ಲಿ, ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಕಡಿಮೆ ರೇಟಲ್ಲಿ ಕಡಿಮೆ ಫೀಸಲ್ಲಿ ಕಂಪ್ಲೀಟ್ ಸಿಲಬಸ್ ಅನ್ನ ಕೊಡತ್ತೆ. ನೆಕ್ಸ್ಟ್ ನೀವು ಎಲ್ಲಿ ಬೇಕು ಅಲ್ಲಿ ಓದ್ಬೋದು, ಕೆಲವರಿಗೆ ವರ್ಕ್ ಇರತ್ತೆ, ಸಮಸ್ಯೆ ಇರತ್ತೆ, ಈ ಪೆಂಡಮಿಕ್ ಡಿಸೈಸ್ ಇರೋದ್ರಿಂದ ಅಲ್ಲಿ ಹೋಗ್ಬೇಕು, ಇವೆಲ್ಲ ಏನಿಲ್ಲ. ಒಂದು ಮೊಬೈಲ್, ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ, ಎಲ್ಲೇ ಇರು ಹೇಗೆ ಇರು, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಪೆನ್ ಇಟ್ಕೊಂಡು ನೋಟ್ಸ್ ಮಾಡ್ಕೋತಿರು ಅಂತ. ಆ ನೋಟ್ಸ್ ಮಾಡ್ಕೊಳ್ಳಿ, ಆ ಬುಕ್ಕಿಗೆ ಅದನ್ನ ಕೊರಿಲೇಷನ್ ಮಾಡಿ, ಬ್ಯೂಟಿಫುಲ್ ಆಗಿ ಎಲ್ಲಿ ಅಂತ ಹೇಳ್ತಾ. ಸೊ ಇಲ್ಲೇನು ಸಂಜಯ್ ಇವಾಗ ನಿಮ್ಮ ಜೊತೆಗಿದ್ದಾನೆ, ಆ ಸಂಜಯ್ ಮತ್ತೆ ಮುಗಿಲತ್ತರಕ್ಕೆ ಅವನು ಬೆಳಿಲಿ, ಅವನ ಇತಿಹಾಸ ನಿರ್ಮಾಣ ಆಗಲಿ. ಸಂಜಯ್ ಥರ ನನ್ನೆಲ್ಲ ವಿದ್ಯಾರ್ಥಿಗಳು ಇತಿಹಾಸ ನಿರ್ಮಾಣ ಮಾಡಲಿ. ಈಗೇನು ನಮ್ಮ ವಿದ್ಯಾರ್ಥಿಗಳಿದ್ದೀರಿ, ಅವರು ಮುಂದೆ ಇದೇ ಸಂಜಯ್, ಇದೇ ಶಂಕರ್ ಸರ್, ಮತ್ತಿನ್ಯಾರೋ ನಿಮ್ಮ ಫೇವರೇಟ್ ಟೀಚರ್ ಜೊತೆಗೆ ಈ ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ ಕೂತ್ಕೊಂಡು, ನಾನು ಅವತ್ತು ಈ ಥರ ಕೇಳಿದ್ದೆ, ಹೀಗಲ್ಲ, ನಾನು ಈ ಥರ ಓದಿ ಇವೆಲ್ಲ ಗೆಲುವನ್ನು ಸಂಪಾದನೆ ಮಾಡಿದ್ದೀನಿ ಅಂತ ತಾವು ಕೂಡ ಈ ಒಂದು ವೇದಿಕೆ ಬರ್ತಕ್ಕಂತಹ ಒಂದು ಅವಕಾಶ ಭಗವಂತ ಮಾಡ್ಕೊಡ್ತಾನೆ. ಅದು ಯಾವಾಗ ಅಂದ್ರೆ ನೀವು ಪರಿಶ್ರಮ ಹಾಕಿದಾಗ. ಯಾಕಂದ್ರೆ ನಾನು ಕಂಡಂತ ಸಂಜಯ್ ಈಗ ಸ್ಮಾರ್ಟ್ ಇದ್ದಾನೆ, ಸಂಜಯ್ ಅವಾಗ ಸ್ಮಾರ್ಟ್ ಇರಲಿಲ್ಲ.
ಯಾಕೆಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ ಅಂತ ನನಗೆ ಇವಾಗ ಅನ್ಸುತ್ತೆ. ಓಕೆ, ಸಂಜಯ್ ಹಾರ್ಡ್ ವರ್ಕಿಗೆ ಭಗವಂತ ಗೆಲುವನ್ನ ಕೊಟ್ಟಿದ್ದಾನೆ, ಮತ್ತೆ ಆ ಗೆಲುವನ್ನ ಇನ್ನಷ್ಟು ಮುಗಿಲತ್ತಕ್ಕೆ ಏರಿಸ್ಲಿ ಅಂತ ಹೇಳ್ತಾ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ಳಿ, ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನಾವೆಲ್ಲರೂ ಕೂಡ ಸೇರಿ ಒಂದು ಬ್ಯೂಟಿಫುಲ್ ಭಾರತವನ್ನ ಕಟ್ಟಬೇಕು ಅಂದ್ರೆ ಎಲ್ರು ಗೆಲ್ಬೇಕಾಗತ್ತೆ. ಸೊ ನೀವು ಗೆಲ್ಲಿ, ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಕಿಂತ ಬೆಸ್ಟ್ ಮೆಡಿಷನ್ ನಮ್ಮ ಕಾಂಪಿಟೇಷನ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ ಏನು ಇಲ್ಲ. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್. ಯಾರು ಕಷ್ಟ ಪಡ್ತಾನೋ ಅವನ್ ಸುಖ ಅನುಭವಿಸ್ತಾನೆ, ಕೈ ಕೆಸರಾದರೆ ಬಾಯಿ ಮೊಸರು. ಆ ಹಾರ್ಡ್ ವರ್ಕ್ ಅನ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸೆಷನ್ ಅನ್ನ ನಾವು ಕಂಪ್ಲೀಟ್ ಮಾಡ್ತೀವಿ. ಸ್ನೇಹಿತರೆ, ಅನ್ಅಕಾಡೆಮಿಗೆ ಬಂದು ಅವನ ಒಂದು ಬಾಲ್ಯದ ಜೀವನ, ಅವನ ಗೆಲುವಿನ ಹಾದಿಯ ಕಷ್ಟ ಸುಖಗಳನ್ನ ಕಂಪ್ಲೀಟ್ ನಿಮ್ ಜೊತೆ ಚರ್ಚೆ ಮಾಡಿರ್ತಕ್ಕಂತಹ ನಮ್ಮ ಸಂಜಯ್ ಕುಮಾರ್ ಅವರಿಗೆ, ನಮ್ಮ ಅನ್ಅಕಾಡೆಮಿ ವತಿ ಟೀಮ್ ಅಂಡ್ ಆಸ್ಪಿರೆಂಟ್ಸ್ ವತಿಯಿಂದ ನಮ್ಮ ಹೃದಯ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಗುರು ಶಿಷ್ಯರನ್ನ ಒಂದೇ ವೇದಿಕೆ ಮೇಲೆ ಕೊಟ್ಟಂತ ನಮ್ಮ ಅನ್ಅಕಾಡೆಮಿ ಟೀಮ್ಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ನಮ್ಮ ಅನ್ಅಕಾಡೆಮಿ ಮುಗಿಲೆತ್ತರಕ್ಕೆ ಬೆಳೆಯಲಿ. ಆ ಅನ್ಅಕಾಡೆಮಿ ಮುಗಿಲೆತ್ತರಕ್ಕೆ ಬೆಳಿಬೇಕು ಅಂದ್ರೆ ಈ ಅನ್ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ ಹಾರ್ಡ್ ವರ್ಕ್ ಮಾಡಬೇಕು. ತಾವೆಲ್ಲರೂ ಮುಗಿಲೆತ್ತರಕ್ಕೆ ಬೆಳೆದ್ರೆ ತನ್ನಷ್ಟಕ್ಕೆ ಅನ್ಅಕಾಡೆಮಿ ಮುಗಿಲೆತ್ತರಕ್ಕೆ ಬೆಳೆಯತ್ತೆ ಅಂತ ಹೇಳ್ತಾ, ಭಗವಂತ ನಮಗೂ ನಿಮಗೂ ಎಲ್ರಿಗೂ ಒಂದು ಬ್ಯೂಟಿಫುಲ್ ಲೈಫ್ ಅನ್ನ ಕೊಡ್ಲಿ ಅಂತ ಹೇಳ್ತಾ ಇಲ್ಲಿ ಈ ಎಪಿಸೋಡ್ ಅನ್ನ, ಈ ಕ್ಲಾಸ್ ಅನ್ನ ನಾನು ಎಂಡ್ ಮಾಡ್ತೀನಿ. ನಮಸ್ಕಾರ. ಸೊ ಸ್ನೇಹಿತರೆ, ಸೊ SNG10 ರೆಫರಲ್ ಕೋಡ್ ಅನ್ನ ಬಳಸ್ಕೊಳ್ಳಿ. ಬಳಸ್ಕೊಂಡು ಜಾಯ್ನ್ ಆಗಿ, ನನ್ನ ಪ್ಲಸ್ ಕ್ಲಾಸಸ್ಗಳು ಎವ್ರಿಡೇ ನಡೀತಾ ಇದೆ. ಸೊ ಸ್ನೇಹಿತರೆ, ಏನ್ ವಿಡಿಯೋನ ಸ್ಟಾಪ್ ಮಾಡ್ತೀರಿ, ಅವರಲ್ಲಿ ಲೈಕ್ ಕೊಡಿ, ಅಪ್ಲೋಡ್ ಕೊಡಿ, ಕಮೆಂಟ್ಸ್ ಅನ್ನ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ನಮಸ್ಕಾರ ಸಂಜಯ್, ಒನ್ಸ್ ಅಗೇನ್ ಎಲ್ರಿಗೂ ಆಲ್ ದಿ ಬೆಸ್ಟ್. ನಿಮ್ಮ ಗಮನದಡೆ ಗಮನ ಇರಲಿ ಎಲ್ಲ. ನಮಸ್ಕಾರ, ಆಲ್ ದಿ ಬೆಸ್ಟ್.